ನಮಸ್ಕಾರ ವೀಕ್ಷಕರೇ, ಈ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸುಸ್ವಾಗತ. ಈ ಸಂದರ್ಶನವನ್ನು ವಿಶೇಷ ಅಂತ ಯಾಕೆ ಕರೀತಿದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವ್ಯಾವ ವಿಚಾರಗಳನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಬರ್ಬೋದು ಅಥವಾ ಬೇರೆ ಸಾಮಾಜಿಕ ವಿಚಾರಗಳೆಲ್ಲ ಬರ್ಬೋದು. ಆದರೆ ಒಂದು ಕ್ಷೇತ್ರ ಏನು ಅಂತ ಹೇಳಿದರೆ, ಆ ಕ್ಷೇತ್ರ ಇನ್ನೆಲ್ಲ ಕ್ಷೇತ್ರಗಳೊಂದಿಗೆ ಒಂದು ಮಟ್ಟಕ್ಕೆ ತಳ್ಕ ಹಾಕ್ಕೊಂಡಿರ್ತದೆ. ಅದೇನು ಅಂತ ಹೇಳಿ, ಅಪರಾಧ ಕ್ಷೇತ್ರ. ಅದರಲ್ಲೂ ಪೊಲೀಸ್ ಅನ್ನತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪೊಲೀಸು ಸರ್ಕಾರ ಅಂತ ಜನ ಭಾಳ ಹತ್ತಿರದಿಂದ ನೋಡ್ತಕ್ಕಂಥ ಈ ಪೊಲೀಸ್ ಇಲಾಖೆಯ ಮೂಲಕ ಈ ಎರಡೂ ಒಂದು ಕ್ಷೇತ್ರಗಳನ್ನು, ಅಪರಾಧ ಕ್ಷೇತ್ರವನ್ನು, ಪೊಲೀಸ್ ಕ್ಷೇತ್ರವನ್ನು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಮತ್ತು ಅದರೊಂದಿಗೆ ಒಂದಷ್ಟು ರಾಜಕೀಯ ಕ್ಷೇತ್ರವನ್ನು ನೋಡಿರ್ತಕ್ಕಂಥ ಆತ್ಮೀಯರು ಮತ್ತು ಇವತ್ತಿನ ಅತಿಥಿಗಳಾಗಿರ್ತಕ್ಕಂಥ ಎಸ್ ಕೆ ಉಮೇಶ್ ಅವರು ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ. ಭಾಳ ದಿನಗಳಿಂದ ಅಂತಂದರೆ, ನೀವು ನಿವೃತ್ತಿ ಹೊಂದೋದಕ್ಕೆ ಮೊದಲಿನಿಂದಲೇ ಒಂದು ಸಲ ನೋಡಿ ಬರೀತೀನಿ ಬರೀತೀನಿ ನಿವೃತ್ತಿ ಆದಮೇಲೆ ಅಂತ ಹೇಳ್ತಾ ಇದ್ರಿ. ಒಂದು ರೀತಿಯಲ್ಲಿ ಅದು ಅಂತಂದರೆ ನೀವು ಏನೋ ಒಂದು ಚೇತಾವಣೆಯನ್ನು ನೀಡ್ತಾ ಇದ್ದೀರಿ ಅಂತಕ್ಕಂಥ ರೀತಿಯಲ್ಲೂ ಇತ್ತು, ನೋಡಿ ನಾನು ಬರೆದಾಗ ಹೆಂಗಿರ್ತದೆ ಅಂತ. ಆದರೆ ಆ ರೀತಿ ನೀವು ಜನರನ್ನ ಇರುಸುಮುರುಸುಗೊಳಿಸ್ತಕ್ಕಂಥದ್ದಕ್ಕೆ ಹೋಗಲಿಲ್ಲ. ನೀವು ಬರೀತಿರ್ತಕ್ಕಂಥ ಏನು ಅಂತಂದರೆ, ಒಂದು ರೀತಿಯಲ್ಲಿ ಸಮಾಜ ಸುಧಾರಣೆಯ ರೀತಿಯಲ್ಲಿ ಇವತ್ತು ಅಂತ ಹೇಳಿದ್ರೆ ಇದರಿಂದ ಒಂದು ಸಂದೇಶ ಹೋಗಬೇಕು ಅಂತ. ಆದರೆ ಇನ್ನೂ ಕೂಡ ನೀವು ಬರೀಬೇಕಾಗಿರ್ತಕ್ಕಂಥದ್ದನ್ನು ಬರೆದಿಲ್ಲ ಅಂತ ಹೇಳಿದ್ರೆ, ನೀವು ಗೊತ್ತಿರ್ತಕ್ಕಂಥ ಅನೇಕ ವಿಚಾರಗಳಿವೆ, ಅದರಲ್ಲಿ ರಾಜಕಾರಣಿಗಳದ್ದಾಗಿರ್ಬೋದು, ಘಟಾನುಘಟಿಗಳದ್ದಾಗಿರ್ಬೋದು, ಪ್ರಭಾವಿಗಳದ್ದಾಗಿರ್ಬೋದು, ನಟರದ್ದಾಗಿರ್ಬೋದು, ಅನೇಕ ಇಂಥ ವಿಚಾರಗಳು. ಅದು ಬರೆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನಿವೃತ್ತಿ ಆಗಿದ ನಂತರ ಬರೆಯುವಂಥದ್ರಲ್ಲಿ ಒಂದು ಸಣ್ಣ ಒಂದು ಸೂಕ್ಷ್ಮತೆ ಇರ್ತದೆ. ಜನ ಹೇಳ್ತಾರೆ ಈಗ ಅಷ್ಟೊಂದು ಅವರಿಗೆ ಆ ಒಂದು ಪ್ರಭಾವ ಇರೋದಿಲ್ಲ, ಅಧಿಕಾರ ಇರೋದಿಲ್ಲ, ಆದ್ದರಿಂದ ಅವರಲ್ಲಿ ಅಟೆನ್ಷನ್ ಅಂತಂದರೆ ಜನರ ಒಂದು ಗಮನವನ್ನು ಸೆಳೆಯೋದಕ್ಕೋಸ್ಕರ ಇಂಥದ್ದೆಲ್ಲ ಮಾಡ್ತಾರೆ ಅಂತ. ನಿಮ್ಗೆ ಅಂತೇನಾದರೂ ಒತ್ತಡಗಳಿತ್ತ ಈ ರೀತಿ ಅಂತ ಹೇಳಿದ್ರೆ, ನೇರವಾಗಿ ಜನರನ್ನ ಇರುಸುಮುರುಸುಗೊಳಿಸ್ತಕ್ಕಂಥದ್ದು ಬೇಡ ಅಂತ ನಿರ್ಧಾರ ಮಾಡಲಿಕ್ಕೆ? ಇಲ್ಲ ಸರ್. ಏನು ಅಂತಂದರೆ, ಮನುಷ್ಯನ ಸ್ವಾಭಾವಿಕ ಜೀವನದಲ್ಲಿ ಕೆಲವಷ್ಟನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ತೆರೆ ಮೇಲೆ ತರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಿಕಾಸ್ ಆಫ್ ನಾವು ಮನುಷ್ಯರು ಯಾವುದನ್ನು ತಗೋಬರಬೇಕು ಸಮಾಜದ ಒಳಿತಿಗಾಗಿ, ಸಮಾಜಕ್ಕೆ ಯಾವುದು ಬೇಕು ಅನ್ನುವಂಥದ್ದನ್ನು ನಾವು ಅದನ್ನು ಪ್ರತಿಬಿಂಬಿಸೋದಕ್ಕೆ ನಾವು ಪ್ರಯತ್ನನ ಹಿಂದೇನೂ ಮಾಡಿದರೆ ಈಗಲೂ ಮಾಡ್ತಾವ್ರೆ, ಮುಂದೇನೂ ಅದನ್ನೇ ಮಾಡ್ತಾರೆ. ಅಕಸ್ಮಾತ್ ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನು ತಗೊಬಂದು ನಾನು ತೆರೆ ಮೇಲೆ ಇಟ್ಬಿಡ್ತೀನಿ ನೋಡಿ ಈಗಿತ್ತು ಅಂತ ಅನ್ನುವಂಥದ್ದನ್ನ ನಾವೇನಾರ ಪ್ರತಿಬಿಂಬಿಸಕ್ಕೆ ಹೋದಂಥ ಸಮಯದಲ್ಲಿ, ಅದನ್ನು ತೋರ್ಸಕ್ಕೆ ಹೋದಂಥ ಸಮಯದಲ್ಲಿ ಸಮಾಜ ಮತ್ತು ಸಮಾಜದಲ್ಲಿರ್ತಕ್ಕಂಥ ಕೆಲವಾರು ಶಕ್ತಿಗಳು ನಮ್ಮ ವಿರುದ್ಧ ಬರ್ತವೆ. ಅಂದರೆ ಭಯದಿಂದ ನಾವೇನು ಎದುರ್ಕೊತಾ ಇದ್ದೀವಿ ಅಂತ ಅಲ್ಲ, ನಮ್ಮನ್ನು ಎದುರಿಸ್ಬಿಡ್ತಾರೆ, ನಮಗೇನಾದ್ರು ತೊಂದರೆ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ. ನಾವು ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ, ಕೆಲಸದಲ್ಲಿ ಇದ್ದಂಥ ಸಮಯದಲ್ಲಿ, ಸರ್ಕಾರಿ ಕೆಲಸಗಳಲ್ಲಿದ್ದಾಗ ನಾವು ಯಾವುದೇ ಥರವಾದಂಥ ಮಾತಾಡೋದಕ್ಕೆ ಆಗಲಿ ಬರವಣಿಗೆಗಾಗಲಿ ಅವಕಾಶ ಇರುವುದಿಲ್ಲ. ಅದು ಡಿಸಿಪ್ಲಿನರಿ ಫೋರ್ಸಲ್ಲಿ ಇದ್ದದ್ರಿಂದ ಅದು ಯಾವುದೇ ಥರವಾದಂಥ ನಮಗೆ ಆ ಅನುಕೂಲತೆ ಮಾಡಿದರೆ ನಾವು ಅದ್ರ ಒಂದು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ಗೆ ಹೋಗ್ಬಿಡ್ತೀವಿ. ರಿಟೈರ್ಡ್ ಆದಮೇಲೆ ನಾವು ಬರೆಯುವಂತಹ ಬರಹಗಳೇನಿರ್ತವೆ, ಕೆಲವಷ್ಟು ವಿಚಾರಗಳನ್ನ ಭಾಳ ಅತ್ಯಂತ ಸೂಕ್ಷ್ಮವಾಗಿ ಬರ್ಕೊಂಡು ಹೋಗ್ತೀವಿ ನಾವು. ಅಂದರೆ ಓದಗರಿಗೆ ಅಲ್ಲಿ ನಿಂತ್ಕೋಬೇಕು, ಏನು ಬರೆದಿದ್ದ ನೀವು ಅಂದರೆ ನೇರವಾಗಿ ನನ್ನ ಬರಹಗಳಿರೋದಿಲ್ಲ, ಯಾರನ್ನಾದರೂ ವಿಡಂಬನೆ ಮಾಡಿದ್ದೀನಿ ಅಲ್ಲಿ, ಯಾರಿಗಾದರೂ ಏನಾದರೂ ಅವರ ಪೂರ್ವಕವಾಗಿ ಅವ್ರ ಕಡೆಗೆ ನಾನು ಬರಿತಾ ಇದ್ದೀನಿ, ಅದನ್ನು ತೋರಿಸ್ಬೇಕು ಅವ್ರನ್ನ ಅಂತಂದಾಗ ಬರಹಗಾರಿಗೆ ನೂರಕ್ಕೆ ನೂರರಷ್ಟು ಓದುಗರಿಗೆ ಗೊತ್ತಾಗ್ತದೆ ಇದು ಅವ್ರಿಗೆ ಬರೆದಿರೋದು ಅಂದ್ಬಿಟ್ಟು ಅಂತ. ಆ ವ್ಯಕ್ತಿಯ ಬಗ್ಗೆ ಅವ್ರ ಬಗ್ಗೆನೇ ಇದು ಬರೆದಿರ್ತಕ್ಕಂಥದ್ದು ಅಂತ ಅನ್ನುವಂಥದ್ದು ನೂರಕ್ಕೆ ನೂರರಷ್ಟು ಓದುಗರಿಗೆ ಗೊತ್ತಾಗ್ತದೆ. ಅದನ್ನು ಓದಿ ನನಗೆ ಫೋನ್ ಮಾಡ್ತಾರೆ, ಸರ್ ಇದು ಇವ್ರ ಮೇಲೆ ಬರೆದಿರೋ ಹಂಗೆ ಕಾಣಿಸ್ತದಲ್ಲ ಅಂತ. ಹೌದಾ, ಓ ನೀವು ಹಾಗಾದರೆ ಓದಿದ್ದೀರಿ ಅಂದಂಗೆ ಆಯಿತು ಬಿಡಿ, ಪರವಾಗಿಲ್ಲ, ನೀವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿದ್ದೀರಿ. ನಾನು ಅವ್ರ ಮೇಲೆ ಅವರೇ ನಥಿಂಗ್ ಡೂಯಿಂಗ್, ಐ ಆಮ್ ನಾಟ್ ಗೋಯಿಂಗ್ ಟು ಅವ್ರನ್ನ ಅಲ್ಲಿ ತೊಗೊಂಡು ಬಂದು ಅದರೊಳಗಡೆ ಹಾಕಿ ಬಿಟ್ಟು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಇಲ್ಲ, ನನಗನ್ನಿಸ್ತದೆ ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಅದು ಒಳ್ಳೆಯ ಒಬ್ಬ ಮನುಷ್ಯನ ಗುಣ ಅಲ್ಲ ಅಂತ ಅನ್ನಿಸ್ತದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ಅದು ರೌಡಿ ಆಗಿರ್ಬೋದು, ಖತರ್ನಾಕ್ ವ್ಯಕ್ತಿ ಆಗಿರ್ಬೋದು, ಅಂಡರ್ ವರ್ಲ್ಡ್ ವ್ಯಕ್ತಿ ಆಗಿರ್ಬೋದು, ಎಂಥ ಕೆಟ್ಟ ರಾಜಕಾರಣಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಿಮಗೆ ನಿಮ್ಮ ಅನುಭವದಲ್ಲೇ ಗೊತ್ತಿರತಕ್ಕಂಥ ರೀತಿಯಲ್ಲಿ ಎಲ್ಲ ವ್ಯಕ್ತಿಯಲ್ಲೂ ಒಂದಷ್ಟು ಒಳ್ಳೆಯದು ಇರ್ತದೆ, ಒಂದಷ್ಟು ಕೆಟ್ಟದೂ ಇರ್ತದೆ. ಸಂಪೂರ್ಣವಾಗಿ ಕೆಟ್ಟವನು ಯಾರೂ ಇಲ್ಲ, ಸಂಪೂರ್ಣವಾಗಿ ಒಳ್ಳೆಯವನು ಯಾರೂ ಇಲ್ಲ ಅನ್ನತಕ್ಕಂಥದ್ದು. ಕೆಲವೊಮ್ಮೆ ಆತ ಸಾರ್ವಜನಿಕವಾಗಿ ಕೆಟ್ಟವನ್ನ ಕಂಡುಕೊಂಡ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಮನೆಯಲ್ಲಿ ಅವನ ಮಕ್ಕಳಿಗೆ ಅಥವಾ ಅವನ ಪ್ರೀತಿಪಾತ್ರರಿಗೆ ಒಳ್ಳೆಯವನಾಗಿರ್ಬೋದು. ಆದ್ದರಿಂದ ಎಲ್ಲೂ ಕೂಡ ಒಬ್ಬನನ್ನು ಸಂಪೂರ್ಣವಾಗಿ ಕೆಟ್ಟವನನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ನನಗೊಮ್ಮೆ ಅಂದರು, ಈ ವೀರಪ್ಪನ ವಿರುದ್ಧ ನಾನು ಕಾರ್ಯಾಚರಣೆ ಮಾಡಿ ನನ್ನ ಸೌಭಾಗ್ಯ ಅಂತ ಅಂದ್ಕೋತೀವಿ, ಹೋದರೂ ಕೂಡ ಅಂಥ ಒಬ್ಬ ವ್ಯಕ್ತಿಯ ಹಿಂದೆ ಹೋಗಬೇಕು ನಾವು.
ಅದು ಕೂಡ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಹೇಳಿದ್ರೆ ಒಬ್ಬ ಕಳನಾಯಕ ಅಂತ ಹೇಳಿದ್ರೆ ಆ ಮಟ್ಟದ ಕಳನಾಯಕನ ಹಿಂದೆ ಆ ಮಟ್ಟದ ಅಧಿಕಾರಿ ಹೋದ್ರೆ ಆ ಅಧಿಕಾರಿಗೆ ಒಂದು ರೀತಿಯ ಮರ್ಯಾದೆ ಅದೇ ಮರ್ಯಾದೆ ಗೌರವ ಸಹ ಗೌರವ ಯಾಕೆ ಅಂತ ಹೇಳಿದ್ರೆ ಈಗ ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲೇ ನೋಡಿದ್ರು ಕೂಡ ಈಗ ರಾವಣ ಕೂಡ ಸಾಯ್ಬೇಕಿದ್ರೆ ರಾಮನಂತವನಿಂದ ಸಾಯ್ಬೇಕು ರಾಮ ಕೂಡ ರಾವಣನಂತವನ ಕೊಂದಿದ್ದು ಬರೀ ಬಂದ್ಕೊಂಡು ಯಾರೋ ಒಬ್ಬ ಸಣ್ಣ ಪುಟ್ಟ ಚಿಳ್ಳೆ ಪಿಳ್ಳೆ ರಾಮನಿಗೆ ಗೌರವ ಇರೋದು ಅಲ್ವಾ ಅಂತ ಹೇಳಿದ್ರೆ ಏನೋ ಸಣ್ಣ ತಪ್ಪು ಮಾಡ್ತಾ ಇದ್ದಾನೆ ಅವನು ಕೊಂದ್ಬಿಟ್ಟಾರ ಶ್ರೀರಾಮ ಅಂತ ಅಂದ್ಬಿಟ್ರೆ ಶ್ರೀರಾಮ ದೇವರಾಗ್ಲಿಕ್ಕೆ ಸಾಧ್ಯವಾಗುತ್ತೆ ರಾವಣನಂತವನ್ನು ಕೊಂದಿದ್ದಕ್ಕೆ ಶ್ರೀರಾಮ ದೇವರು ಅಲ್ವಾ ಆದ್ರಿಂದ ನಿಮಗೆ ಅಂಥ ಅನುಭವಗಳಾಗಿದೆಯಾ ಅಂತಂದರೆ ಕೆಲವೊಮ್ಮೆ ಅವರು ಸಾರ್ವಜನಿಕವಾಗಿ ಯಾವುದೋ ಒಂದು ಕಾರಣಕ್ಕೆ ಅವರು ಖಳನಾಯಕರು ಅವರು ಕೆಟ್ಟವರು ಆದರೆ ಅವರನ್ನು ಪರಿವರ್ತಿಸಬಹುದಿತ್ತೇನೋ ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಿದ್ದಿದ್ರೆ ಅವರು ಒಳ್ಳೆಯವರು ಆಗ್ತಿದ್ರೋ ಏನು ಅನ್ನತಕ್ಕಂಥ ಭಾವನೆಗಳು ಬಂದಿದೆಯಾ ನಿಮ್ಮಲ್ಲಿ ಕೆಲವರ ಬಗ್ಗೆ ನಾನು ನೋಡಿ ನಾನು ಐ ಎಮ್ ಗೋ ಬ್ಯಾಕ್ 1993 ಆ್ಯಂಡ್ 1994 ಇದನ್ನು ಮಾತಾಡಬೇಕು ಅಂದಾಗ ನಾನು ಅಲ್ಲಿಗೆ ಹೋಗ್ತೀನಿ 1994 1994ರಲ್ಲಿ ನಾನೊಬ್ಬ ಸಬ್ ಇನ್ಸ್ಪೆಕ್ಟ್ರ್ ಮಾದೇಪುರ ಪೊಲೀಸ್ ಸ್ಟೇಷನಲ್ಲಿ ಆ ಪೊಲೀಸ್ ಸ್ಟೇಷನ್ನು ಆವಾಗ ಏನಾಗಿತ್ತು ಅಂತಂದರೆ ಒಂಥರ ಬಾಯ್ಲಿಂಗ್ ಪಾಯಿಂಟ್ ಅದು ಪೊಲೀಸ್ ಸ್ಟೇಷನ್ನು ಯಾಕೆಂದರೆ ಅದೊಂದು 800 acres ಸರ್ಕಾರದ ಜಾಗ ಆಶ್ರಯ ಸ್ಕೀಮ್ ಒಳಗಡೆ ಆ ಜಾಗನ ಸೈಟ್ಗಳಾಗಿ ವಿಂಗಡಣೆ ಮಾಡಿದರು ಎ ಕೃಷ್ಣಪ್ಪನವರು ಆವಾಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ವಿಂಗಡಣೆ ಮಾಡಿ ಅದನ್ನು ಯಾರಿಗೆ ಸೈಟ್ಗಳು ಇರಲ್ವೋ ಅವ್ರನ್ನ ಐಡೆಂಟಿಫೈ ಮಾಡಿ ಆ 800 ಕೊಡ್ತಕ್ಕಂಥದ್ದು ಎ ಕೃಷ್ಣಪ್ಪ ಕಾರ್ಯಕ್ರಮ ಆಗಿತ್ತಲ್ಲಿ ಆವಾಗ ಅಲ್ಲಿದ್ದಂತಹ ಏನು ದಳದಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣ ರೆಡ್ಡಿ ಅವರು ತೀರ್ಕೊಬಿಟ್ರು ಪಾಪ ಅವರು ಆಪೋಸಿಷನ್ ಜನತಾ ದಳದಲ್ಲಿ ಇದ್ದಕ್ಕಂಥವ್ರು ಮತ್ತು ಆ ಸಮಯದಲ್ಲಿ ಅವರು ನಮ್ಮ ಗ್ರಫೈಟ್ ಇಂಡಿಯಾಗೆ ಅವರು ಭಾಳ ವರ್ಷಗಳಿಂದ ಪ್ರೆಸಿಡೆಂಟ್ ಆಗಿದ್ದವರು ಕಾರ್ಮಿಕರ ಪ್ರೆಸಿಡೆಂಟು ಆಗಿದ್ದರು ಅವರಿಬ್ಬರಿಗೂ ಭಾಳ ಇದು ನಡೀತಾ ಇತ್ತು ಪೊಲಿಟಿಕಲಿ ಜಿದ್ದಾಜಿದ್ದಿ ಅಂದರೆ ನಾನು ಪೊಲೀಸ್ಗಾದ್ಮೇಲೆ ಗೊತ್ತಾಗಿದ್ದು ಪೊಲಿಟಿಕಲಿ ಈ ಥರ ಜಿದ್ದಾಜಿದ್ದಿ ಇರುತ್ತಾ ಈ ಮಟ್ಟಕ್ಕಿರುತ್ತಾ ಅಂತೇಳಿ ಅಂತ ಆಮೇಲೆ ಯಾವ ರೀತಿಯಲ್ಲಿ ಅಂದರೆ ಅವ್ರು ಏನಾದರೂ ಮಾಡಿ ನಾನು ಗೆಲ್ಲಲೇಬೇಕು ಅಂತ ಅವರು ಅಶ್ವತ್ಥನಾರಾಯಣಿಯವರು ಕೃಷ್ಣಪ್ಪ ಅವರು ಅವಾಗ ಆಗಲೇ ಗೆದ್ದು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದರು ಅದು ಮೊದಲೂ ಸಹ ಗೆದ್ದಿದ್ದರು ಈ ಸರಿ ಗೆಲ್ಲಲೇಬೇಕು ನಾನು ಅನ್ನುವಂಥ ಅವ್ರ ಘಟ ಯಾರಿಗೆ ಅಶ್ವತ್ಥನಾರಾಯಣ ರೆಡ್ಡಿಯವ್ರಿಗೆ ಅದ್ರ ಮಧ್ಯದಲ್ಲಿ ಏನಾಗಿತ್ತು ತುಂಬ ವರ್ಷಗಳೇ ಭಾಳ ವರ್ಷಗಳು ಆ ಗ್ರಫೈಟ್ ಇಂಡಿಯಾದಲ್ಲಿ ಯಾವತ್ತೂ ಸಹ ಒಂದೇ ಒಂದು ಎಲೆಕ್ಷನ್ ನಡೆದಿರಲಿಲ್ಲ ಕಾರ್ಮಿಕರ ಎಲೆಕ್ಷನ್ ಬಿಟ್ಟಿರಲಿಲ್ಲ ಇವರೇ ಅಧ್ಯಕ್ಷರು ಇವ್ರು ಹೇಳ್ಬಿಟ್ರೆ ಮುಗಿದೋಯ್ತು ಅಲ್ಲಿರ್ತಕ್ಕಂಥವ್ರು ಯಾರೂ ಸೊಲ್ಲೆತ್ತುವಂಗೆ ಇಲ್ಲ ಅವ್ರದ್ದು ಒಂಥರ ಇದ್ದಾಗೆ ಆಮೇಲೆ ನಾನಲ್ಲಿ ಹೋದಾಗ ಓಡಾಡ್ತಾ ಇರಬೇಕಂಥ ಸಮಯದಲ್ಲಿ ಈ ಥರದ್ದೆಲ್ಲ ನನಗೆ ಒಂಥರ ಕುತೂಹಲ ಗ್ರಫೈಟ್ ಇಂಡಿಯಾಗೆ ಹೋದೆ ಒಂದು ದಿವಸ ಅಲ್ಲೆಲ್ಲ ಹೋದಾಗೆಲ್ಲ ಈ ಥರ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಬಂದವು ಬಂದಾಗ ಸರ್ ಏನು ಸರ್ ನಾವೆಲ್ಲ ಸ್ಲೇವರಿಗಳು ಸರ್ ನಾವಿಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಯಾಕೆ ಸ್ಲೇವರಿಗಳು ಕೆಲಸ ಮಾಡ್ತಾಯಿದ್ರು ಇಲ್ಲ ಸರ್ ನಾವು ಅವಾಗ ಎಲೆಕ್ಷನ್ಗಳು ಅಂದ್ರೇನು ಫ್ಯಾಕ್ಟ್ರಿನಲ್ಲಿ ಎಲೆಕ್ಷನಲ್ಲಿ ಪ್ರೆಸಿಡೆಂಟ್ ಅಂತ ಯಾರು ನೇಮಕ ಮಾಡ್ಕೊಳ್ತಾರೆ ಯಾಕೆ ಮಾಡ್ಕೊಳ್ತಾರೆ ಅದ್ರ ಉದ್ದೇಶ ಏನು ಅಂತ ನಂಗೆ ಏನೂ ಗೊತ್ತಿಲ್ಲ ಅವರು ಈ ಥರ ಯುನಾನಿಮಸ್ ಎಲೆಕ್ಷನ್ ಮಾಡ್ಕೊಬಿಡ್ತಾರೆ ಸರ್ ನಾವು ಯಾರು ಏನು ಮಾಡುವಂಗಿಲ್ಲ ನಮ್ಮ ಪೇ ಸ್ಕೇಲೇ ಆಗಲಿ ನಾವು ಏನು ನಮ್ದು ಏನು ಸಮಸ್ಯೆ ಏನು ಅಂತದ್ದು ಹೇಳೋಕ್ಕೆ ನಮಗೆ ಇಲ್ಲಿ ಒಂದು ಬಾಯೇ ಇಲ್ಲ ಸರ್ ಆ ಥರ ನೀರು ಅಂದರೆ ನಾವು ಏನಾದರೂ ಓಪನ್ ಮಾಡ್ತೀವಿ ಅಂದರೆ ನಾಳೆ ಒಂಥರ ಗೇಟಿಂದ ಒಳಗಡೆನೆ ಬರೋಕ್ಕಾಗಲ್ಲ ಸರ್ ನಾವು ಅಂತ ಆ ಥರ ಇದನ್ನು ಕಾರ್ಮಿಕ ವರ್ಗನ ಮತ್ತು ಆಡಳಿತ ವರ್ಗವನ್ನು ಹಿಡ್ಕೊಬಿಟ್ಟಿರ್ತಾರೆ ಅಂದರೆ ನಾಟ್ ಓನ್ಲಿ ಇದೊಂದೇ ಫ್ಯಾಕ್ಟ್ರಿ ಅಂತ ಇಲ್ಲ ಸುಮಾರು ಫ್ಯಾಕ್ಟ್ರಿಗಳಲ್ಲಿ ಇದು ನಡೀತದೆ ಆಗ ಭಾಳ ದೊಡ್ಡ ರೀತಿಯಲ್ಲಿ ಸಮಸ್ಯೆ ಹೌದೌದು ಅವಾಗ ಸಿಕ್ಕಾಪಟ್ಟೆ ಕಾರ್ಮಿಕ ಫ್ಯಾಕ್ಟ್ರಿಗಳು ಆಗ ಆ ಕೊಮಾನಿ ಇತ್ತು ಮುಚ್ಚೋಗಿತ್ತು ತುಂಬ ಫ್ಯಾಕ್ಟ್ರಿಗಳು ಆಮೇಲೆ ಸ್ಟೀಲ್ ಟ್ಯೂಬ್ಸ್ ಆಫ್ ಇಂಡಿಯಾ ಅದು ಮುಚ್ಚೋಗ್ಬಿಡ್ತು ಆಮೇಲೆ ಪೆರಿವಾಲ್ ಪ್ಲಾಸ್ಟಿಕ್ ಇತ್ತು ಅದು ಮುಚ್ಚೋಗ್ತು ತುಂಬ ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಮುಚ್ಚಾಗ್ತಾ ಆಮೇಲೆ ಬರ್ತಾ ಕಮಿಷನರ್ ಏನಲ್ಲ ಇವರು ಒಳ್ಳೆ ಒಳ್ಳೆ ಪಕ್ಷದಲ್ಲಿ ಹೌದೌದು ಆಮೇಲೆ ಏನಾಗೋಯ್ತು ಅದ್ರ ಮಧ್ಯದಲ್ಲಿ ಇವ್ರು ಸಿ ಐ ಟಿ ಯು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಸ್ಟ್ರಾಂಗ್ ಸಿ ಐ ಟಿ ಯು ಸಪೋರ್ಟರ್ ಅವಾಗ ಅಲ್ಲಿ ಗೋಪಾಲ್ ಗೌಡ್ರ ಅಂತ ಇದ್ರು ಇವಾಗಲೂ ಇದ್ದಾರೆ ಅವ್ರು ಅವಾಗ ಸಿ ಐ ಟಿನ ಅಲ್ಲಿ ಆ ಭಾಗದಲ್ಲಿ ಇಂಡಸ್ಟ್ರಿಯಲ್ಲಿ ಅಂದರೆ ಅಷ್ಟೊಂದು ಪ್ರೊಟೆಕ್ಟ್ ಮಾಡ್ಕೋತಾರೆ ಅಂದರೆ ಲಾಭ ಇರಲೇಬೇಕಲ್ಲ ಒಂದು ಲಾಭ ಏನು ಅಂದರೆ ಅವರಿಂದ ಬಸ್ಗಳು ತಗೋತಾರೆ ಬಸ್ಗಳು ಕೊಡ್ತಾರೆ ಎಲ್ಲಾದರೂ ಏನಾದ್ರು ಪ್ರೊಟೆಸ್ಟ್ಗೆ ಹೋಗ್ಬೇಕು ಅಂದರೆ ಜನ ತುಂಬಿಕೊಂಡೋಗಿ ಒಂದು ಕಡೆಯಿಂದ ಒಂದು ಕಡೆಗೆ ಫ್ಯಾಕ್ಟ್ರಿ ಬಸ್ಗಳು ಯೂಸ್ ಮಾಡ್ಕೋಬೋದು ಆಮೇಲೆ ಏನೇನಿರ್ತದೋ ಒಳಗಡೆ ನಮ್ಗೆ ಗೊತ್ತಿಲ್ಲ ಆದರೆ ಆಗಿನ ಕಾಲದ ಕೆಲವು ಇಂಥ ಕಾರ್ಮಿಕ ನಾಯಕರುಗಳು ಬಹಳಷ್ಟು ಆಸ್ತಿಯನ್ನು ಮಾಡಿಕೊಂಡ್ರು ಅನ್ನತಕ್ಕಂಥದ್ದು ಹೌದೌದು ಅದು ಭಾಳ ಕಾರ್ಮಿಕ ನಾಯಕರುಗಳು ಈಗ ಜೊತೆ ಸೇರ್ಕೊಬಿಟ್ಟು ಮಾಡ್ಕೊಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಅದು ನಿತ್ಯ ನಿರಂತರ ಅದು ಹೇಳ್ತಾನೆ ಇರ್ತಾರೆ ಅದು ನಡೀತಾನೆ ಇರ್ತದೆ ಅದ್ರ ವಿರುದ್ಧವಾಗಿ ಕಾರ್ಮಿಕ ವರ್ಗನೂ ಇರ್ತಾರೆ ಅದನ್ನು ಪ್ರತಿರೋಧಿಸ್ತಾ ಇರ್ತಾರೆ ಮತ್ತು ಪೊಲೀಸ್ನವ್ರುಗಳು ಸಹ ಅದ್ರ ಬಗ್ಗೆ ತೀರಾ ಹತ್ತಿರಕ್ಕೆ ಹೋದಾಗ ಒಳಗಡೆಗೆ ಹೋಗಿ ನೋಡಿದಾಗ ಎಸ್ ಇದು ಲಾಭ ಇಲ್ಲದೆ ಅವ್ರು ಮಾಡಲ್ಲ ಅಂತ ಅನ್ನುವಂಥದ್ದು ನಮಗೂ ಗೊತ್ತಾಗ್ತದೆ ಹಾಗೇನಾಯಿತು ಆವಾಗೇನಾಯಿತು
ನಾನು ಅವ್ರನ್ನೆಲ್ಲರನ್ನೂ ನೋಡ್ರಿ ಹೋದಾಗ ಅಲ್ಲಿ ಹೋಗೋಕೆ ಶುರು ಮಾಡಿದೆ ಯಾಕೆ ಏನು ಸಮಾಚಾರ ಯಾಕೆ ಎಲೆಕ್ಷನ್ ಮಾಡಿ ನೀವು ಏನೀಗ ಅಂದರು ಸರ್ ಮಾಡಕ್ಕೆ ಬಿಡ್ ಗೇಟ್ ಮೀಟಿಂಗ್ ಮಾಡಕ್ಕೆ ಬಿಡಲ್ಲ ಸರ್ ನಮ್ಮ ಗೇಟಲ್ಲಿ ನಿಂತ್ಕೊಂಡು ನಾವು ನಮ್ಮ ಪರವಾಗಿ ಏನಾದರೂ ಮಾತಾಡೋಣ ಅನ್ನುವಂಥ ಗೇಟ್ ಮೀಟಿಂಗ್ಸ್ ಅಂತ ಮಾಡ್ತಾರೆ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಎಲೆಕ್ಷನ್ ಮಾಡಿದ ನಾವು ಏನೇನು ಮಾಡ್ತೀವಿ ಅಂದರೆ ಒಟ್ಟುಗೂಡಿಸ್ಕೊಳ್ಳೋಕೆ ಇಡೀ ಫ್ಯಾಕ್ಟ್ರಿ ಜನನ ಅಂದಾಗ ಆಯಿತು ಮಾಡಿ ಅಂದೆ ಅವರು ಒಂದು ದಿವಸ ಒಂದು ನಾಲ್ಕೈದು ಜನ ಹೇಳ್ಬಿಟ್ಟು ಬಂದುಬಿಟ್ಟೆ ನಾವು ಸರ್ ನೀವು ನಿಜವಾಗೂ ಹೇಳ್ತಾ ಇದ್ದೀರಾ ಸರ್ ನೀವು ಅಂತ ಬಂದು ನನ್ನನ್ನು ಕೇಳ್ತಾರೆ ಬಂದು ಸ್ಟೇಷನಲ್ಲಿ ನೀವು ಹೇಳಿದ್ರಲ್ಲ ಅದು ಸತ್ಯನಾ ಸರ್ ನೀವು ನಂಬಿಬಿಟ್ಟು ನಾವು ಕರಿಬೋದಾ ಸರ್ ಮಾಡ್ಬೋದಾ ಸರ್ ಏ ಯಾಕ್ರಿ ಇದು ಯಾಕೆ ಎದುರ್ಕೋತಾ ಇದ್ದೀರಿ ನಾನು ಹೇಳಿದ್ನಲ್ಲ ನೀವು ಯಾವತ್ತು ಮಾಡ್ತೀರಿ ಹೇಳಿ ಗೇಟ್ ಮೀಟಿಂಗು ನಾನು ಅಲ್ಲಿ ಬರ್ತೀನಿ ನೀವು ಗೇಟ್ ಮೀಟಿಂಗ್ ಮಾಡಿ ನೋಡೋಣ ಅದೇನು ಯಾರು ಬರ್ತಾರೋ ಏನು ಮಾಡ್ತಾರೋ ನಾನು ಐ ವಿಲ್ ಫೇಸ್ ದಟ್ ಕಾನ್ಸಿಕ್ವೆನ್ಸಸ್ ನೀವು ಮಾಡಿ ಅಂತೇಳಿ ಅದೊಂದು ಗೇಟ್ ಮೀಟಿಂಗ್ ಮಾಡಿಸ್ ಆಯಿತು ಗೇಟ್ ಮೀಟಿಂಗ್ ಮಾಡಿದ ತಕ್ಷಣವೇ ಒಂಥರ ಕರೆಂಟ್ ಮರಕೆ ಗುಂಡಾರಿಸಿದಂಗೆ ಆಗ್ಬಿಡ್ತಲ್ಲ ಕಾಗೆಗಳು ಹೋಗ್ತಾವಲ್ಲ ಆ ಥರ ಆಗ್ಬಿಡ್ತು ವಾತಾವರಣ ಏನಪ್ಪ ಅಂದರೆ ಯಾವ ಮಟ್ಟಕ್ಕೆ ಅಲ್ಲಿದ್ದಂಥ ಕಾರ್ಮಿಕ ವರ್ಗದವರು ಎಷ್ಟು ಒಂಥರ ಫಂಗಸ್ ಹಾಕ್ಬಿಟ್ಟಿರ್ತಾರೆ ಲೆಕ್ಕಾಕೊಳ್ಳಿ ಭಯದ ವಾತಾವರಣದಲ್ಲಿ ಇದ್ಕೊಂಡು ಅದಾದಮೇಲೆ ಎಲೆಕ್ಷನ್ ನಡೀತು ಎಲೆಕ್ಷನಲ್ಲಿ ಇವ್ರಿಗೆ 25 ಓಟ್ಗಳು ಬರಲಿಲ್ಲ ಈ ಕಡೆಯವ್ರಿಗೆ ಎಲ್ಲ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತಾರಲ್ಲ ಆ ಕಡೆಯವರು ಅವರೇ ಗೆದ್ದುಬಿಟ್ರು ಹೆಂಗೆ ಅಂದರೆ ಇವರಲ್ಲ ಅಶ್ವಥ್ ನಾರಾಯಣ ಅವರು ಕಂಪ್ಲೀಟು ಅವ್ರು ಮಾತ್ರ ಯಾರಿದ್ರಲ್ಲ ಒಂದು 8 ಜನ ಅವ್ರು ಮಾತ್ರ ಓಟ್ಗಳು ಹಾಕ್ಕೊಂಡಿದ್ರು ಆ ಮಟ್ಟದ ಒಳಗಡೆ ವಿರೋಧ ಆಯಿತು ಹೌದಾ ವಿರೋಧ ಇದ್ದಾದಾಗ ಏನಾಗ್ಬಿಡ್ತು ಅಲ್ಲಿವರೆಗೂ ನೋ ಪೊಲಿಟಿಕ್ಸ್ ನಥಿಂಗ್ ಮೈ ಇಂಟೆನ್ಷನ್ ಇಷ್ಟು ಅದೊಂದು ಎಲೆಕ್ಷನ್ ಮಾಡಿಸ್ಬೇಕು ಅವ್ರಿಗೊಂದು ಫ್ರೀಡಮ್ ಅನ್ನುವಂಥ ಒಂದು ಇದನ್ನು ಸಿಗಬೇಕಲ್ಲಿ ಅನ್ನುವಂಥದ್ದು ನನ್ನ ಮೆಂಟಾಲಿಟಿ ಇತ್ತು ಅದಾದಮೇಲೆ ಏನಾಗ್ಬಿಡ್ತು ಇಲ್ಲಿ ಅವರು ಹೋಗಿ ಇವರೆಲ್ಲ ಇದ್ರಲ್ಲ ಗೆದ್ದವರೆಲ್ಲ ಏನು ಮಾಡಿದ್ರು ಎ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲರಿಗೂ ಹುನಾರ ಹಾಕಿ ನಾವೊಂದು ಎಲ್ಲ ಮೀಟಿಂಗ್ ಮಾಡ್ತಾಯಿದ್ವಿ ನೀವು ಬರಬೇಕು ಅಂತ ಕರೆಸ್ಬಿಟ್ರು ಸೀನ್ ಫ್ರಮ್ ದಟ್ ಡೇ ಐ ವಾಸ್ ಬ್ರಾಂಡೆಡ್ ಎ ಕಾಂಗ್ರೆಸ್ ಮ್ಯಾನ್ ನೀವು ನಿಮ್ಮ ಉದ್ದೇಶನೇ ಅದಾಗಿರಲಿ ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಬಣ್ಣ ಬಳಿತಾರೆ ಇವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಎಷ್ಟು ಚೆನ್ನಾಗಿ ಬಣ್ಣ ಬಳಿದು ಬಿಡ್ತಾರೆ ಅನಾಮತ್ತಾಗಿ ಅವಶ್ಯಕತೆ ಇಲ್ಲದೇನೆ ನೀವು ಒಬ್ಬ ಕಾಂಗ್ರೆಸ್ಗೆ ಆಗ್ಬಿಟ್ಟು ಕಾಂಗ್ರೆಸ್ಗೆ ಮಾಡಿಬಿಟ್ರು ಪಾಂಪ್ಲೆಟ್ ಮಾಡ್ಲಿಕ್ಕೆ ಹೋಗಿದ್ದು ಒಳ್ಳೆ ಕೆಲಸ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಹೌದು ಹೌದು ಜನರ ಮರ್ಯಾದೆಗೆ ಒಂದು ಗೌರವ ಕೊಡ್ಲಿ ಹೌದು ಸರ್ ಅದು ಎಷ್ಟು ವರ್ಷ 15-20 ವರ್ಷದಿಂದ ಮಾಡಿರ್ಲಿಲ್ಲ ಕೃಷ್ಣಪ್ಪನ ಜೊತೆ ಏನು ಸಂಬಂಧನೂ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಏನು ಮಿನಿಸ್ಟರ್ ಆಗಿದ್ದಾರೆ ಅಂತ ಒಂದು ಸಾರಿನೂ 2 ಸಾರಿ ಹೋಗಿದ್ವಿ ಇಲ್ಲ ಅವ್ರು ನಮಗೆ ಪೋಸ್ಟಿಂಗ್ ಮಾಡಿರಲಿಲ್ಲ ಕೆಂಪಯ್ಯ ಸಾಹೇಬರು ಇದ್ದರು ಅವ್ರು ನಮಗೆ ಪೋಸ್ಟಿಂಗ್ ಕೊಟ್ಟಿದ್ದು ಹೋಗು ನಿನ್ನ ಅಲ್ಲಿ ಹಾಕಿದ್ದೀನಿ ಅಂದ್ಬಿಟ್ಟು ಅಂತ ಅವಾಗ ಡಿ ಸಿ ಪಿಗಳು ನಮಗೆ ಇನ್ಸ್ಪೆಕ್ಟರ್ ಸ್ಟೇಷನ್ ಇನ್ಚಾರ್ಜ್ಗೆ ಡಿ ಸಿ ಪಿಗಳು ಮಾಡ್ತಿದ್ರು ನಾಟಕ ಕಮಿಷನರ್ ಸರ್ ಅವಾಗ ಆಯಾ ಡಿ ಸಿ ಪಿಗಳು ನನಗಿಂತಿಂಥವ್ರು ಬೇಕು ಈ ಪೊಲೀಸ್ ಸ್ಟೇಷನ್ಗೆ ಹೋಗು ಇವರು ಅಂತ ಹೇಳಿ ಆರ್ಡರ್ಸ್ ಮಾಡಿ ಕಳಿಸಿದ್ರು ಚೆನ್ನಾಗಿತ್ತಾ ಸರ್ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಪೊಲೀಸಿಂಗ್ ರಾಜಕಾರಣಿಗಳು ಯಾವತ್ತೂ ಕೈ ಹಾಕ್ತಿರ್ಲಿಲ್ಲ ಸರ್ ಕೈ ಹಾಕಿದ್ಕೆ ಹಿಂಗೆ ಆಗಿರೋದೀಗ ವಾರಕ್ಕೆ ಇಬ್ಬಿಬ್ಬರು 4 ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತಾ ಇರೋದು ಪೊಲೀಸ್ ಇಲಾಖೆಯಲ್ಲಿ ಸಸ್ಪೆಂಡ್ ಆದರೆ ಜನ ಮರ್ಯಾದೆ ಕೊಡ್ತಾರೆ ನಮಗೆ ಒಂದು ಬೆಂಗಳೂರು ಅಂತ ಇಲ್ಲ ಇದರಲ್ಲಿ ಇದ್ಕೊಂಡು ಇಷ್ಟೊಂದು ಜನ ಸಸ್ಪೆಂಡ್ ಆಗ್ತಾಯಿದ್ರೆ ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಹೇಳಿ ಏನು ಅನ್ಕೋತಾರೆ ಹೇಳಿ ಸರ್ ಮಾಡಬಾರ್ದು ಮಾಡ್ತಾವ್ರಲ್ಲೋ ಅವರು ಅಯೋಗ್ಯರು ಇವರು ಇಲಾಖೆ ಅನ್ನಲ್ವಾ ಒಬ್ಬ ಸರ್ ಮೊದಲೊಬ್ಬ ಸಸ್ಪೆಂಡ್ ಆಗ್ಬಿಟ್ಟ ಅಂದರೆ ಇಡೀ ಬೆಂಗಳೂರು ಸಿಟಿ ಶಾಕ್ ಆಗ್ಬಿಡ್ದು ಯಾಕೆ ಆಗ್ಬಿಟ್ಟ ಇವನು ಏನು ಮಾಡ್ದು ಸಸ್ಪೆಂಡ್ ಆಗೋದು ಆತನ ಒಂದು ಚಿತ್ರದ ಭಾಗ ಒಂಥರ ಅವನಿಗೆ ಪೇಯ್ಡ್ ಲೀವ್ ಅಲ್ವಾ ಏ ಬಿಡು ಆರಾಮಾಗಿ ಒಂದು ಹೆಂಗೋ ಒಂದು ತಿಂಗಳು ಅವನು ಸಸ್ಪೆಂಡ್ ಆದಂತೆ ಇವನು ಸಸ್ಪೆಂಡ್ ಆದಂತೆ ಅಲ್ಲ ಅದನ್ನ ಒಂದು ಪ್ರೆಸ್ಟೀಜ್ ಅಂತ ಹೇಳೋದು ಅದೊಂದು ಹಿಂದಿನ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಒಂದು ಅವಮಾನ ಆಗಿತ್ತು ಸರ್ ಅವಮಾನ ಅಂದ್ರೆ ಏನು ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗದು ಆ ಸಸ್ಪೆಂಡ್ ಯಾವಾಗ ವಾಪಸ್ ಬರ್ತಾನೆ ಅವನು ಏನು ಮಾಡ್ತಾ ಇರ್ತಾನೆ ಸಸ್ಪೆಂಡ್ ಆಗೋದಾ ಅಂದ್ರೆ ಇವನು ಮಾಡಬಾರ್ದು ಮಾಡವನೇ ಅಂತ ಇವನು ನಾಲಾಯಕ್ಕು ಇವನ ಇಲಾಖೆಗೆ ನಾಲಾಯಕ್ಕು ಅನ್ನೋ ಮಟ್ಟಕ್ಕೆ ಆ ಟೈಮಲ್ಲಿ ಹಂಗಿತ್ತು ಆಮೇಲೆ ಏನಾಗೋಯ್ತು ಇದೆಲ್ಲ ನಡೀತಲ್ಲ ಸರ್ ಇದು ಅದಾದಮೇಲೆ ಬ್ರ್ಯಾಂಡ್ ಮಾಡಿಬಿಟ್ರು ನನಗೆ ಅದಾದಮೇಲೆ ಏನಾಗ್ಬಿಡ್ತು ಜಾಫರ್ ಶರೀಫ್ ಅವ್ರ ಸೆಂಟ್ರಲಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿದ್ದರು ಈ 800 ಎಕರೆ ಜಾಗ ಇತ್ತು ನೋಡಿ ಇದು 800 ಎಕರೆ ಜಾಗದ್ದು ಹಂಚ್ಕೊಡಿ ಹಂಚಿ ಅಂತೇಳಿ ಅಲ್ಲೊಂದು ಆ ಜಾಗದೊಳಗಡೆ ಭಾಳ ದೊಡ್ಡ ಜಾಗ ಸರ್ ಅದು ವೈಟ್ ಫೀಲ್ಡ್ ರೋಡಿಂದ ಹಿಡಿದು ನಮ್ಮ ಬ್ರೂಕ್ ಫೀಲ್ಡ್ ರೋಡ್ಗೂ ಕುಂದ್ಲಳ್ಳಿವರೆಗೂ ಅಂಥ ಯೂಜ್ ಸರ್ಕಾರಿ ಜಾಗ ಅದು ಅಲ್ಲೇನಾಗೋಯ್ತು ಅದಕ್ಕೆ ಒಂದು ದಿವಸ ಹಿಂದೆನೇ ನಮ್ಮ ಬರೋಕ್ಕೆ ಮೊದಲೇ ಒಂದು ಸಣ್ಣದೊಂದು ಗಲಾಟೆ ಆಗಿಬಿಟ್ಟು ಕೇಸಸ್ ರಿಜಿಸ್ಟರ್ ಆಗಿತ್ತು ಅದಾದಮೇಲೆ ಯಾವಾಗ ಹಂಚ್ತೀವಿ ಅಂತ ಬಂದ್ರಲ್ಲ ಅವಾಗ ಉಡಿ ಹೋರಾಟ ಸಮಿತಿ ಅಂತ ಒಂದು ಮಾಡಿಕೊಂಡ್ರು ಉಡಿ ಊರಿದೆ ಅಲ್ಲಿ ಮಾಡಿಕೊಂಡು ಆಶ್ರಯದಾತ ದಾತರದ ಉಡಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಸಿ ಐ ಟಿ ಇವರು ಅಶ್ವಥ್ ನಾರಾಯಣ ರೆಡ್ಡಿ ಇವರೆಲ್ಲ ಒಂದು ಧರಣಿ ಕೂತ್ಕೊಂಡ್ರು ಧರಣಿ ಕೂತ್ಕೊಂಡು ಏನು ಮಾಡಿಬಿಟ್ರು ಎಲ್ಲ ಚೆನ್ನಾಗಿ ಎಲ್ಲ ಲೇಔಟ್ ಮಾಡಿದ್ರಲ್ಲ ಪೂರ್ತಿ ಕಂಪ್ಲೀಟು ಪೂರ್ಣ ಪ್ರಮಾಣದಲ್ಲಿ ಶೆಡ್ಗಳು ಹಾಕ್ಸ್ಬಿಟ್ರು ಇಡೀ 2-3 ದಿವಸ ಆ ಜಾಗದಲ್ಲಿ
ಇಲ್ಲಿಂದ ಕರ್ಕೊಂಡ್ರು ಜನರು ಎಲ್ಲರೂ ಬನ್ನಿ ಯಾರು ಬೇಕಾದರೂ ಇಷ್ಟ ಬಂದು ಹಾಕೋಬಿಡಿ ಅಂದ್ಬಿಟ್ರು ಏನು ಸೈನ್ಯ ಸೈನ್ಯ ಬಂದಂಗೆ ಬಂದಂಗೆ ಬಂದ್ಬಿಡ್ತು ಎಲ್ಲೆಲ್ಲಿಂದನೂ ಸೆಡ್ಗಳು ಹಾಕ್ಬಿಡೋಕೆ ಅಲ್ಲಿ ಜಾಗಕ್ಕೆ ಬಂದರು ಅವಾಗ ಏನಾಗೋಯ್ತು ಎಲ್ಲ ಹಾಕಾಯಿತು ಹಾಕಾದಮೇಲೆ ಒಂದು ಮೂರ್ನಾಲ್ಕು ಒಂದು ವಾರದವರೆಗೂ ನಾವೇ ಕಾಯ್ದು ಕಾಯ್ದು ಆಮೇಲೆ ಒಂದು ಡಿಶನ್ ತೊಗೊಂಡ್ರು ಒಂದು ದಿವಸ ಅದನ್ನೆಲ್ಲ ಖಾಲಿ ಮಾಡಿಸ್ಬೇಕು ಅಂದ್ಬಿಟ್ಟು ಅಂತ ಸರ್ ನನ್ನ ಲೆಕ್ಕದಲ್ಲಿ ಇಷ್ಟು ವೆಷ್ಟು ನಾನು ಅವಾಗ ಇಷ್ಟು ಎಷ್ಟೇ ಇದ್ದು ಎರಡೇ ಇದ್ದು ಡಿ ಸಿ ಪಿ ಎಲ್ಲ ಪೊಲೀಸರು ಸೆಂಟ್ರಲ್ಲು ಒಬ್ಬ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸೆಂಟ್ರಿ ಬಿಟ್ಟರೆ ಎಲ್ಲ ಅಧಿಕಾರಿಗಳು ಪೊಲೀಸರು ಆವತ್ತೊಂದು ದಿವಸ ಆ ಏನು ಆ ಕುಂದಳ್ಳಿ ಜಮೀನಿದೆಯಲ್ಲ ನಮ್ಮದು ಅಲ್ಲೇ ಬಂದಿದ್ದರು ಪೂರ್ತಿ ಎಷ್ಟು ಮಂದಿ ಎಷ್ಟು ಬಂದವ್ರನ್ನ ಬರ್ಕೊಳೋಕ್ಕಾಗಲಿಲ್ಲ ಸರ್ ನಾವು ಅಷ್ಟೊಂದು ಜನ ಪೊಲೀಸು ಏನು ಸೈನ್ಯ ಒಂಥರ ಇಲ್ಲಿಂದ ಅಲ್ಲಿವರೆಗೂ ಏನು ಮಾಡಿದ್ರಿ ಅವರೆಲ್ಲ ನಿಂತ್ಕೊಂಡ್ವಿ ನಾವು ನಿಂತ್ಕೊಂಡು ನಿಂತ್ಕೊಂಡ ತಕ್ಷಣವೇ ಅವರು ಕೆಲ ವರ್ಷೆಲ್ಲ ಯಾರು ಈ ಸರ್ಕಾರ ಇದರಿಂದ ಏನು ಗ್ರಾಮ ಪಂಚಾಯತಿಯವರೆಲ್ಲ ಕಿತ್ತಾಕು ಕಾರ್ಯಕ್ರಮ ಅವನ್ನೆಲ್ಲನ್ನು ತೆರವುಗೊಳಿಸುವಂಥ ಕಾರ್ಯ ಸರ್ಕಾರದ ಜಾಗ ಅಲ್ಲ ಅದು ತೆರವುಗೊಳಿಸ್ಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಅವರೆಲ್ಲ ಬರೋಕ್ಕೆ ಶುರು ಮಾಡಿಬಿಟ್ರು ನುಗ್ತಾ ಇದ್ರು ನುಗ್ತಾ ಇದ್ದಂಗೆ ಏನು ಮಾಡ್ಬಿಟ್ರು ಅವರೆಲ್ಲ ಸುಮ್ಮನೆ ಇರಲಿಲ್ಲ ಬೆಂಕಿ ಇಟ್ಬಿಟ್ರಲ್ಲ ಅವರವರೇ ಅಂದರೆ ನಾವು ಡಿಸ್ಟರ್ಬ್ ಆಗಲಿ ಅಂದ್ಬಿಟ್ಟು ಅಂತ ಒಳಗೆ ಅವರೂ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಎರಡು ಸಾವಿರ ಜನ ಇದ್ದರು ಶೆಡ್ಗಳಲ್ಲೆಲ್ಲ ಫುಲ್ ಕಂಪ್ಲೀಟು ಕೊನೆಗೆ ನಾವು ವಿತಿನ್ ಸ್ಪ್ಯಾನ್ ಆಫ್ ಎ ಟೂ ಅವರ್ಸ್ ಅಲ್ಲಿ ಯಥಾಸ್ಥಿತಿಗೆ ತಂದುಬಿಟ್ವಿ ಏನೂ ಇಲ್ಲ ಅಂದ್ಬಿಟ್ಟು ಅಂತ ಅದನ್ನು ಅದಾದಮೇಲೆ ಎಲೆಕ್ಷನ್ ಆಗ್ಬಿಟ್ಟು ಇದು ಆಗ್ತಾ ಬರ್ತಾ 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 ಎಲೆಕ್ಷನ್ ಆಗಿಬಿಡ್ತು ಅಲ್ಲಿ ಅಷ್ಟೊತ್ತಿಗಾಗಲೇ ನನಗೆ ತುಂಬ ಅನುಭವ ಅಷ್ಟೊತ್ತಿಗಾಗಲೇ ಏನಾಗಿತ್ತು ನನ್ನ ಪೊಲೀಸ್ ಠಾಣೆ ಮುಂದೆ ನನ್ನ ಲೆಕ್ಕದಲ್ಲಿ ನಾನೊಬ್ಬ ಹೆಮ್ಮೆಯಿಂದ ಹೇಳ್ಕೊತೀನಿ ಮಧೇಪುರ ಪೊಲೀಸ್ ಸ್ಟೇಷನ್ನ ಮುಂದೆ ನಮ್ಮ ದೇವೇಗೌಡರ ಸಾಹೇಬ್ರನ್ನ ಕರ್ಕೊಂಡು ಬಂದು ಧರಣಿ ಮಾಡಿಸಿ ಮಾತಾಡಿಸಿದರು ಇವನೊಬ್ಬ ಇಲ್ಲಿ ಕಾಂಗ್ರೆಸ್ಸಿಗ ಸಬ್ಇನ್ಸ್ಪೆಕ್ಟರ್ ಸೇರ್ಕೊಬಿಟ್ಟಿದ್ದಾನೆ ಯಾರು ಕರ್ಕೊಂಡ್ಬಂದು ಅಶೋಕ್ ನಾರಾಯಣ ರೆಡ್ಡಿ ಅಶೋಕ್ ನಾರಾಯಣ ರೆಡ್ಡಿ ಅವರು ಫುಲ್ ಟೀಮೇ ಬಂದ್ಬಿಟ್ಟಿತ್ತು ಅವ್ರದ್ದು ಬಂದು ಎಲ್ಲ ಮಾತಾಡಿ ದೊಡ್ಡ ಅಲ್ಲೊಬ್ಬ ಎದುರುಗಡೆ ಒಬ್ಬ ಮುಕ್ಕಡೂರಪ್ಪ ಅಂತೇಳಿ ಐ ಟಿ ಐಗೆ ಹೋಗ್ತಿದ್ದ ಎದುರುಗಡೆ ಒಂದು ಬಿಲ್ಡಿಂಗ್ ಇತ್ತು ಪೊಲೀಸ್ ಸ್ಟೇಷನ್ ಎದುರುಗಡೆ ಅದ್ರ ಮೇಲೆ ಸಮಯನ ಹಾಕಿ ಜನ ಅದು ಪೊಲೀಸ್ ಏನು ಬೈದಿದ್ದು ಬೈದಿದ್ದೇನು ವಾಚಾಮ ಗೋಚರವಾಗಿ ದೇವೇಗೌಡ ಸಾಹೇಬರು ಬೈಲಿಲ್ಲ ಅವರು ಅತ್ಯಂತ ಎತ್ತರವಾದಂಥ ರಾಜಕಾರಣಿ ಆಗೋಗ್ಬಿಟ್ಟಿದ್ರು ಆಗಾಗಲೇ ಆ ಕಾರಣಕ್ಕೆ ಅವರು ಬಂದರು ಅವ್ರಿಗೆಲ್ಲ ಇಂಥವೆಲ್ಲ ಸಾಮಾನ್ಯ ಇದ್ದೇ ಇರ್ತವೆ ಇವೆಲ್ಲ ಅವ್ರಿಗೇನು ಇವೆಲ್ಲ ಹೊಸವಲ್ಲ ಅವ್ರು ಬಂದರು ಮಾತಾಡಬೇಕಾದಂಥದ್ದ ಪಾಲಿಟಿಕ್ಸ್ ಮಾತಾಡಿದರು ಅವ್ರು ಹೋದರು ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ತರವಾದಂಥ ಟ್ರಾನ್ಸ್ಫರ್ ಮಾಡಲೇಬೇಕು ಒಂದು ಸಣ್ಣ ಇದು ಟ್ರಾನ್ಸ್ಫರ್ ಮಾಡಿ ಅಂತಲೂ ಹೇಳಿಲ್ಲ ಅವರು ರಾಜಕೀಯನೇ ಮಾತಾಡಿದ್ರು ಇವರು ಬೇರೆಯವರೆಲ್ಲ ಮಾತಾಡಿದವರು ನನ್ನ ಲೆಕ್ಕದಲ್ಲಿ ಅದೆಲ್ಲ ನಾನು ಏನಾರು ಟೇಪ್ ರೆಕಾರ್ಡರ್ ಅವಾಗ ಇರಲಿಲ್ಲ ಇದ್ದಿದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಪ್ರತಿ ದಿವಸ ಕೇಳ್ತಿದ್ದೆ ಅಲ್ಲ ಈಗ ಆದರೆ ನಿಮಗೆ ರಕ್ಷಣೆ ಯಾರ್ದಿದ್ದಿದ್ದು ಆಮೇಲೆ ಏನಾಗೋಯ್ತು ಎಲ್ಲ ಅಧಿಕಾರಿಗಳಿಗೂ ನನ್ನ ಮೇಲೆ ಭಾಳ ಅತ್ಯಂತ ಇದಿತ್ತು ಇವನು ಕರೆಕ್ಟ್ ಕೆಲಸ ಮಾಡಿದ್ದಾನೆ ಇವನು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಅಂತ ಅದಿತ್ತು ಆಗ ನೀವು ಸ್ಟೇಷನ್ ಹೌಸ್ ಆಫೀಸರ್ ತರನೇ ಅಲ್ವಾ ಹೌದು ಅವಾಗ ಸಹ ಇನ್ಸ್ಪೆಕ್ಟರ್ ಇರಲಿಲ್ಲ ನಾನೇ ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಏನಾಗೋಯ್ತು ತಕ್ಷಣವೇ ಇವ್ರು ಎಲೆಕ್ಷನ್ ಬಂತು ಎಲೆಕ್ಷನಲ್ಲಿ ಕೃಷ್ಣಪ್ಪ ಅವ್ರು ಸೋತೋದ್ರು ಇವ್ರು ಗೆದ್ದೋದ್ರು ಸರ್ ಇತಿಹಾಸದಲ್ಲಿ ಏನಾದರೂ ಎಲೆಕ್ಷನ್ ನೆಕ್ಸ್ಟ್ ಡೇಗೆ ಟ್ರಾನ್ಸ್ಫರ್ ಬಂದಿದೆ ಅಂದರೆ ಅದು ನಂದೇ ಅಷ್ಟು ಬೇಗ ಇವತ್ತು ಎಣಿಕೆ ಆಯಿತು ಸರ್ ನೆಕ್ಸ್ಟ್ ಡೇನೇ ಟ್ರಾನ್ಸ್ಫರ್ ಯಾರು ಮಾಡಿದ್ರು ಇನ್ನು ಗೌರ್ಮೆಂಟೇ ಫಾರ್ಮ್ ಆಗಲಿಲ್ಲ ನನ್ನ ಹತ್ರ ಆರ್ಡ್ರಸ್ ಇದೆ ಕಾಪಿ ಕೊಡ್ತೀನಿ ಬೇಕಾದ್ರೆ ನಿಮಗೆ ಆಮೇಲೆ ನನಗೆ ಹೇಳಿದ್ರು ಈ ಥರ ಭಾಳ ಇದಿದೆ ಮಾಡ್ತೀವಿ ನಾವು ನಿಮ್ಮ ಪೋಸ್ಟಿಂಗ್ ಕೊಡ್ತೀವಿ ನೀವು ಯು ಡೋಂಟ್ ವರಿ ಯಾಕೆಂದರೆ ಯಾಕೆ ಹಿಂಗೆ ಮಾಡಿಬಿಟ್ರಿ ಅಂತ ನಾವು ಕೇಳೋಕ್ಕಾಗೋದಿಲ್ಲ ಹಿರಿಯ ಅಧಿಕಾರಿಗಳಿಗೆ ಅವ್ರಿಗೆ ಗೊತ್ತು ವಿ ಆರ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎ ಡೆಮೊಕ್ರೆಟಿಕ್ ಸಿಸ್ಟಮ್ ಸರ್ ಪೊಲೀಸು ವಿ ಆರ್ ನಾಟ್ ಎನ್ ಅಟಾನಮಸ್ ಬಾಡಿ ಲೈಕ್ ಏನ್ ಎನಿ ಅದರ್ ವೆಸ್ಟರ್ನ್ ಕಂಟ್ರೀಸ್ ಹೌದಲ್ವಾ ನಾವಿಲ್ಲೇನು ನಮ್ಮ ಶೇಷಾಚಾರವಾಗಿ ಮಾಡಿಬಿಡೋಕ್ಕಾಗೋದಿಲ್ಲ ಅವರ ಬಿಗಿಮುಷ್ಟಿನಲ್ಲೇ ಪೊಲೀಸ್ ಇರ್ತಕ್ಕಂಥದ್ದು ಆ ಕಾರಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೋದು ಬೇರೆ ಬೇರೆಯಿಂದ ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅವರು ಯಾವುದೇ ಮನಸ್ಸು ಮಾಡಿದರೆ ಯಾವ ಮಟ್ಟಕ್ಕೆ ಹೋದರೂ ಇವನು ಒಳ್ಳೆಯವನು ಇವನು ಒಳ್ಳೆಯದಕ್ಕೆ ಜನೋಪಕಾರಿ ಕೆಲಸ ಮಾಡಿದ್ದಾನೆ ಅಂದರೆ ಎಲ್ಲ ಬಿಟ್ಟು ಐ ಪಿ ಎಸ್ ಅವರು ಸಪೋರ್ಟ್ ಮಾಡ್ತಾರೆ ಏನು ಮಟ್ಟಕ್ಕೆ ಬಂದ್ರೂ ಸಪೋರ್ಟ್ ಮಾಡಿಬಿಡ್ತಾರೆ ಎಲ್ಲಿ ಲೆವೆಲ್ ಬೇಕಾದರೂ ಮಾಡ್ತಾರೆ ಅವರು ಅದು ನನಗೆ ಗೊತ್ತಿದೆ ಹಲವಾರು ಉದಾಹರಣೆಗಳು ನಾನು ಹೇಳ್ತೀನಿ ನಿಮಗೆ ಬೇಕು ಅಂದರೆ ಆಮೇಲೆ ನಾವು ಟ್ರಾನ್ಸ್ಫರ್ಡ್ ಔಟ್ ಫ್ರಮ್ ಮಾದೇಪುರ ಪೊಲೀಸ್ ಸ್ಟೇಷನ್ ಅಂತ ಈ ಆರ್ಡ್ರಿ ನನ್ನ ಹತ್ರ ಇದ್ದದ್ದು ಅದು ಎಲ್ಲಿಗೂ ಅಂತೂ ಇಲ್ಲ ಯಾರ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತಲೂ ಇಲ್ಲ ಸರಿ ನಾವು ಡಿ ಜಿ ಆಫೀಸರ್ ಬೋದೆ ಹೌದಾ ನೀವು ಎಲ್ಲಿಗೆ ಅಂತಲೂ ಮಾಡಲಿಲ್ವಲ್ಲಪ್ಪ ತಾಳು ನೋಡೋಣ ಅಂದರು ಹೀಗೆ ಆಗಿ ಒಂದೂವರೆ ತಿಂಗಳಾಯಿತು ನಾನು ನೋಡಿದೆ ಅಧಿಕಾರಿಗಳಿಗೆ ಆಗಲ್ಲ ಇದು ಟ್ರಾನ್ಸ್ಫರ್ ನನ್ನ ಮಾಡೋಕ್ಕಾಗಲ್ಲ ಇದು ಇವ್ರ ಕೈಯಲ್ಲಿ ಇದು ಕಷ್ಟ ಇದು ಸುಮ್ಮನೆ ಇದು ನಮಗೆ ಒತ್ತಡ ಹಾಕ್ಕೊಂಡು ಇವ್ರಿಗೆ ನಾವು ಮುಂದೆ ಒಂದು ಇಷ್ಟು ದಿವಸ ಕೇಳಿದ್ದಾಯಿತು ಆಗಲ್ಲ ಅಂತೇಳಿ ನಾನೇನು ಮಾಡಿದೆ ಸಿಂಧ್ಯಾ ಹೋಮ್ ಮಿನಿಸ್ಟರ್ಗ ನಮ್ಮ ಕನಕಪುರ ಅಲ್ಲಿ ಸೀಗೆಕೋಟೆಯಲ್ಲಿ ಭಾಳ ಹತ್ತಿರವಾದಂಥ ತುಂಬ ಹತ್ತಿರವಾದಂಥ
ಒಬ್ಬ ನಮಗೆ ಒಂದು ಸ್ವಲ್ಪ ದೂರ ಸಂಬಂಧಿಕ ತುಂಬ ಪರಿಚಯ ಅವ್ರಿಗೆ ಒಬ್ಬ ಆಸಾಮಿ ಇದ್ರು ಅವ್ರ ಹೆಸರು ತೀರ್ಕೊಬಿಟ್ರು ಪಪ್ಪ ಅವರು ಅವ್ರನ್ನ ನಾವು ಎಲೆಡ್ಕೆ ಯಾವಾಗೂ ತಿಂತಾ ಇರ್ತಾರಲ್ಲ ಅದಕ್ಕೆ ಎಲೆಡ್ಕೆ ಅಂತ ಕರಿತಿದ್ದೋ ನಾವು ಅವ್ರಿಗೆ ಅವರು ಬಂದರು ಏನು ಅಂತ ಹಿಂಗೆ ಆಗೋಗ್ಬಿಟ್ಟಿದೆ ಸರಿ ಅವ್ನು ಸಿಂಧೇವ ರಾಯ ಸಿಂಧೇವ್ ಅವ್ರ ಥರ ನಾನು ಮಾಡಿಸ್ತೀನಿ ಏನು ತಲೆ ಕೆಡ್ಸ್ಕೊಪ್ಪ ಬಂದರು ಆಯಿತು ಬಿಡಿ ಅಂತೇಳಿ ಅವರು ಒಂದು ವಾರ ಆಯಿತು ನೆಕ್ಸ್ಟ್ ವಾರ ಬಂದರು ವಾಪಸ್ಸು ಬಂದಾಗ ಏನು ಓ ಸುಮ್ಮನೆರಪ್ಪ ಬೇರೆ ಬೇರೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ಮಾಡಿಸ್ತೀನಿ ಸುಮ್ಮನೆ ಇರಿ ನೀವು ತಲೆ ಕೆಡ್ಸ್ಕೊಕ್ಕೋಗ್ಬೇಡಿ ಅಂತ ಆಮೇಲೆ ಆಗಲೇ ಇಲ್ಲ ಆಮೇಲೆ ಬೇರೆ ಬೇರೆ ಅಂದರೆ ಆವಾಗ ಹೆಗ್ಡೆ ಸಾಹೇಬ್ರು ಇದ್ದರು ಆಮೇಲೆ ಈ ಬೇರೆ ಬೇರೆಯವರೆಲ್ಲ ಇವರೆಲ್ಲ ಇದ್ರಲ್ಲ ಅವ್ರ ಕೈಲೆಲ್ಲ ಇವ್ರನ್ನ ಹೇಳ್ಬಿಟ್ಟು ಬಿಗಿ ಮಾಡಿಬಿಟ್ಟವ್ರೆ ಟ್ರಾನ್ಸ್ಫರ್ ಮಾಡೋದು ಬೇಡ ಅಂತ ಅಂದ್ಬಿಟ್ರು ಅಂತ ಆಮೇಲೆ ಏನಾಗೋಯ್ತು ದೇವೇಗೌಡರು ಸಾಹೇಬ್ರ ಹತ್ರ ಅದು ಆ ಸಬ್ಜೆಕ್ಟ್ ಅಲ್ಲಿಗೆ ಹೋಯಿತು ಹೋಗ್ಬಿಟ್ಟಾದಮೇಲೆ ಅಲ್ಲಿ ತಲುಪ್ತು ಯಾಕೆಂದರೆ ಆವಾಗ ನಮ್ಮ ಕನಕಪುರ ಬಗ್ಗೆ ಭಾಳ ಕಾಳಜಿ ಇಲ್ಲ ಮೊದಲಿಂದನೂ ಇದೆ ಈಗಲೂ ಇದೆ ಅವ್ರಿಗೆ ಹಳೆ ಗೆದ್ದದ ಕಾಲದಿಂದನೂ ಹಿಡಿದು ತುಂಬ ಕಾಂಟ್ಯಾಕ್ಟ್ ಇದೆ ಅವ್ರಿಗೆ ಅವರೆಲ್ಲ ಲೀಡ್ರ್ಗಳಲ್ಲಿ ಒಬ್ಬರು ಲೀಡ್ರು ಸಹ ಅಲ್ಲಿಗೆ ಹೋಗ್ಬಿಟ್ಟು ಸರಿ ಹಿಂಗೆ ಆಗಿದೆ ಏ ಬಿಡ್ರಿ ಅದೇನು ಏಯ್ ರಾಯ್ರೆ ಅದೇನು ರೀ ನಮ್ಮ ಹುಡುಗಂದ ಒಂದು ಏನು ಪೋಸ್ಟಿಂಗ್ ಕೊಡ್ರಿ ಅದು ಅಂದರು ಅದೇನು ಇಷ್ಟು ದಿವಸ ಇಟ್ಕೊಂಡು ನೀವು ಅವ್ರಿಗೆ ಅವೆಲ್ಲ ಅವೆಲ್ಲ ಇರ್ತಾವೆ ರೀ ಪೊಲೀಸು ಪಾಲಿಟಿಕ್ಸು ಇವೆಲ್ಲ ಎಲೆಕ್ಷನ್ನು ಚುನಾವಣೆಯಲ್ಲಿ ಇವೆಲ್ಲ ಇವೆಲ್ಲ ಇದ್ದೇ ಇರ್ತವೆ ನಾವು ಅದಕ್ಕೆಲ್ಲ ನೀವು ಸರ್ ಟೂ ಡೇಸು ಆಮೇಲೆ ನನಗೆ ನಾನು ಎಲ್ಲಿಗೆ ಬೇಕು ಅಂತ ಹೇಳಿದ್ರು ಎಲ್ಲಿ ಹೋಗೋದು ಪೊಲೀಸ್ ಕಲಿಬೇಕಲ್ಲ ನಾನು ನಾನು ಈಗ ಇದ್ದೀನಿ ಆದಮೇಲೆ ನಾನು ಪೊಲೀಸೇ ಕಲ್ತಿಲ್ಲ ಏನೂ ಎಲ್ಲಿ ಕಲಿದು ಶಿವರಾಮ್ ಅವರು ಇದ್ದಾರಲ್ಲ ಚಿಕ್ಕಪೇಟೆಯಲ್ಲಿ ಅವ್ರ ಹತ್ರ ಹೋಗ್ಬಿಟ್ರೆ ಕಲಿಬೋದು ಕೆಲವಷ್ಟು ಎಲ್ಲ ಅಲ್ಲೇ ಇದ್ಬಿಟ್ರೆ ಕೆಲವಷ್ಟು ವಿದ್ಯೆ ಎಲ್ಲ ಕತ್ಕೊಬಿಡ್ಬೋದು ಅವ್ರ ಹತ್ರ ಅಂದ್ಬಿಟ್ಟು ನಾನು ಚಿಕ್ಕಪೇಟೆಗೆ ಕೊಡಿ ಅಂತ ಕೇಳಿದೆ ನಾನು ಉಪ್ಪಾರಪೇಟೆಗೆ ಹೋಗ್ಬೋದಾಗಿತ್ತು ಅದು ಬೇರೆ ವಿಚಾರಕ್ಕೆ ಬಟ್ ಚಿಕ್ಕಪೇಟೆಗೆ ಹೋದೆ ನಾನು ಅಲ್ಲಿ ಬೇರೆ ಅಲ್ಲಿ ಹೋದ್ರೆ ನನಗೆ ಯೂಸ್ ಬೇರೆ ಥರದಲ್ಲಿ ಯೂಸ್ ಆಗೋದೆ ಹೊರತು ನಾನು ಪೊಲೀಸಿಂಗ್ ಯೂಸ್ ಆಗ್ತಿರಲಿಲ್ಲ ಅಲ್ಲಿ ಹೋದೆ ಅವ್ರ ಹತ್ರ ಭಾಳ ಅದ್ಭುತವಾದಂಥ ಪೊಲೀಸಿಂಗ್ ಕಲಿತೆ ನಾನು ಅವ್ರು ಮಾಡೋದು ಆಮೇಲೆ ಅವರು ನಡೆಸ್ಕೊಳ್ಳುವಂಥ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಕೆಲಸ ತಗೊಳ್ಳುವಂಥದ್ದು ಮಾನಿಟರ್ ಮಾಡುವಂಥದ್ದು ಆಮೇಲೆ ಬಡವರ ಬಗ್ಗೆ ಇರ್ತಕ್ಕಂಥ ಅತ್ಯಂತ ನಾನು ಇಷ್ಟು ಜನ ನೋಡಿದ್ದೀನಿ ಇದುವರೆಗೂ ನೋಡಬೇಕು ಮನೆಯವರೆಗೂ ಭಾಳ ಕಾಳಜಿ ಅವ್ರಿಗೆ ಬಿ ಕೆ ಶಿವರಾಮ್ ಸಾಹೇಬ್ರಿಗೆ ಅದು ನನ್ನ ಲೆಕ್ಕದಲ್ಲಿ ಅತ್ಯಂತ ಭಾಳ ಕಮ್ಮಿ ವಿರಳ ಅಧಿಕಾರಿಗಳು ಆ ಮಟ್ಟದಲ್ಲಿ ಒಂದು ಒಬ್ಬ ಬಡಗರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರಂಗನ್ಮಯ್ಯ ಅಂತ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಇದ್ದರು ಅಲ್ಲೇ ಚಿಕ್ಕಪೇಟೆಯಲ್ಲಿ ಅಲ್ಲೇನಾಗೋಯ್ತು ಸಿಕ್ಕಾಪಟ್ಟೆ ಹಸುಗಳು ಕಳ್ತನ ಆಗ್ಬಿಡ್ತಾ ಇತ್ತು ಅಲ್ಲೆಲ್ಲ ಗೊತ್ತಲ್ಲ ಕಾಟನ್ಪೇಟೆ ಏರಿಯಾದಲ್ಲಿ ಈಗಲೂ ಹಸುಗಳು ಕಾಂದಾನ ಇದೆ ಒಂದು ಡೈಲಿ ಒಂದೊಂದು ಕಳ್ತನ ಆಗ್ತಾಯಿತ್ತು ಅವ್ರ ತಲೆ ಕೆಟ್ಟೋಗ್ಬಿಡ್ತು ಏನು ರೀ ನೀವು ಕಾಯಿದೆ ಇಲ್ಲ ನೀವು ಹೆಂಗ್ರಿ ಹೊಡ್ಕೋಬಿಡ್ತಾರೆ ಹಸುಗಳು ಬಡವರು ಬೆಳಗ್ಗೆ ಹಾಲು ಕರಿಬೇಕವರು ಅವ್ರು ಡೈರಿಗೆ ಹಾಕ್ಬೇಕು ಅದೇ ಜೀವನ ಅವ್ರಿಗೆ ನೀವು ಹೆಂಗ್ ಅವ್ರಿಗೆ ಕೆಂಪಾ ಅವ್ರಿಗೆ ರಾತ್ರಿಗಳೆಲ್ಲ ಬಂದು ಎಲ್ಲ ಹಸು ಮಲಗಿದವ ಎಲ್ಲ ಇದಾವ ನೋಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು ಅಷ್ಟು ಟೆನ್ಷನ್ ಆಗೋಗ್ಬಿಡ್ತು ಅವ್ರಿಗೆ ಅಂದರೆ ನಾವು ಕದಿಸಬಾರ್ದು ನಾವು ಇದ್ದಾದ್ಮೇಲೆ ಕಳ್ತಾ ಕಳ್ಳ ಹೆಂಗೆ ಬರ್ತಾನೆ ಅವನು ಪೊಲೀಸ್ ಅನ್ನುವಂಥದ್ದು ಅವ್ರ ಇದರಲ್ಲಿ ಕೊನೆಗೆ ಏನಾಗೋಯ್ತು ಕಳ್ಳ ಸಿಕ್ಬಿಟ್ಟ ಸಿಕ್ಕಾದ್ಮೇಲೆ ಅಪ್ಪ ಸಿಕ್ಕದಪ್ಪ ತಗೊಂಡು ಮೈಸೂರು ಡಿಸ್ಪೋಸ್ ಮಾಡಿಬಿಟ್ಟಿದ್ದ ಸುಮಾರು ಒಂದು 20-35 ಹಸುಗಳು ಎಲ್ಲ ದೊಡ್ಡ ದೊಡ್ಡ ಹಸುಗಳು ಸಾರ್ ಸಿಕ್ಬಿಟ್ಟ ಸರ್ ಎಲ್ಲ ಹಸುಗಳು ಎಲ್ಲ ಈಗ ಹಿಡ್ಕೊಂಡು ತಗೊಂಡು ಬಂದ್ಬಿಡ್ತೀವಿ ಹೋದಾದ್ಮೇಲೆ ಏನಾಗೋಯ್ತು ಅಲ್ಲಿ ಹಸುಗಳನ್ನೂ ಎಲ್ಲನೂ ಎಲ್ಲ ತಗೊಂಡ್ರು ತಗೊಂಡಾದ್ಮೇಲೆ ಎಲ್ಲ ಆದಮೇಲೆ ಲಾರಿಗೆ ತುಂಬ್ಕೊಂಡು ಬಂದರು ಬಂದಾದಮೇಲೆ ಎಲ್ಲ ಬಂದರು ಒಳಗಡೆಗೆ ಪೂರ್ತಿ ಬಂದಾದಮೇಲೆ ಖುಷಿಯಾಗ್ಬಿಟ್ರು ಎಲ್ಲ ಹಸುಗಳವರೆಲ್ಲ ಏನಾಯಿತು ಎಲ್ಲ ಅವ್ರಿಗೆಲ್ಲ ತಗೊಬಂದು ಇವರೇ ಕೋರ್ಟು ಕೊಟ್ಟು ಪಿ ಎಫ್ ಆರ್ಡ್ರ್ ಮಾಡಿಸಿ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಇವ್ರು ನಾನು ಕೋರ್ಟ್ಗೆ ಹೋಗ್ಬನ್ನಿ ನೀವು ಯಾರು ಒಬ್ಬರು ಹೋಗ್ಬಿಡಿ ನಾನೇ ಮಾಡಿಸ್ತೀನಿ ಅಂಥೇಳಿ ಅವ್ರಿಗೆಲ್ಲ ಹೇಳಿ ಹಸುಕಪ್ಪ ಬಡವರು ಇವರು ಈ ಕಾರಣಕ್ಕೋಸ್ಕರ ನೀವು ರಿಲೀಸ್ ಮಾಡ್ಕೊಡ್ಬೇಕು ಇವ್ರಿಗೆಲ್ಲ ಶ್ಯೂರಿಟಿ ಎಲ್ಲ ಕೇಳಿದ್ರೆ ಎಲ್ಲಿ ತರ್ತಾರೆ ಇವರು ಅಂತೇಳಿ ಅಂತೇಳಿ ಹಸು ರಿಲೀಸ್ ಮಾಡಿಸ್ಕೊಡ್ತು ಅದಾದಮೇಲೆ ಒಳ್ಳೆಯದಾಯಿತು ಹೆಂಗೆ ತುಂಬ್ಕೊಂಡು ಬಂದ್ರಿ ಅಂದರು ಕೊನೆಯಲ್ಲಿ ಅಂದರೆ ಸರ್ ಎಲ್ಲ ನಾವೇ ಲಾರಿ ಮಾಡ್ಕೊಂಡು ತುಂಬ್ಕೊಂಡು ಬಂದು ಅಂತ ಸಾರ್ ಅದನ್ನ ನಾನು ಈಗಲೇ ನಾನು ಲೈವ್ ಎಕ್ಸಾಂಪಲ್ಲು ನೀವೇ ಲಾರಿ ಮಾಡಿದ್ರ ಲಾರಿ ನೀವೇ ಮಾಡ್ಕೊಂಡು ತುಂಬ್ಕೊಂಡು ಬಂದ್ರ ರಂಗನ್ಮಯ್ಯನ ಕರೆದ್ರು ಏ ರಂಗನ್ಮಯ್ಯ ಏನು ಅವ್ರು ಲಾರಿ ಮಾಡಿದ್ರ ನೀನು ಲಾರಿ ಮಾಡ್ಕೊಂಡು ತೊಗೊಂಡು ಬಂದು ತುಂಬ್ಕೊಂಡು ಬಂದ ಸುನ ಅಂತ ಏನು ಹೇಳೋಕ್ಕಾಗ್ದೇವು ಸಾರ್ ಆ ಮನುಷ್ಯ ಎಷ್ಟು ಕೋಪ ಬಂದ್ಬಿಡ್ತು ಅವ್ರಿಗೆ ಅಂತ ಅಂದರೆ ನೀವು ಅಷ್ಟು ನಾವು ಅಷ್ಟು ಕಳಪೆನಾ ಪೊಲೀಸವ್ರು ನಾವು ಲಾರಿ ಕಾಸು ಇಸ್ಕೊಂಡು ಅವ್ರ ಬಡವ್ರ ಹತ್ರ ಲಾರಿ ಹಸುಗಳನ್ನ ತುಂಬಿಸ್ಕೊಂಡು ಬರುವಷ್ಟು ಅಷ್ಟು ಕಳಪೆನಾ ನೀನು ನಾವಷ್ಟು ಕಳಪೆ ನಾನು ಅಷ್ಟು ಕಳಪೆನಾ ನೀವು ಬಿಡಿ ನನ್ನನ್ನು ಕೇಳಬೇಕಾಗಿತ್ತಲ್ಲ ಎರಡು 100 ಲಾರಿ ಕಳಿಸ್ಬಿಡ್ತಿದ್ರೆ ಬೆಂಗಳೂರು ಮೈಸೂರಿಂದ ಬೆಂಗಳೂರಿಗೂ ಲಾರಿ ಬಂದ್ಬಿಡುವು ನೀನು ನಾವೊಂದು ಮಾತಾಡ್ಬಿಟ್ಟಿದ್ದಿದ್ರೆ ಅವ್ರು ನಂಗಿತ್ತು ಏ ಒಂದು 20 ಲಾರಿ ಕಳಿಸೋದ್ರೆ ಕಳಿಸ್ಬಿಡು ಹೌದಲ್ವಾ ಹಂಗೆ ಅವ್ರಿಗೆಲ್ಲ ಆ ಮಟ್ಟದ ಕಾಂಟ್ಯಾಕ್ಟ್ಗಳೆಲ್ಲ ಇತ್ತು ನಮ್ಗೆ ಗೊತ್ತು ಇತ್ತು ಆಮೇಲೆ ಅದೊಂದು ನನಗೆ ಅವತ್ತಿಂದ ಓಪ್ಪ ಈ ಮನುಷ್ಯನ ಹತ್ರ ಭಾಳ ಹುಷಾರಾಗಿರ್ಬೇಕಪ್ಪ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಪೊಲೀಸ್ ಕೆಲಸ ಮಾಡಬೇಕು ಯಾರೇ ಇಂಥ ಅಧಿಕಾರಿಗಳ ಹತ್ರ ಅಂತ ಗೊತ್ತಾಗಿದೆ ಅವತ್ತು ಸರ್ ನನಗೆ ಆ ಗಳಿಗೆಯಿಂದ
ಅದಾದಮೇಲೆ ಹಲವಾರು ಕೇಸಸ್ಗಳು ಒಟ್ಟಿಗೆ ನಾವೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ತುಂಬ ಕೇಸಸ್ಗಳು, ಅವಾಗೆಲ್ಲ ಕಿಡ್ನಾಪಿಂಗ್ ಸಿಕ್ಕಾಪಟ್ಟೆ ಕಿಡ್ನಾಪಿಂಗ್ ಮಾಫಿಯಾಗಳು, ಮಕ್ಕಳು ಕಿಡ್ನಾಪಿಂಗ್ಗಳು, ಆಮೇಲೆ ಭಾಳ ಭಾಳ ಬಾಂಬೆಯವ್ರು ಬಂದು ಕಿಡ್ನಾಪ್ ಮಾಡಿಬಿಟ್ಟು ತಗೊಂಡೋಗ್ತಕ್ಕಂಥ ಕೇಸಸ್ಗಳು ಭಾಳ ನಡೀತಾ ಇತ್ತು. ಆ ಪೀರಿಯಡಲ್ಲಿ ಸಿಕ್ಕಾಪಟ್ಟೆ ಯಾಕೆ ನಡೀತಾ ಇತ್ತು ಅಂತಂದರೆ, ಆಗಲೇ 92 ಇದರೊಳಗಡೆ ಯಾವುದು ಬಾಂಬೆ ಬ್ಲಾಸ್ಟ್ ಆದಮೇಲೆ ಅಲ್ಲಿ ಇರ್ತಕ್ಕಂಥ ಏನು ಗ್ಯಾಂಗ್ಸ್ಟರ್ಸ್ಗಳ ಮೇಲೆ ಇವರು ಪೂರ್ಣ ಪ್ರಮಾಣದ ಪೊಲೀಸು ಬಾಂಬೆ ಪೊಲೀಸ್ ಬಿದ್ದುಬಿಟ್ಟಿದ್ರು. ಹೊಡೆದವ್ರನ್ನ ಚಿಂದಿ ಮಾಡಿ ಸಾಕ್ಬಿಟ್ರು. ಯಾರು ಬದುಕುವಂಗೆ ಇಲ್ಲ ಯಾರೋ ಅಂಡರ್ವರ್ಲ್ಡ್ಗಳು. ಆ ಮಟ್ಟಕ್ಕೆ ಬಾಂಬೆ ಯಾವಾಗ ಒಡಿಗೆ ಶುರು ಮಾಡಿಬಿಟ್ರು. ಛೋಟಾ ಶಕೀಲ್ ಗ್ಯಾಂಗು, ದಾವೂದ್ ಗ್ಯಾಂಗು, ಛೋಟರಾಜನ್ ಗ್ಯಾಂಗ್ನು ಎಲ್ಲ ಒಂದೊಂದು ಗ್ಯಾಂಗ್ಗಳು ಕಟ್ಕೊಂಡು ಗ್ಯಾಂಗ್ನೇ ಹೊಡೆದ್ಬಿಸಿ ಅವ್ರು ಇವ್ರು ಹೊಡಿತಾರೆ ಅಂತ, ಅವರು ಹೊಡಿತಾರೆ ಅಂತ, ಇವರು ಸತ್ರೋ ಕೆಟ್ಟವೋ ಬದುಕುದು ಅಂತ ಎಲ್ಲ ನನ್ನ ಮಕ್ಕಳು ಬೆಂಗಳೂರು ಕಡೆ ಹೋಗ್ಬಿಟ್ರು. ಓ, ಆವಾಗಲೇ ಬೆಂಗಳೂರಿಗೆ ಬಂದಿದ್ದೀನಿ ನನ್ನ ಮಕ್ಕಳುಗಳೆಲ್ಲ. ಅಲ್ಲಿ ಯಾವಾಗ ಹೆಣಗಳು ಉಳಕ್ಕೆ ಶುರುವಾದವೋ ಬೆಂಗಳೂರಿನಲ್ಲಿ ಎಲ್ಲ ಶರ್ಟ್ ತಗೊಳಕ್ಕೆ ಶುರು ಮಾಡಿಬಿಟ್ರು. ಆ ನನ್ನ ಮಕ್ಕಳು ಎಲ್ಲವನ್ನು ಕೂತ್ಕೊಂಡ್ರು, ಯಾವ ಜಾಗದಲ್ಲಿ ಕೂತ್ಕೊಂಡ್ರು ಅದೊಂಥರ ಅವರೊಂಥರ ಏನು ಮಂಡಲದಾಗಿದ್ದಂಗೆ ಏನಾದರೂ ಮಾಡಲೇ ಮಾಡ್ತಾರೆ ಅವರು. ಅದು ಜೊಲ್ಲಾದರೂ ಬಿಡ್ತಾರೆ ಅವರು, ಅದಾದರೂ ನಮ್ಮ ಕಾಲು ಡ್ಯಾಮೇಜ್ ಮಾಡಿಬಿಡ್ತದೆ. ಅದಾದಮೇಲೆ ಇಲ್ಲಿ ಚಟುವಟಿಕೆಗಳು ಶುರುವಾದವು. ಆವಾಗಲೇ ನೀವೆಲ್ಲ ಕೇಳಿರ್ಬೋದು, ದೇವರಾಜ ಇವ್ರಿಗೆ ನಮ್ಮ ಯಾರು ಜೀವರಾಜ ಆಳುವ ಅವ್ರಿಗೆ ಸ್ಕೆಚ್ ಮಾಡೋಕ್ಕೆ ಬಂದಿದ್ದರು, ಅವ್ರನ್ನ ಕಿಡ್ನಾಪ್ ಮಾಡೋಕೆ ಬಂದಿದ್ದರು, ಅವರಿಂದ ರ್ಯಾನ್ಸಮ್ ಮಾಡೋಕ್ಕೆ ಬಂದಿದ್ದರು. ಅದರದೊಂದು ಟೀಮು ಒಂದು ಕೇಸ್ ರಿಜಿಸ್ಟರ್ ಆಯಿತು, ಒಂದು ಫೈರಿಂಗ್ ಆಗಿ ಡಿ ಜೆ ಹಳ್ಳಿನಲ್ಲಿ ಒಂದು ಗ್ಯಾಂಗ್ ಸಿಕ್ತು. ಆಗ ಯೂಸುಫ್ ಬಚ್ಕಾನ ಆ ಟೀಮ್ನಲ್ಲಿ ಬಂದಿದ್ದ ಅವನು. ಆ ಯೂಸುಫ್ ಬಚ್ಕಾನ ಅವಾಗ ತಪ್ಪಿಸ್ಕೊಂಡ, ಆವಾಗಲೇ ಡಿ ಜೆ ಹಳ್ಳಿನಲ್ಲಿ ಬಂದು ಅಲ್ಲಿ ಕ್ಯಾಂಪ್ ಹಾಕ್ಕೊಂಡಿದ್ದು ಆವಾಗಲೇ ಗೊತ್ತಾಗಿದ್ದು ನಮಗೆ. ಆ ಒಳಗಡೆ ಫೈರಿಂಗ್ ಆದಮೇಲೆ ಆ ಗ್ಯಾಂಗು ಯಾವಾಗ ಆಚೆ ತುಂಬ ನಿಂತ್ಕೊಬಿಟ್ರು, ಅವಾಗ ಎಸ್ ಟಿ ಡಿ ಇತ್ತು ತುಂಬ. ಎಸ್ ಟಿ ಡಿ ಮಾತಾಡುವಂಥ ಸಮಯದಲ್ಲಿ ಏನಾಗ್ತಾ ಇತ್ತು, ಎಸ್ ಟಿ ಡಿಗಳು ಮಾತಾಡ್ಕೊಂಡು ನಿಂತ್ಕೊಂಡು ಜನ ಗಲಾಟೆ ಮಾಡಿಬಿಟ್ರು. ಏನು ನೀವೇ ಮಾತಾಡ್ತಿರಲ್ಲ ಹಾಗೆ ಹೇಗೆ ಅಂತ. ಅವ್ನು ಕೋಪ, ಏ ಏನು ಮಾಡ್ತೇನೆ ನಮ್ಮನ್ನು ತೆಗೆದೆಲ್ಲ ಫೈರಿಂಗ್ ಆಗ್ಬಿಡ್ತು, ಸೆಲ್ಫ್ ಫೈರಿಂಗು. ಆವಾಗ ಹಿಡ್ಕೋಬೇಕು ನಮ್ಮ ಮಗನ ಹಿಂಗೆ ಆಗಿದೆ ಅಂತ ಹೇಳಿದ ತಕ್ಷಣನೇ ಓದಿದ್ದೆ ಅಲ್ಲೇ ಜನ ಹಿಡ್ದಾಕ್ಬಿಟ್ರು ಅವನ್ನ. ಉಳಿದವರೆಲ್ಲ ಓಡೋಗ್ಬಿಟ್ರು. ಅದು ಆವಾಗಲೇ ಗೊತ್ತಾಗಿದ್ದು ಈ ಬಾಂಬೆ ಅವರು ಇಷ್ಟೊಂದು ಜನ ಬಂದು ಸೇರ್ಕೊಂಡಿದ್ದಾರೆ ಫುಲ್ ಟೀಮ್ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗಾಗಲೇ ಯೂಸುಫ್ ಬಚ್ಕಾನ ಸಿಕ್ಕಾಬಟ್ಟೆ ಅವನು ಇದು ಮಾಡಿದ್ದ, ಏನು ಸುಪಾರಿಗಳು ಮಾಡಿಬಿಟ್ಟಿದ್ದ ಪೂರ್ತಿ ಪೂರ್ಣ. ಅಷ್ಟೊತ್ತಿಗಾಗಲೇ ಇನ್ನೂ ಸುಬ್ರಾಜು ಮರ್ಡರ್ ಆಗಿರಲಿಲ್ಲ ಆವಾಗ. ಅದಾದಮೇಲೆ ಸುಬ್ರಾಜು, ನಾವು ಯಾವಾಗ ಇವನು ಸುಬ್ರಾಜು ಮರ್ಡರ್ ಆದಮೇಲೆ ತುಂಬ ಅದು ನಿಯಂತ್ರಣ, ಅದು ಸುಬ್ರಾಜು ಮರ್ಡರ್ ಮಾಡಾದ್ಮೇಲೆ ಬೇರೆ ತರವಾದಂಥ ರೌಡಿಸಮ್ ಚಟುವಟಿಕೆಗಳು ಬೇರೆ ಹಂತಕ್ಕೆ ತಲುಪಿಡ್ತು ಬೆಂಗಳೂರು ಸಿಟಿನಲ್ಲಿ. ಆವಾಗ ಯಾವಾಗ ಸುಬ್ರಾಜು ಅವ್ರು ಮರ್ಡರ್ ಆಗ್ತದೋ, ಮರ್ಡರ್ ಆದಮೇಲೆ ಅದು ಎಲಿವೇಟ್ ಆಗಿಬಿಡ್ತದೆ, ಬೇರೆ ತರವಾದಂತಹ ರೌಡಿಸಮ್ ಎಲಿವೇಟ್ ಆಗ್ತದೆ. ಈಗ ಹೊರಗಡೆ ಸುಪಾರಿ ತೊಗೊಂಡು ಬಂದು ಹೊಡೆಯುವಂಥದ್ದು ಒಬ್ಬ ಬಿಲ್ಡರ್ಗಳಿಗೆ ಅಂತ ಅನ್ನುವಂಥ ಪರಿಸ್ಥಿತಿ ಬಂದಾಗ ಅದು ಆ ಥರ ನಮ್ಗೆ ಅನ್ನಿಸ್ತದೆ. ಅದಾದಮೇಲೆ ಏನಾಗೋಯ್ತು, ಇನ್ನೂ ನಾವೇನು ಪ್ರಾರಂಭಿಕ ಕಾಲದಲ್ಲಿ ನಡ್ಸ್ಕೊಂಡು ಬರುವಂಥ ಪೊಲೀಸಿಂಗ್ ಮಾಡುವಂಥ ಪ್ರಾರಂಭದಲ್ಲಿ ಬರ್ತಾ ಇರುವಂಥ ಸಮಯದಲ್ಲಿ ಇನ್ನೂ ಸಹ ಏನು ನಾವು ಕಣ ಅಂತ ಕಡಿತೀವಿ ಗೊತ್ತಲ್ಲ, ಭತ್ತ ಇದು ಮಾಡೋದು ಕ್ಲೀನ್ ಮಾಡೋದು, ಆ ಕಣದಲ್ಲಿ ಇನ್ನೂ ಜೈರಾಜ್ ಮತ್ತು ಕೊತ್ವಾಲ್ನ ಹಲವಾರು ಸಂಕೇತಗಳು ಹಂಗಂಗೆ ಓಡಾಡ್ತಾನೆ ಇದ್ದೋ, ಹಳೆ ಗೋಲಿಗಳು ಅಂತ ಗೊತ್ತಲ್ಲ ಒಡೆದೋಗಿರೋ ಗೋಲಿಗಳು ಅವೆಲ್ಲ ಇನ್ನೂ ಪ್ಲೇ ಮಾಡ್ತಾನೆ ಇದ್ದೋ ಗೇಮ್ಗಳು ಪೂರ್ತಿ. ಅವೆಲ್ಲ ಯಾವುವು, ಈ ಕಡೆ ಬೆಕ್ಕನ ಕಣ್ಣು ರಾಜೇಂದ್ರನ್ ಗ್ಯಾಂಗು, ಶ್ರೀರಾಮ್ಪುರದ ಕಿಟ್ಟಿ ಗ್ಯಾಂಗು, ಈ ಕಡೆ ಜೇಡರಲ್ಲಿ ಕಿಟ್ಟಿ ಕೃಷ್ಣನ್ ಗ್ಯಾಂಗು, ಈಗ ಇಲ್ಲಿ ಕಾಟನ್ಪೇಟೆ ಪುಷ್ಪನ್ ಗ್ಯಾಂಗ್. ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೌಡಿಸಮ್ ಅನ್ನತಕ್ಕಂಥದ್ದು ಅದಕ್ಕೆ ಇತಿಹಾಸನೇ ನಾವು ಸರಿಯಾಗಿ ನೋಡಿದ್ರೆ ಈ ಸ್ವಾತಂತ್ರ್ಯ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಗಳೂರಲ್ಲೂ ಕಾಣಿಸ್ಕೊಂಡಿದ್ದು. ಆದರೂ ಇದನ್ನು ಒಂದು ನಿರ್ದಿಷ್ಟವಾಗಿ ಒಂದು ನಿರ್ಧಾರ ತಗೊಂಡು ಇದನ್ನು ಸದೆಬಡಿಯಲಿಕ್ಕೆ ಯಾತಕ್ಕಾಗಿ ಸಾಧ್ಯವಾಗಲಿಲ್ಲ. ನೀವೇ ಒಮ್ಮೆ ಹೇಳಿದ್ರಿ, ಬೆಂಗಳೂರಿನ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈ ಒಂದು ಏನು ಡ್ರಗ್ಗೆ ಆಗಿರ್ಬೋದು, ಬೇರೆ ದಂಧೆಗಳಾಗಿರ್ಬೋದು, ಅದನ್ನು ಅದು ಇಲ್ಲದಿದ್ದರೆ ಆ ಠಾಣೆಗಳೇ ನಡೆಯೋದಿಲ್ಲ ಅಂತ. ಹೌದು ಅಲ್ವಾ? ಸತ್ಯ ಸರ್. ಇದು ಒಂದು ರೀತಿಯಲ್ಲಿ ಇದು ಕೆಲವೊಬ್ಬರಿಗೆ ಇಂಥ ವ್ಯವಸ್ಥೆ ಮುಂದುವರಿಯೋ ಅವಶ್ಯಕತೆ ಇದೆಯಾ ಅಂತ, ಅದಕ್ಕೆ ಅದನ್ನು ಪೋಷಿಸ್ತಾರಾ ಮಾಡಬೇಕು ಅಂತ ನೇರವಾಗಿ ಮಾಡದಿದ್ದರೂ ಕೂಡ, ಇಲ್ಲದಿದ್ರೆ ಮನ್ಸು ಮಾಡಿದ್ರೆ ನೀವು ಹೇಳ್ದಂಥ ರೀತಿಯಲ್ಲಿ, ಈಗ ಬಾಂಬೆಯಲ್ಲಿ ಮಾಡಿದಂಥ ರೀತಿಯಲ್ಲಿ ಒಂದೇ ಒಂದು ಏಟಿಗೆ ಎಲ್ಲರನ್ನೂ ಮುಗಿಸ್ಬಿಡ್ಬೋದಿತ್ತು. ಆದರೆ ಬೆಂಗಳೂರಲ್ಲಿ ಇವತ್ತಿಗೂ ಕೂಡ ಅವನು ಪುಡಿ ರೌಡಿ ಇದ್ದಾನೆ, ಇವನು ಇದು ಮಾಡ್ತಾ ಇದ್ದಾನೆ ಅದಂತ, ಇದು ಯಾತಕ್ಕಾಗಿ ಆಗ್ತಾ ಇದೆ ನೋಡಿ ಸರ್. ಇದಕ್ಕೆಲ್ಲ ಜ್ಞಾನದ ಕೊರತೆ, ನಾಲೆಡ್ಜ್ ಇಲ್ಲಿ ಅಲ್ಲ. ಎಂತೆಂತೋ ಅಧಿಕಾರಿಗಳು ಬಂದಿದ್ದಾರೆ, ಮನ್ಸು ಮಾಡಿದ್ರೆ ಒಬ್ಬೊಬ್ಬ ಅಧಿಕಾರಿ ಏನಾಗುತ್ತೆ ಸರ್. ಈಗ ನಿಮ್ಮಂಥವ್ರೇ ಸರ್, ಧೈರ್ಯದ ಕೊರತೆ ಏನೂ ಇಲ್ಲ ಮತ್ತೆ ನಮ್ಮಲ್ಲಿ ಧೈರ್ಯದ ಕೊರತೆ ಇಲ್ಲ ಸರ್, ಜ್ಞಾನದ ಕೊರತೆ ಆಗ್ಬಿಟ್ಟಿದೆ. ಹೇಗೆ ಅಂದ್ರೆ ಏನಾಗ್ತದೆ ಅಂದ್ರೆ, ಬೇರೆ ಇಲಾಖೆನಲ್ಲಿ ಕೆಲಸ ಮಾಡುವಂಥದ್ದೇ ಒಂದು ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತೀವಿ ನಾವು. ಒಬ್ಬ ಬರ್ತಾನೆ, ಫೈಲ್ಗಳು ಕೊಡ್ತಾನೆ, ಇದಾಗಿದೆ, ಈ ಮಟ್ಟಕ್ಕೆ ತಲುಪಿದೆ, ಇಂತಿಂಥದ್ದೆಲ್ಲ ನೋಟ್ಗಳು ಹೋಗ್ಬೇಕು, ಇಷ್ಟಿಷ್ಟು ಪ್ರಿಪೇರ್ ಮಾಡಬೇಕು ಅಂತ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಏನು ಮಾಡಬೇಕು ವರ್ಕ್ ಅಲಾಟ್ಮೆಂಟ್ ಇರ್ತದೆ, ಅವ್ರು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ, ಬಂದು ಕೂತ್ಕೊಂಡು ನೆಕ್ಸ್ಟ್ ಡೇಯಿಂದ ಚಾಲು ಮಾಡಿಬಿಡ್ತಾನೆ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಆದಂಥವ್ರು ಒಂದು ಪೊಲೀಸ್ ಠಾಣೆಗೆ ಬಂದಾದಮೇಲೆ
ಅಲ್ಲಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ರೌಡಿಗಳನ್ನ ಅವನು ತಿಳ್ಕೊಬಿಟ್ಟು ಎಲ್ಲನೂ ಕರಗತ ಮಾಡ್ಕೊಬಿಡು ಅಷ್ಟು ಸುಲಭದ ಮಾತಲ್ಲ ಅದು ಸಮಯನೂ ಬೇಕು ಸಮಯ ಬಹಳ ಸಮಯ ಬೇಕು ಒಂದು ವರ್ಷ ಮಾತ್ರ ಒಂದು ಬೆಂಗಳೂರು ಸಿಟಿಯವನ ಆಗಿದ್ದು ಬೆಂಗಳೂರು ಪೂರ್ಣ ಪ್ರಮಾಣದ ಟೋಪೋಗ್ರಫಿ ಗೊತ್ತಿದ್ದ ಅವನಿಗೆ ಅವನ ಯಲಂಕದಿಂದ ಬಿಟ್ಟ ತಕ್ಷಣನೇ ಯಾವುದೋ ಒಂದು ಈ ಕಡೆ ಇಲಿಯಾಸ್ ನಗರದಲ್ಲಿ ಇಂಥ ಒಂದು ಗಲ್ಲಿಗೆ ಹೋಗಬೇಕು ಅಂತ ಅವನು ನೇರಕ್ಕೆ ಡ್ರೈವರ್ಗೆ ಅವನು ಹೇಳಬೇಕು ಹಿಂಗೆ ಹೋಗಬೇಕು ಇಂಥ ಕಡೆ ಎತ್ತರದಲ್ಲಿ ಹಿಂಗೆ ಹೋಗ್ಬೇಕು ನೀನು ಅಂತ ಯಾವಾಗ ಡ್ರೈವರ್ ಹೇಳ್ಬಿಟ್ಟು ಕರ್ಕೊಬರ್ತಾನಲ್ಲ ಎಲ್ಲಿಗೆ ಬೆಂಗಳೂರು ಸಿಟಿನಲ್ಲಿ ಯಾವುದೇ ರಸ್ತೆಗೆ ಗಲ್ಲಿಗೆ ಯಾವುದೇ ಒಂದು ಅಡ್ಡಾಗಳಿಗೆ ಹೋಗುವಂಥದ್ದಕ್ಕೆ ಡ್ರೈವರ್ ನಂಗೆ ಗೊತ್ತು ಬನ್ನಿ ಸರ್ ಅಂತ ಕರ್ಕೊಂಡು ಹೋಗುವಂಥ ಕೊರತೆ ಈಗಿದೆ ಆಗಿರಲಿಲ್ಲ ಆವಾಗ ಪ್ರತಿಯೊಂದೂ ಟೋಪೋಗ್ರಫಿ ಬೆಂಗಳೂರು ಸಿಟಿನಲ್ಲಿ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಅಧಿಕಾರಿಗಳಿಗಿರ್ತಿತ್ತು ಯಾಕಿರ್ತಿತ್ತು ಒಬ್ಬ ಅಧಿಕಾರಿ ಎಷ್ಟು ದಿನ ಎಷ್ಟು ವರ್ಷ ಇರ್ತಿದ್ದ ಸರ್ ನೋಡಿ ಅವಾಗ ನಾವಾಗೆಲ್ಲ ಬೆಂಗಳೂರಿನಲ್ಲಿ 2015 ತಾನೇ ನಮ್ಮ ಬೆಂಗಳೂರಿನಲ್ಲಿ ತುಂಬ ವರ್ಷಗಳಿದ್ದಂಥವರು ಆಚೆ ಹೋಗಬೇಕು ಅಂತ ಆದೇಶ ಮಾಡಿದ್ದೆ ಈಗಿನ ಸರ್ ನಮ್ಮ ಇವರೇ ಎಲ್ಲ ಬೇರೆಯವ್ರು ಬಿಟ್ಟಾರ್ಕೊಂಡು ಅವನ್ನೆಲ್ಲ ಕಿತ್ ಬಿಸಾಕ್ಬಿಟ್ರು ಆಚೆಗೆ ಅದಕ್ಕೆ ಇನ್ನೊಂದು ಕಾರಣ ಇದ್ದಿರ್ಬೋದು ಯಾಕಂದ್ರೆ ಕರ್ನಾಟಕದಲ್ಲಿ ಬೇರೆಯವ್ರಿಗೂ ಎಲ್ಲರೂ ಅಂದ್ರೆ ಕನ್ನಡಿಗರೆಲ್ಲ ಬಂದು ಒಂದು ಏನಾಗ್ತದೆ ಮಾಡಲಿ ಅಂತಕ್ಕಂಥದ್ದು ಇದ್ದಿರೋ ಒಳ್ಳೆ ಸದುದ್ದೇಶ ಇದೆ ಬಟ್ ಮೆಟ್ರೋಪಾಲಿಟಿನ್ ಸಿಟಿ ಹಂಗಾಗಲ್ಲ ಸರ್ ಆದ್ರೆ ಇಲ್ಲಿ ಇದ್ದವರು ಒಂದೇ ದಿವಸ ಬಂದವರು ಇಲ್ಲಿದ್ದ ಕೆಲವು ಅಧಿಕಾರಿಗಳು ಅವರು ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಸರ್ ಅವ್ರನ್ನ ಬುಡ ಸಮೇತ ಕಿತ್ತ ಆಚೆಗೆ ಬಿಸಾಕ್ಬಿಡಿ ನೀವು ಎಲ್ಲರಿಗೂ ಒಟ್ಟಿಗೆನೆ ಒಂದು ಯಾವುದೋ ಒಳಗಡೆ ಭತ್ತದಲ್ಲಿ ಯಾವುದೋ ಒಂದು ಹೋಗಿ ನಾಲ್ಕೈದು ಕಳೆ ಉಟ್ಕೊಂಡವೆ ಅಂದರೆ ಅದನ್ನ ಕೇಳಬೇಕಾ ಇಡೀ ಭತ್ತನೇ ಕಿತ್ತು ಬಿಸಾಕ್ಬಿಟ್ರೆ ಬೆಂಗಳೂರು ಸಿಟಿನಲ್ಲಿ ಸರ್ ಮಿನಿಮಮ್ 10 ಇಯರ್ಸ್ ಬೇಕು 10 ವರ್ಷ ಒಬ್ಬ ಅಧಿಕಾರಿ ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡಿದ್ರೆ ಟೋಪೋಗ್ರಫಿ ತಿಳ್ಕೊಳ್ಳೋದಕ್ಕೆ ಏಯ್ ನೋಡಿ ಹಿಂಗಿದೆ ಇಂಥ ಪೊಲೀಸ್ ಸ್ಟೇಷನ್ ಆಮೇಲೆ ಇಂಥ ಅಧಿಕಾರಿ ಈ ರೌಡಿಗಳು ಈ ಗ್ಯಾಂಗ್ ಇಲ್ಲಿ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಅವ್ರದ್ದು ವ್ಯವಹಾರಗಳು ನಡೀತಿದೆ ಇಲ್ಲಿ ದಂಧೆಗಳು ಮಾಡ್ತಾರೆ ಇಂತಿಂಥ ಕಡೆ ಕಾಂಟ್ಯಾಕ್ಟ್ಗಳಿದೆ ಇಂತಿಂಥ ಕಡೆ ಅವ್ರಿಗೆಲ್ಲ ಪೂರ್ಣ ಪ್ರಮಾಣದ ಅವನು ಬೆಂಗಳೂರು ಸಿಟಿ ಒಳಗೆ ತಿಳ್ಕೊಬಿಟ್ರೆ ಸ್ಟೇಷನಲ್ಲಿ ಏನೂ ಪ್ರಯೋಜನ ಇಲ್ಲ ಅವನು ಇಡೀ ಬೆಂಗಳೂರು ನಗರದ ಪೂರ್ಣ ಪ್ರಮಾಣದ ಎಲ್ಲ ರೌಡಿಸಮ್ ಚಟುವಟಿಕೆಗಳು ಯಾರು ಅವನು ಮೊದಲಿಂದ ಹಿಡಿದು 500 ರೌಡಿಗಳು ಹೇಳಬೇಕು ಅವನು ಒಬ್ಬ ಇನ್ಸ್ಪೆಕ್ಟ್ರು ಅಲ್ಲ ಈಗ ಯಾವ ಮಟ್ಟದಲ್ಲಿದೆ ರೌಡಿಸಮ್ ಬೆಂಗಳೂರಲ್ಲಿ ಅಂದರೆ ಕಾಲಾಂತರಕ್ಕೆ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ ಸರ್ ಅಂದರೆ ಹಿಂದೆ ಇತ್ತು ಒಂದು ಕಾಲದಲ್ಲಿ ರೌಡಿಗಳು ಸ್ಟ್ರೀಟ್ ಫೈಟ್ ನಡೀತಾ ಇತ್ತು ಆಮೇಲೆ ರಾಜಕೀಯದ ಪರವಾಗಿ ನಾನೇ ಗೆಲ್ಲಬೇಕು ನಾನೇ ನಿಂತ್ಕೋಬೇಕು ಕಾರ್ಪೊರೇಟರಾಗಿ ಅಂತೇಳಿ ಇನ್ನೊಬ್ಬನ ಎಲಿಮಿನೇಟ್ ಮಾಡುವಂಥ ಒಂದು ರೌಡಿಸಮ್ ನಡೀತಾ ಇತ್ತು ಅದೆಲ್ಲ ಹೋಯ್ತೀಗ ಎಲಿಮಿನೇಷನ್ ಆಫ್ ಯಾಕೆ ಹೋಯ್ತು ಅಂದರೆ ಏನಾಗ್ತು ಅಂತಂದರೆ ಅದು ಟೈಮ್ ತಗೊಳುತ್ತೆ ಟೈಮ್ ಸ್ಪೇಸ್ ತಗೊಳುತ್ತೆ ಒಂದು ಎರಡನೇದು ಅವ್ರಗಳಿಗೆ ಬರ್ತಾ ಇರ್ತಕ್ಕಂಥ ಹಣಗದ ಸ್ವರೂಪಗಳಿರ್ತದಲ್ಲ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಅಪ್ತ ವಸೂಲಿ ಮಾಡ್ತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ಮೂಲಗಳಿಂದ ಅದನ್ನು ತಗೊಳ್ಳುವಂಥದ್ದು ಈಗ ಇಲ್ಲ ಅಂತ ಅನ್ನೋಂಗಿಲ್ಲ ರೌಡಿಗಳು ಈಗಲೂ ವಸೂಲು ಮಾಡ್ತಾರೆ ರಿಯಲ್ ಎಸ್ಟೇಟ್ ಈಗ ಆಯಿಲ್ ಆಗಿರ್ಬೋದು ಬೇರೆ ಆಗಿರ್ಬೋದು ಕಿಡ್ನಾಪಿಂಗ್ ಆಗಿರ್ಬೋದು ಅದೆಲ್ಲ ಆಗಿ ಈಗಂತೂ ರಿಯಲ್ ಎಸ್ಟೇಟ್ಗೆ ಎಲ್ಲರೂ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು ಆದರೆ ಆ ಮಟ್ಟದಲ್ಲಿ ಬೆದರಿಕೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರಾ ಅಲ್ಲ ನಿಜವಾಗ್ಲೂ ಬೆದರಿಕೆ ಹೊರಗೆ ಬರ್ತಾ ಇಲ್ವಾ 2000ವರೆಗೆ ನಾನು ಅದಕ್ಕೇ ರೌಡಿಸಮ್ನ 2 ಫೇಸಲ್ಲಿ ಹೇಳ್ತೀನಿ ಸರ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಸಮ್ ಟಿಲ್ 1990 ಇವನು 1989 ಅಕ್ಟೋಬರ್ ನವಂಬರ್ ಜಯರಾಜ್ ಸತ್ತವರೆಗೂ ಒಂದು ಫೇಸು 1990 ಆಚೆಗೆ ಕಲರ್ ರೌಡಿಸಮ್ ಅಂತ ಕರಿತೀವಿ ನಾವು ಹೆಂಗೆ ಅಂದರೆ ಅದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಅದು ಮಾರಾಮಾರಿ ಸ್ಟ್ರೇಟ್ ಫೈಟು ಇದೋ ಅದೋ ಅದೋ ನನಗೆ ಆ ದುಡ್ಡು ಬರಬೇಕು ನನಗೆ ಆಯಿಲ್ ಬರಬೇಕು ದುಡ್ಡು ಆಯಿಲ್ ಕುಮಾರ್ ನನ್ನ ಕಡೆ ಇರಬೇಕು ನನ್ನ ರಾಜಕಾರಣಿಗಳು ಏನು ಮಾಡ್ತಾ ಇದ್ರು ಅಲ್ಲ ಒಂದು ಏನಾಗ್ತಾ ಇತ್ತು ಸರ್ ಆಗ ಅಲ್ಲ ಒಂದು ರಾಜಕಾರಣಿಗಳು ಇಲ್ಲ ಅಂತ ಅನ್ನೋಗಿಲ್ಲ ಈ ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಚೀಫ್ ಮಿನಿಸ್ಟರ್ ಆದಂಥ ದೇವರಾಜ ಅರಸು ಸಾಹೇಬರೇ ಇದ್ದರು ಅವ್ರಿಗೇನು ಇದೆಲ್ಲ ಗಮನಕ್ಕೆ ಬರ್ತಾ ಇರಲಿಲ್ಲ ಅಂತ ಅಲ್ಲ ಖಂಡಿತವಾಗೂ ಗೊತ್ತಾಯ್ತು ಅವ್ರ ಹಳಿಯನ್ ಬಗ್ಗೆ ಆತಕ್ಕಾಗ ಅಷ್ಟೊಂದು ಅಂತ ಏನಾಗ್ತಾಯಿತ್ತು ಒಂದಾಗ ಏನಾಗ್ತದೆ ಸರ್ ಒಂದು ಈಗ ಆವಾಗ ಕೆಲವು ಇಂದಿರಾ ಬ್ರಿಗೇಡ್ ಅಂತ ಮಾಡ್ತಾಯಿದ್ರು ಅದರಲ್ಲಿ ಕಾರ್ಯಚಟುವಟಿಕೆ ಇತ್ತು ಅದರಲ್ಲಿ ಸಕ್ರಿಯವಾಗಿ ಸ್ಟೂಡೆಂಟ್ಗಳು ಭಾಗವಹಿಸ್ತಾ ಇದ್ರು ನಿಮ್ಗೆ ಗೊತ್ತಿರಬೇಕು ಆವಾಗ ಸ್ಟೂಡೆಂಟ್ ಎಲೆಕ್ಷನ್ಸ್ಗಳೇ ಕಾಲೇಜ್ಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ಬಿಡು ಇಡೀ ಬೆಂಗಳೂರು ಸಿಟಿ ಪಾಲಿಟಿಕ್ಸ್ನ ಇಡೀ ರಾಜ್ಯದ ಪಾಲಿಟಿಕ್ಸ್ಗಳನ್ನ JP ಮೂಮೆಂಟ್ ಬಂತು JP ಮೂಮೆಂಟಲ್ಲಿ ನೀವು ಸ್ಟೂಡೆಂಟ್ ಪಾಲಿಟಿಕ್ಸ್ ಅಲ್ಲಿ ಇದ್ರ ಸ್ಟೂಡೆಂಟ್ ಪಾಲಿಟಿಕ್ಸ್ ನಾನು ರೈಸ್ ಸಂಘದಲ್ಲಿ ಇದ್ದೆ ನೋಡ್ತಾ ಇದ್ರೆ ಬಹಳ ಹತ್ತಿರದಿಂದ ನಾನು ರೈಸ್ ಸಂಘ ಮಾಡ್ತಾ ಇದ್ದೆ ಅವರು ಕನಕಪುರ ತಾಲೂಕಲ್ಲಿ ನಮ್ಮಣ್ಣ ಡಿಸ್ಟ್ರಿಕ್ಟ್ ಇದಾಗಿದ್ರು ನಾವೆಲ್ಲ ಸಕ್ರಿಯ ಕನಕಪುರ ಹೋದ್ರೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ರು ರಾಮನಗರ ಕನಕಪುರ ಬೆಂಗಳೂರಿಗೆ ಬರ್ತಿರ್ಲಿಲ್ಲ ಸರ್ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥವ್ರು ಅಪರೂಪದಲ್ಲಿ ಅಪರೂಪ ನಾವೆಲ್ಲ ಡಿಗ್ರಿಗಳು ಅಲ್ಲೇ ಮಾಡಿಬಿಡ್ತಿದ್ವಲ್ಲ ಹೌದಾ ಹಾಂ ಡಿಗ್ರಿಗಳನ್ನೆಲ್ಲ ನಾವು ಕನಕಪುರದಲ್ಲೇ ಮಾಡ್ತಾ ಇದ್ವಿ ಕನಕಪುರದಲ್ಲೇ ಓದ್ಕೊಂಡ್ವಿ ಅದಾದಮೇಲೆ ನಾವು ಬೇರೆ ಮಾಸ್ಟರ್ ಡಿಗ್ರಿಗಳು ಆಗಿನ ತಿಳಿದ್ರೆ ಸುಮಾರು 70ರಿಂದ 85ರವರೆಗೆ ತೆರೆ ಅಲ್ಲಿದ್ದಂಥ ಅನೇಕ ಅಂತಂದರೆ ಈ ಹುಡುಗರೆಲ್ಲ ಕಾಲೇಜಲ್ಲಿ ಓದ್ತಿದ್ದು ಅಂತಾರಲ್ಲ
ಕೆಲವೊಂದಷ್ಟು ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡ್ರೆ ಅವರು ತದನಂತರ ಬಹಳ ದೊಡ್ಡ ನಾಯಕರುಗಳಾಗಿ ಹೊರಹೊಮ್ಮಿದ್ರು ಸರ್ ಹೌದು ಅವ ಆ ಕಾಲದಲ್ಲಿ ಬಹಳ ದೊಡ್ಡ ರಾಷ್ಟ್ರಮಟ್ಟದ ನಾಯಕರು ನೋಡಿ ಜೆಪಿ ಮೂಮೆಂಟ್ ಅದರಿಂದ ಅವರಿಗೂ ಕೂಡ ಒಂದಷ್ಟು ಈ ರೌಡಿಸಂ ಅಂಟಿಕೊಂಡಿದ್ದಿರಬಹುದು ಅವರು ಕೂಡ ಒಂದಷ್ಟು ಆ ರೌಡಿಸಂ ನ ಕೊಳೆಯನ್ನು ಮೆತ್ತಿಕೊಂಡಿದ್ದಿರಬಹುದು ಅದು ಅನಿವಾರ್ಯ ನೀವು ಅವಾಗ ಸ್ಟೂಡೆಂಟ್ ಕಾಲಘಟ್ಟದಲ್ಲಿ ಎಲೆಕ್ಷನ್ಗಳು ಚುನಾವಣೆಗಳು ನಡೀತಾ ಇರತಕ್ಕಂಥದ್ದವು ಅವು ಒಂಥರ ಒಟ್ಲು ಅಂತ ಕರೀತಾರೆ ಗೊತ್ತಲ್ಲ ಭತ್ತ ಹಾಕಿದ ಮೇಲೆ ಒಂದು ಕಡೆ ಒಟ್ಲು ಎಲ್ಲ ತೊಗೊಂಡು ಗದ್ದೆಗೆ ಹಾಕ್ತೀವಿ ಅವು ತಾನೇ ಸ್ಟೂಡೆಂಟ್ ಎಲೆಕ್ಷನ್ ಹೆಂಗೆ ಇವರು ಅಲ್ಲೆಲ್ಲ ಹೋಗಿ ಮತ್ತೆ ಎಲ್ಲ ರಿಪ್ಲೆಂಟ್ ಆಗುವಂಥದ್ದು ಇಡೀ ಗದ್ದೆಗಳಿಗೆ ಆಗ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ರೌಡಿಗಳೇ ಅಲ್ಲಿ ಆಸಕ್ತಿ ಅಂತ ತೋರಿಸ್ತಾರೆ ಇಲ್ಲ ಇಲ್ಲ ರೌಡಿಗಳು ಯಾಕೆ ಬರ್ತಿದ್ರು ಅಂದರೆ ಈ ಕಾಲೇಜವರು ಜಯರಾಜನ ಸಪೋರ್ಟ್ ತೊಗೊಂಡ್ರೆ ಈ ಕಾಲೇಜಿನವರು ಕೊತ್ವಾಲನ ಸಪೋರ್ಟ್ ತೊಗೊಳ್ಳೋರು ಇವ್ರು ಯಾಕೆ ಬೇಕಾಗಿ ಪೊಲೀಸರು ಏನು ಮಾಡ್ತಾ ಇದ್ರು ಪೊಲೀಸರುಗಳು ನನ್ನ ಲೆಕ್ಕದಲ್ಲಿ ನಿಷ್ಕ್ರಿಯರಾಗಿದ್ರು ಅಂತಲ್ಲ ಅವ್ರನ್ನ ಭಾಳ ಗಟ್ಟಿಯಾಗಿ ಅದುಮಿಟ್ಕೊಂಡಿದ್ರು ಅವರು ಅಂದರೆ ಆ ಮಟ್ಟಕ್ಕೆ ಆಗಲೇ ನಾನು ಇಂದಿರಾ ಬ್ರಿಗೇಡ್ ಕಟ್ತಾ ಇದ್ದೀನಿ ನಾನು ಇಂದಿರಾ ಬ್ರಿಗೇಡಲ್ಲಿದ್ದೀನಿ ಅಂದರೆ ಐ ಆಮ್ ಆ್ಯಸ್ ಗುಡ್ ಆ್ಯಸ್ ನಾನು ಡೈರೆಕ್ಟ್ಲಿ ಎಂಟರ್ ಟು ವಿಧಾನಸೌಧ ಅನ್ನುವಂಥ ಒಬ್ಬ ರೌಡಿಯ ಮುಖಂಡ ಆಗ್ಬಿಟ್ಟಾಗ ನಾನು ನಿಮ್ಮನ್ನು ಫಾಲೋ ಮಾಡ್ತೀನೋ ಇಲ್ವಾ ಹೌದು ನೀವು ಕೇಳೋಕ್ಕಾಗ್ತದ ಏನು ನೀವೆಲ್ಲ ಹೋಗ್ಬಿಟ್ಟು ನೀವು ಜಯರಾಜ್ನ ನೀವು ವಿಧಾನಸೌಧಕ್ಕೆ ಕರ್ಸ್ಕೊಂಡ್ರೆ ಹೆಂಗಿರ್ತದೆ ಅಂತ ಅಂದ್ಬಿಟ್ಟು ಅಂತ ಯಾರು ಕೇಳೋಕ್ಕೆ ಸಾಧ್ಯ ಆಗ್ತದೆ ಅಂದರೆ ಬುದ್ಧಿ ಇಲ್ಲ ಅಂತ ಅಲ್ಲ ದೇರ್ ಈಸ್ ಸಮಥಿಂಗ್ ರೀಸನ್ ಬಿಹೈಂಡ್ ಅ ಫಿಟ್ ಫಾರ್ ಕಾಲಿಂಗ್ ದಿಸ್ ಮ್ಯಾನ್ ಸುಮ್ಮ ಸುಮ್ಮನೆ ಕರೆಯಲ್ಲ ಯಾಕೆ ಕರೆದು ಬಿಡ್ತಾರೆ ಅವರು ಸುಮ್ಮನೆ ಯಾಕೆ ಕರೀತಾರೆ ಇವನಲ್ಲಿ ಏನೋ ಇದೆ ಇವನ ಹತ್ರ ಹಾಗಾದರೆ ನೀವು ಹೇಳೋದು ಈಗ ಕೋತ್ವಾಲ್ ಜೊತೆಯಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನೇರವಾಗಿ ಅಲ್ಲದಿದ್ದರೂ ಕೂಡ ಆತನಿಗೆ ನೇರವಾಗಿ ಅಲ್ಲದಿದ್ದರೂ ಕೂಡ ಆತನ ಜೊತೆ ಆತನೊಂದು ಪ್ರಭಾವದ ಆಧಾರದಲ್ಲೋ ಅಥವಾ ಬೇರೆ ಯಾವುದೋ ಒಂದು ಸಂಪರ್ಕದಲ್ಲೋ ಒಂದು ರೀತಿಯಲ್ಲಿ ಆತನಿಗೆ ಕನೆಕ್ಟ್ ಆಗಿದ್ದರು ಅಂತ ನೋಡಿ ಸರ್ ಅಲ್ಲ ನೀವು ರಾಜಕಾರಣದಲ್ಲಿ ನೀವು ನಾಯಕನಾಗಿ ಬೆಳೀತಾ ಇದ್ರೆ ಕೊತ್ವಾಲ ಈಸ್ ಎ ಡಿಫ್ರೆಂಟ್ ಕ್ಯಾರೆಕ್ಟರ್ ಜಯರಾಜ್ ಈಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊತ್ವಾಲ ನಾವು ಎರಡು ಥರ ಡಿಫೈನ್ ಮಾಡ್ತೀನಿ ಒಂದು ಪಾತಕ ಲೋಕ ಮತ್ತು ಅಂಡರ್ವರ್ಲ್ಡ್ ಏನಿರ್ತದೆ ಭೂಗತ ಲೋಕ ಎರಡೂ ಫೇಸ್ ನೋಡಿದವನವನು ಅಂದರೆ ಪಾತಕ ಲೋಕ ನೋಡೋದು ಅಂತಂದರೆ ರಾಬರಿಗಳು ಡಕಾಯಿತಿಗಳು ರೇಪ್ಗಳು ಮತ್ತು ಜನಕ್ಕೆ ಏನೇನೆಲ್ಲ ತೊಂದರೆಗಳು ಕೊಡಬೇಕು ಹಣ ಮಾಡೋಕ್ಕೋಸ್ಕರ ಕೊತ್ವಾಲು ಆ ದಾರಿ ತುಳ್ಕೊಂಡು ಬಂದವನವನು ಅದಾದಮೇಲೆ ಅಂಡರ್ವರ್ಲ್ಡ್ಗೆ ಬಂದಂಥವನು ಜಯರಾಜು ಡೈರೆಕ್ಟ್ಗೆ ಪಾತ ಅಂಡರ್ವರ್ಲ್ಡು ಭೂಗತ ಲೋಕದಿಂದನೇ ಅವನಿದ್ದವನವನು ಜಯರಾಜ್ ಅಕ್ರಮ ವ್ಯವಹಾರಗಳು ಹೌದೌದು ಜಯರಾಜ್ನ ಹತ್ರ ಪಡೆನೇ ಇರಲಿಲ್ಲ ದೊಡ್ಡ ಪಡೆನೇ ಸೃಷ್ಟಿ ಮಾಡ್ಕೊಂಡಿರಲಿಲ್ಲ ಅವನು ಎಲ್ಲೋದ್ರೂ ಒಂಟಿ ಕಾರ್ಯಾಲಯ ಹೋಗುವ ಹತ್ರ ಇತ್ತು ಇವನ ಹತ್ರ ದಶ ದಿಕ್ಕುಗಳಲ್ಲೂ ಇತ್ತು ಇವನ ಹತ್ರ ಆದರೆ ಈಗ ಆಗಿನ ಕಾಲದ ವಿಚಾರವನ್ನು ಮಾತಾಡುವಾಗ ಜನ ಈಗ ಆರೋಪ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಓ ನೀ ಕೋತ್ವಾಲ್ ಶಿಷ್ಯ ನೀ ಕೋತ್ವಾಲ್ ಶಿಷ್ಯ ಅನ್ನತಕ್ಕಂಥ ಮಾಡಿದೆ ಅದಕ್ಕೆ ಇವರೇನು ಅದು ಸಮಜಾಯಿಸಿ ಕೊಡಲಿಕ್ಕೇನೋ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಆಗಿನ ಕಾಲದ ವಿಚಾರವನ್ನು ನೋಡಬೇಕಿದ್ರೆ ಇವ್ರು ಎಂಥ ರೀತಿಯ ಸಂಬಂಧ ಇದ್ದಿರ್ಬೋದು ನೋಡಿ ಸರ್ ಸ್ಟೂಡೆಂಟ್ ರಾಜಕೀಯ ಆಗ ರಾಜಕೀಯಗಳಲ್ಲಿ ಅವರೆಲ್ಲ ಯಂಗ್ಸ್ಟರ್ಸ್ಗಳು ರಾಜ್ಯದಲ್ಲಿ ರಾಜಕೀಯ ಮಾಡಲೇಬೇಕು ಕಾಲೇಜುಗಳಲ್ಲಿ ಗೆಲ್ಲಲೇಬೇಕು ಅವರು ಗೆಲ್ಲಬೇಕು ಪ್ರೆಸಿಡೆಂಟ್ ಆಗಬೇಕು ಅವ್ರ ಕಡೆಯವ್ರು ಗೆಲ್ಲಬೇಕು ಗೆಲ್ಲಿಸುವಂಥ ಏನು ಯಾರ್ಯಾರು ಪೂರ್ವಕವಾಗಿ ಯಾರ್ಯಾರು ಇರ್ತಾರೋ ಅವ್ರನ್ನ ಸಪೋರ್ಟ್ ತಗೊಳ್ಳೇಬೇಕು ಯಾವ ರೀತಿ ಒಂದು ಒಬ್ಬ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಕಾಲೇಜ್ ವಿದ್ಯಾರ್ಥಿಗೆ ಒಬ್ಬ ಕೋತ್ವಾಲ್ ಅಂತ ವ್ಯಕ್ತಿ ಯಾತಕ್ಕಾಗಿ ಬೆಂಬಲ ಕೊಡ್ತಾನೆ ಆಗ ಏನಾಗ್ತಾ ಇತ್ತು ಅಂತಂದರೆ ಎಲ್ಲ ಕಾಲೇಜುಗಳವರು ಹೋಗಿ ಅವ್ರನ್ನ ಟ್ಯಾಪ್ ಮಾಡೇ ಮಾಡ್ತಿದ್ರು ಪ್ರತಿಯೊಬ್ಬರಿಗೂ ಅಂದರೆ ನಿಮ್ಮ ಕಡೆಯಲ್ಲಿ ಯಾರು ಹುಡುಗರುಗಳಿದ್ರೆ ನಿಮ್ಮ ಕಡೆಯವರಿದ್ರೆ ನಮಗೆ ಸ್ವಲ್ಪ ಕಾಲೇಜ್ ಹತ್ರ ಕಳಿಸಿ ಸಪೋರ್ಟ್ ನಾವು ಬೆಳಿತೀವಿ ನಿಮ್ಮ ಪರ ನಾವು ಇರ್ತೀವಿ ಅಂತಕ್ಕಂಥ ನಿಮ್ಮ ಪರ ಅಂತ ಇದೆ ಇರ್ಬೋದು ಅವ್ರಿಗೆ ನಿಮ್ಗೆ ಸಪೋರ್ಟ್ ಮಾಡಿಬಿಡ್ತೀವಿ ನಾಳೆ ಅಂತ ಅನ್ನುವಂಥ ಏನೋ ಇರ್ಬೋದು ನನಗೆ ನೀವೇ ಹೇಳ್ತಕ್ಕಂಥ ರೀತಿಯಲ್ಲಿ ಜಯರಾಜಿಗೆ ಅಂಥ ದೊಡ್ಡ ಪ್ರಭಾವ ತಂದರೆ ಸಮಾಜದಲ್ಲಿ ಅಥವಾ ಏರಿಯಾಗಳ ಮೇಲೆ ಪ್ರಭಾವ ಇದ್ದಿರಲಿಕ್ಕಿಲ್ಲ ಕೋತ್ವಾಲ್ಗಿತ್ತು ಹೌದು ಅವರಿಬ್ಬರು ವಿರೋಧಿಗಳು ಅಂತ ಸಮವಾಗಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲ ಏನಾಗ್ತಿತ್ತು ಕೊತ್ವಾಲ್ ಅಂದ ಡಿಸೈನ್ ಆಫ್ ಕ್ರೈಮ್ಸೇ ಬೇರೆ ಅಂದರೆ ಅವನು ಕಾಂಟ್ಯಾಕ್ಟ್ಗಳೇ ಬೇರೆ ಅವನಿಗಿದ್ದಂಥ ಕಾಂಟ್ಯಾಕ್ಟ್ಗಳು ಬೇರೆ ಬೇರೆ ಆಮೇಲೆ ಒಂಥರ ಅವನು ಒಂಟಿ ಸಲ್ಗ ಅಂತ ಕರೀತಾರಲ್ಲ ಆ ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟ್ರಲ್ಲಿದ್ದಂಥ ಮನುಷ್ಯ ಇವನಾಗಲ್ಲ ಎಲ್ಲ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಕಬಡ್ಡಿ ಟೀಮ್ಗಳು ಕಂಟ್ರೋಲ್ ಇಟ್ಕೊಬಿಟ್ಟಿದ್ದೆ ಅದು ಕೊತ್ವಾಲ ಅವರು ಫಂಡಿಂಗ್ ಮಾಡ ಅಂದರೆ ದುಡ್ಡುಗಳು ಕೊಡೋದು ಕಬಡ್ಡಿ ಆಟಕ್ಕೆ ಅವ್ರಿಗೆ ಪ್ರೈಸಸ್ಗಳು ಕೊಡಿಸೋದು ಅವರೇ ತಾನೇ ಬಲಿಷ್ಠರು ಕಬಡ್ಡಿಯವರೇ ಬೆಂಗಳೂರು ಆಳ್ತಿದ್ದವ್ರು ಯಾವವರು ಸರ್ ಅವಾಗ ಅವರೇ ಹಾಲು ಕರೀತಿದ್ದವ್ರು ಅವರೇ ಹುಡುಗರಿಗೆಲ್ಲ ಬುದ್ಧಿ ಇರ್ತಿರ್ಲಿಲ್ವಾ ಒಂದು ರೌಡಿಸಂ ಅನ್ನತಕ್ಕಂಥದ್ರ ಬಗ್ಗೆ ಅದು ಎಲ್ಲಿ ವಿಜೃಂಭಣೆ ಆಯಿತು ಎಲ್ಲಿ ರೌಡಿಸಂ ಅಂತಕ್ಕಂಥದ್ದು ರೊಮ್ಯಾಂಟಿಕ್ ಆಯಿತು ಎಲ್ಲಿ ರೌಡಿಸಂ ಅನ್ನತಕ್ಕಂಥದ್ದು ಇದ್ದರೆ ಚಂದ ನಮಗೆ ಜನ ನಾಲ್ಕು ಜನ ನಮಗೆ ಮೀಟ್ರ್ ಇದೆ ಅಂತ ಅನ್ಕೋತಾರೆ ಅಂತಕ್ಕಂಥ ಭಾವನೆ ಈ ಹುಡುಗರಲ್ಲಿ ಯಾವ ಕಾರಣದಿಂದ ಬಂದಿರ್ಬೋದು ಏನಾಗ್ತು ಅಂದರೆ ಸರ್ ನೋಡಿ ನಾವು ಗ್ಯಾಂಗ್ಸ್ಟರ್ ಸಂಬಂಧಪಟ್ಟಂಗೆ ಪೂರ್ಣ ಪ್ರಮಾಣದಲ್ಲಿ ಸ್ಟಡಿ ಮಾಡೋಕೆ ಹೋದಾಗ ಬೆಂಗಳೂರು ಸಿಟಿದು ತುಂಬ ಜನ ಅನ್ಎಜುಕೇಟೆಡ್ಗಳೇ ಇದರೊಳಗಡೆ ಇದ್ದಂಥವ್ರು
ಅವರೇ ಭುಜಬಲ ಪರಾಕ್ರಮವನ್ನು ತೋರಿಸ್ಕೊಳ್ಳೋಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಹಾಗಾದರೆ ಲಿಟ್ರೇಟ್ಗಳಿರಲಿಲ್ಲ ಅಂತ ನೀವು ಕೇಳ್ಬೋದು. ಲಿಟ್ರೇಟ್ಗಳು ಭಾಳ ಕಮ್ಮಿ ಸಂಖ್ಯೆಯಲ್ಲಿದ್ದರು. ಅವರುಗಳು ಇವ್ರನ್ನ ಬಳಸ್ಕೊಳ್ತಾ ಇದ್ರು ಭಾಳ ಚೆನ್ನಾಗಿ ಇವ್ರನ್ನ. ಆಮೇಲೆ ಇವ್ರಿಗೆ ಬಡತನವೂ ಹೆಚ್ಚಿತ್ತ. ಬಡತನ ತುಂಬ ಇದ್ದಾಗ ಬೆಂಗಳೂರಿನಲ್ಲಿ ಲಿಟ್ರೆಸಿ ಇರಲಿಲ್ಲ. ಒಂದಷ್ಟು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟರು ಕೂಡ ಏನೋ ಮದುವೆಗೆ ದುಡ್ಡು ಕೊಡೋದು, ಇನ್ನೊಂದು ಅವ್ರಿಗೆ ಇನ್ನೊಂದಕ್ಕೇನೋ ಕೊಟ್ಟು. ಕಬಡ್ಡಿ ಅಂದರೆ ಅವಾಗ ಬೆಂಗಳೂರು ಸಿಟಿನಲ್ಲಿ ಇಟ್ ಈಸ್ ಎ ಗೇಮ್ ಆಫ್ ಚಾನ್ಸ್ ಇದ್ದಂಗದು. ಈಗಂತೂ ಇಲ್ಲ. ಹೌದು ಸರ್, ಅವಾಗ ಎಲ್ಲ ಯಾರು ಕಬಡ್ಡಿ ಯಾರು ಆಡ್ತಿದ್ರು, ಕಬಡ್ಡಿ ಆಡ್ತಿದ್ದವ್ರೇ ನಮ್ಮ ನೆಟ್ಗಲ್ಲಪ್ಪ ಸರ್ ಫೇಮಸ್ ಅದು. ಅಲ್ಲ, ಕಬಡ್ಡಿ ಆಟದ ನಂತರ ದೊಡ್ಡ ಹೋರಾಟಗಳು ಅಥವಾ ಹೊಡೆದಾಟಗಳು ಆಗ್ತಿತ್ತ ಸರ್? ಅದರೊಳಗಡೆ ಭಯಂಕರ ರೌಡಿಸಮ್ ಆಗ್ತಿತ್ತು, ಹೊಡೆದಾಟಗಳಾಗ್ತಿತ್ತು. ಅದರೊಳಗಡೆ ಕಬಡ್ಡಿ ಆಟ ನಡೀತಾ ಇದೆ ಅಂತಂದರೆ ಇಂಡಿಯಾ ಪಾಕಿಸ್ತಾನ ವಾರ್ ಆದಂಗೆ. ಈಗ ಶ್ರೀರಾಮ್ಪುರ ವರ್ಸಸ್ ನೆಟ್ಗಲ್ಲಪ್ಪ ಮಾರುತಿ ಕಬಡ್ಡಿ ಕ್ಲಬ್ಗೆ ನಡೀತಾ ಇದೆ ಅಂದರೆ ಅಲ್ಲಿ ಸೈನ್ಯ ಇದ್ದಂಗಿರೋರು ಪೊಲೀಸರು ಇಲ್ಲ ಅಂದರೆ ವಾರ್ಡ್ ತಲೆಗಳೇ ಚಿಂದಿ ಮಾಡ್ಕೊಬಿಟ್ಟಿರೋರು. ಕಬಡ್ಡಿ ಮ್ಯಾಚ್ಗೆ ಅಂತಲೇ ನಾವು ಡೆಪ್ಯೂಟ್ ಮಾಡಿದ್ದಾರೆ ಪೊಲೀಸವರು. ಆ ಕಾಲದಲ್ಲಿ ನಾವಿರಲಿಲ್ಲ, ಮಾಡ್ತಿದ್ರು. ಅವಾಗ ಕಬಡ್ಡಿ ಮ್ಯಾಚ್ ನಡೀತಾ ಇದೆ ಅಂತಂದರೆ ವ್ಯಾನ್ ಬಂದು ನಿಂತ್ಕೊಬಿಡುವ ಕಬಡ್ಡಿ ಆಡ್ತತ್ರ ವಾರ್ಡ್ ಬೂಡೆ ಗಲಾಟೆ ಮಾಡಿಕೊಂಡು ಚಿಂದಿ ಹೊಡೆದು ಪೊಲೀಸವ್ರು ಕಳಿಸಿರ್ತಕ್ಕಂಥದ್ದೆಲ್ಲ ಇದೆ ದಾಖಲೆಗಳಲ್ಲಿ, ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದಿದೆ. ಕಬಡ್ಡಿ ಆಟ ಮತ್ತು ಪಾರಿವಾಳ ಕಮ್ಮಿನ ಬೆಂಗಳೂರು ಸಿಟಿನಲ್ಲಿ ಸರ್ ಭಯಂಕರವಾಗಿ ನಡೆದಿದೆ ಆ ಕಾಲದಲ್ಲಿ. ಪಾರಿವಾಳ ಬಿಡ್ಡಿಂಗು, ಪಾರಿವಾಳ ಕಾಂಪಿಟೀಷನ್ಸು ಮತ್ತು ಬೆಂಗಳೂರು ನಗರದಲ್ಲಿ ಕಬಡ್ಡಿಗಳು. ಅನೇಕ ಮಂದಿ ಗೊತ್ತೇ ಇಲ್ವಲ್ಲ ಬೆಂಗಳೂರು ಹಿಂಗಿತ್ತು ಅಂತ. ಅಂದರೆ ಈಗ ಬರೀ ಸಿಲಿಕಾನ್ ಸಿಟಿ, ಒಂದು ಕಾಲದಲ್ಲಿ ಕಬಡ್ಡಿ ಸಿಟಿ, ಕಬಡ್ಡಿ ಸಿಟಿ, ಪಾರಿವಾಳ ಸಿಟಿ, ಸುಂಕ ವಸೂಲಿ ಸಿಟಿ ಬರ್ತ ಸರ್ ಬೆಂಗಳೂರು ಸಿಟಿ ಮೊದಲೇ ಹಂಗೆ ಆಗ್ತಿತ್ತು. ಪ್ರತಿದಿನ ಸಾವಿರಾರು ಲೋಡ್ಗಳು ಸೌದೆಗಳು ಬರ್ತಿತ್ತು ಸರ್, ಸಾವಿರಾರು ಲೋಡು. ಹಾಗೆಲ್ಲ ಸೌದೆ ತಾನೇ, ನೀವು ಟೋಟಲಿ ಸೌದೆ ಮತ್ತು ಇದ್ದಲು. ನಿಮ್ಮ ಯಾವ ಬಸ್ಗಳು ಬಂದರೂ ಅದ್ರ ಮೇಲೆ ಮರಕ್ಕೆ ಎಲ್ಲಿವರೆಗೂ ತಗುಲುತ್ತೋ ಅಲ್ಲಿವರೆಗೂ ಸೌದೆಗಳಿರ್ತಿತ್ತು, ಅಲ್ಲಿವರೆಗೂ ಕಲ್ಲಿದ್ದು ಇದ್ದಲು ಮೂಟೆಗಳಿರ್ತಿತ್ತು. ನಾವು ಕಣ್ಣಾರೆ ನೋಡ್ತಿದ್ವಿ. ಈ ಎಲ್ಲ ಕಡೆಯಿಂದನೂ ತುಂಬಿಸ್ಕೊಂಡು ತೊಗೊಂಡು ಬಂದು ಬೆಂಗಳೂರಿನ ನಮ್ಮ ಬನಶಂಕರಿ ಅಲ್ಲಿರೋ ಎಲ್ಲ ಅಲ್ಲಿ ಖಾಲಿ ಆಗ್ತಿತ್ತು. ಎಲ್ಲ ಗೇಟ್ ಅದಾದಮೇಲೆ ಬಂದು ಬಂದು ಅಲ್ಲಿಂದ ತೊಗೊಂಡು ಹೋಗ್ತಕ್ಕಂಥದ್ದು ಇರ್ತಿತ್ತು. ರಾತ್ರಿ ಹೊತ್ತು ಲಾರಿಗಳಲ್ಲಿ ಬರುವಂಥದ್ದು ಇರ್ತಿತ್ತು. ಆ ಕಾರಣಕ್ಕೆ ಬೆಂಗಳೂರಿಗೆ ತುಂಬ ಅದೇ ಒಂದು ಮಾಫಿಯಾ ಅಲ್ಲಿ ಇಳಿಸೋಕ್ಕೆ, ಒಂದು ಮಾಫಿಯಾ ಆ ಸೌದೆ ಅಲ್ಲಿ ಇಳಿಸೋಕ್ಕೆ. ಅವ್ನಿಗೊಂದಷ್ಟು ಕೊಡಬೇಕು, ಇವ್ರು ಯಾರು ಬಂದವರಲ್ಲಿ ಅವ್ರು ಇಳಿಸುವಂಗಿಲ್ಲ, ರೈತರುಗಳೇ ಆಗಲಿ ಅಲ್ಲಿಂದ ಊರಿಂದ ತುಂಬಿಕೊಂಡವರು, ಅವ್ನು ಸುಮ್ಮನೆ ಕೈ ಕಟ್ಟೆ ಕಟ್ಕೊಂಡು ನಿಂತ್ಕೋಬೇಕು. ಅದಕ್ಕೊಂದು ಆಗ್ತಾನೆ. ಇವ್ನು ಹೋಗ್ಬೇಕಾದಾಗ ಇಷ್ಟಪ್ಪ ಇದ್ಲು ಸಿಕ್ಕಲ್ಲ, ಹಂಗೆ ಮಾಡಿಬಿಡೋರು ನನ್ನ ಮಕ್ಕಳು ಕಿತ್ಕೊಂಡು ಕಳಿಸ್ಬಿಡೋರು. ಅವರೆಲ್ಲ ಕಾಡಲ್ಲೆಲ್ಲ ಕಡಿದು ಅದಕ್ಕೋಸ್ಕರ ಕಾಡು ಅಕ್ಕ ಬೆಂಗಳೂರಿನ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಗುಡ್ಡಗಳೆಲ್ಲ ಬೋಳಾಗ್ಬಿಟ್ಟಿದ್ದು, ಏನೂ ಇಲ್ದಂಗೆ ಆಗೋದಿದ್ದು ಬಿಕಾಸ್ ಆಫ್ ದಿಸ್ ರೀಸನ್. ಅದ್ರ ಲಾಭ ಇತ್ತ? ಲಾಭ ಅಂತ ಅಲ್ಲ, ಬೆಂಗಳೂರಿಗೆ ಅವಶ್ಯಕತೆ ಆಯಿಲು ಅಥವಾ ಬೇರೆ ಕ್ರಿಕೆಟು ಎಲ್ಲ ಬೆಟ್ಟಿಂಗು ಇನ್ವೆಸ್ಟ್ಮೆಂಟ್ ಎಲ್ಲದಕ್ಕಿಂತ ಮೊದಲು ಈ ಸೌದೆ ಬಿಸ್ನೆಸ್ಸೇ ಭಾಳ ದೊಡ್ಡ ಸರ್. ಸೌದೆ ಹುಲ್ಲು, ಹುಲ್ಲು ಕೂಡ ಹುಲ್ಲು ಹಸುಗೆ ಹಸುಗೆ ಬೆಂಗಳೂರಲ್ಲಿ ಡೈರಿಯಲ್ಲಿತ್ತು. ನಿಮ್ಗೆ ಹಾಲು ಯಾರು ಕೊಡ್ತಿದ್ರು? ಹಾಗೆ ಅದನ್ನು ಇವರು ನಿಯಂತ್ರಣ ಮಾಡ್ತಿದ್ರ? ಇವರೆಲ್ಲ ನಿಯಂತ್ರಣ ಮಾಡೋರು. ಹುಲ್ಲು ಬರೋದು, ಹುಲ್ಲು ಗಾಡಿಯಿಂದ ಇವರೇ ಹುಲ್ಲು ತಗೋಬೇಕು. ಅವ್ರಿಗೆ ಯಾರು ಕೇಳ್ತಾರೋ ಅವ್ರಿಗೆ ಹುಲ್ಲು ಕೊಡಬೇಕು. ಸುಂಕದ ಕಟ್ಟೆ ಅಂತ ಯಾಕೆ ಇವರು ಇನ್ವೆಸ್ಟ್ಮೆಂಟು ಮಾಡ್ತಿದ್ರು? ಅಲ್ಲ ಅದು ಕೊಂಡ್ಕೊಳ್ಳೋರು. ಇವ್ರು ಹೇಳಿದ ರೇಟ್ ಕೊಡಬೇಕು ಅವನು, ಇಲ್ಲ ಒಳಗೆ ತೊಗೊಂಡೋಗಿ ಮಾರಾಟ ಮಾಡುವಂಗೆ ಇಲ್ಲ ಅವನು. ಭಯ ಅಲ್ಲಿಂದ ರೈತರದ್ದು, ಹೆಂಗೆ ಒಳಗೋಗಿ ಹೆಂಗೆ ಮಾರ್ತಾರೆ ಅವರು. ಫುಲ್ ಗೇಟೇ ಬಂದು ಸರ್ ಇವ್ರು ಪೂರ್ತಿ ಅಷ್ಟೊಂದು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ರು. ಮನೆ ಮಾಡಿಲ್ಲ ಇವರೇ ಜನ, ಯಾರಿಗೂ ಗೊತ್ತಿಲ್ಲ, ಕೇಳಲ್ವಲ್ಲ ಯಾವುದೋ ಕೆಲಸ. ಅಲ್ಲ ಇದು ನೋಡಿ, ಇದ್ರ ಬಗ್ಗೆ ಹೆಂಗಿತ್ತು ಬೆಂಗಳೂರು ಅಂತಂದ್ರೆ ಏನೇನೋ ಹೊಡೆದಾಟ, ಒಂದು ಹುಲ್ಲು ಬಂದು ಇಳಿಸ್ಲಿಕ್ಕಾಗದೆ ರೈತ ಗಲಾಟೆ ಮಾಡಿರ್ತಕ್ಕಂಥದ್ದು ಎಂಥ ವಿಚಾರವಾಗಿರ್ಬೋದು ಆಗಿನ ಕಾಲದಲ್ಲಿ. ಆದ್ರೆ ಹೊರಗೇನೆ ಬರ್ತಿರ್ಲಿ, ಈ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಟಿವಿ ಎಲ್ಲ ಯಾರು ಗೊತ್ತು ಆಗ್ತಿರ್ಲಿ, ಯಾರನ್ನ ಕೊಂದು ಎಷ್ಟು ಜನರ ಏನೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಇವ್ರದೇ ಪೂರ್ತಿ ತರಕಾರಿ. ಆಗ ಅಂತ ಹೇಳಿದ್ರೆ ನಮಗೆ ಎಲ್ಲ ಗೊತ್ತಾಗೋದು ಈ ಕೋತ್ವಾಲ್ ಸಮಯದಿಂದ ಅಥವಾ ಕೋತ್ವಾಲ್ ಜಯರಾಜ್ ಸಮಯದಿಂದ. ಅದಕ್ಕಿಂತ ಹಿಂದೆ ಯಾರಾದರೂ ಈ ರೀತಿ ಅಂತ ಹೇಳಿದ್ರೆ ಪಾಳೆಗಾರಿಕೆ ಮಾಡ್ತಿದ್ದಂಥ ಈ ದುರ್ಲಭ ಇತಿಹಾಸ ಇದೆಯಾ? ನೋಡಿ ಸರ್, 1970-75 ಇಂದ ಈಚೆಗೆ ಸಮ್ ಆಫ್ ರೆಕಾರ್ಡ್ಸ್ ಬಿಗ ಅಟೆನ್ ಬ್ಯಾಂಕ್ ಏನು ಇಲ್ಲ. ಆದರೆ ಹಿಂದೆ ಇದ್ದಂಥದ್ದು ಸಾಮಾನ್ಯವಾಗಿ ಇರುವಂಥವ್ರು ಯಾರೂ ಅಧಿಕಾರಿಗಳು ಹೇಳುವಂಥವ್ರು ಇಲ್ಲ. ಒಂದು ಆ ಥರ ಏನೇನಿತ್ತು ಅಂತ ಅನ್ನುವಂಥ ದಾಖಲಾತಿಗಳು ನಾವು ನೋಡೋಣ ಅಂತಂದರೆ ದಾಖಲಾತಿಗಳು ಸಿಗೋದಿಲ್ಲ. ಅಂದರೆ ಎಲ್ಲ ಆ ಟೌನ್ ಬೌಂಡ್ ಆಗಿ ರೆಕಾರ್ಡ್ಸ್ ಎಲ್ಲ ಹೋಗ್ಬಿಡ್ತವೆ, ಏನು ಇರುವುದಿಲ್ಲ. ಈಗ ಭಾಳಷ್ಟು ಏನಾಯಿತು ಅಂತ ಹೇಳಿದ್ರೆ ಈ ಪಟ್ಟಣ ಪಂಚಾಯತಿ ಎಲ್ಲ ಬಿಡಿಯಾಗಿ ಬಂದ ಮೇಲೆ ಅದಲ್ಲ. ಆ್ಯಕ್ಚುಲಿ ಬೆಂಗಳೂರು 2000 ವರ್ಷ 2000 ವರೆಗೂ ಒಂದು ಫೇಸಲ್ಲಿದ್ದು ಸರ್. 2000 ವರೆಗೂ ರೌಡಿಗಳು ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿನೇ ಬೇರೆ ಇತ್ತು ಬೆಂಗಳೂರಿನ 2000. ರೌಡಿ ಆಗೋದು ಸ್ವಲ್ಪ ಕಷ್ಟನಾ? ಇಲ್ಲ, ರೌಡಿ ಆಗ್ತಕ್ಕಂಥದ್ದು ಯಾವ ಸಮಯದಲ್ಲೇ ಆಗಲಿ ಯಾವುದೇ ಟೈಮಲ್ಲೇ ಆಗಲಿ ಸುಲಭದ ಕೆಲಸ. ಏನು ಯಾರೋ ಒಬ್ಬನ ಜೊತೆ ಹೋಗಿ ಸೇರಿಕೊಂಡು
ಯಾರಿಗೂ ಎದುರಿಸುವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥದ್ದು, ಕಾಂಪೌಂಡ್ ಆಗ್ತಕ್ಕಂಥದ್ದು ಎದುರಿಸಿ ಬಡವರದ ಜಮೀನುಗಳಿಗೆ ಪೂರ್ಣ ಎಲ್ಲನೂ ಮಾಡಿ ನಾನು ಯಾವುದರಲ್ಲಿ ಹೇಳಿದ್ದೀನಿ ನಾನು ನಾನು ಒಂದು ಚಿಕ್ಕದು ನಿಮಗೆ ಇದನ್ನು ನಾನು ಹೇಳಲೇಬೇಕಾಗ್ತದೆ. ಎವಿಡೆಂಟಾಗಿ ನಾನು ಕಲಾಸ್ಪಳ್ಳ ಪೊಲೀಸ್ ಸ್ಟೇಷನ್ಲಿದ್ದೆ, ಮುಂದೆ ಬರ್ತೀನಿ ನಾನು, ಆಮೇಲೆ ಹಿಂದೆ ಹೋಗ್ತೀನಿ. ಕಲಾಸ್ಪಳ್ಳ ಪೊಲೀಸ್ ಸ್ಟೇಷನ್ಲಿದ್ದೆ 2006 ನಾನು. ಮುಂದೆ ಒಬ್ಬರು ರಿಟೈರ್ಡ್ ಎ ಎಸ್ ಐ ಒಬ್ಬರು ಬಂದರು. ಬಂದಾದಮೇಲೆ 2 ಬಂದು ಬಂದು ಯಾಕೆ ಈ ಮನುಷ್ಯ ಬರ್ತಾರಲ್ಲ, ನಾನು ಅದ ಕೆಲಸ ಮಾಡಿದರು ಜೆ ಇದರಲ್ಲಿ, ಆವಾಗ ಅಲ್ಲೇ ರಿಟೈರ್ಡ್ ಆಗಿಬಿಟ್ಟಿತ್ತು. ಏನು ಸಮಾಚಾರ ಕಳೆಯ ಏನು ಸರ್? ಏನಿಲ್ಲ ಸರ್, ಏನು ನಮ್ಮನ್ನು ನಿಮ್ಮನ್ನೇ ನೋಡು, ಏನು ಸಮಾಚಾರ ಹೇಳು ಸರ್. ಏನಿಲ್ಲ ಸರ್, ಅದೇ ಗೋಲ್ರಟ್ಟಿ ಒಳಗಡೆ ನಾವೊಂದು ಇದು ಮಾಡ್ಕೊಂಡಿದ್ದೀವಿ ಸರ್, ಜಾಗ ತೊಗೊಂಡಿದ್ದು. ಗೊಲ್ರಟ್ಟಿ ಅಂದರೆ ಗೊತ್ತಿರಬೇಕು ನಿಮಗೆ, ವಿಶ್ವನಿಡಂ ಬರುತ್ತೆ ಗೊತ್ತಲ್ಲ ಈಗ. ಈಗ ವಿಶ್ವೇಶ್ವರಯ್ಯ ಲೇಔಟ್ನ ಪ್ರಾರಂಭ ಆಗುವಂಥ ಎಡಗಡೆ ಕೆಳಗಡೆ ಕೆಬ್ಬೇಳ ಅಂತ ಬರುತ್ತೆ, ಅದ್ರ ಕೆಳಗಡೆ ಡೌನಲ್ಲಿ. ಅದು ಆ ಕಾಲದಲ್ಲಿ ಕಳ್ಳರೂ ಸಹ ಅಲ್ಲೋಗಿ ಯಾರಿಗೂ ಬಚ್ಚಿಟ್ಕೋತಿರ್ಲಿಲ್ಲ, ವಾಪಸ್ ಬರುವುದಿಲ್ಲ ಅಂದ್ಬಿಟ್ಟು ಅಂತ. ಆ ಜಾಗದಲ್ಲಿ ಇವರೊಂದು 25-30 ಜನ ರಿಟೈರ್ಡ್ ಆಗಿಬಿಡ್ತಿದ್ರಲ್ಲ, ಒಂದು 10 ಜನ ಸೇರಿಕೊಂಡು ಯಾರ ಹತ್ರನೋ ಒಬ್ಬ ಜಿ ಪಿ ಎ ಮುಖಾಂತರ ಆ ಜಾಗ ತೊಗೊಂಡು ಏನೋ ಮಾಡೋಣ, ಇಲ್ಲೊಂದು ಸಣ್ಣ ಸಣ್ಣದಾಗ ಒಂದು ಮನೆ ಕಟ್ಕೋಣ, ಏನೋ ಶೆಡ್ ಗಿಡ ಮಾಡ್ಕೋಣ ಅಂತ ಒಂದು ಜಾಗ ತೊಗೊಂಡಿದ್ರು. ಇದ್ದಂಥ ಅದು 2.5 ಜಾಗ ಇತ್ತದು ಅಷ್ಟೇ. ಅದು ಕಾಲಾಂತರದಲ್ಲಿ ಏನಾಗ್ತು, ಬರ್ತಾ 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 2000, 2006, 2005, 2006 ಆದಮೇಲೆ ಎಲ್ಲ ಅಲ್ಲೆಲ್ಲ ಲೇಔಟ್ಗಳು ಬರೋಕ್ಕೆ ಶುರುವಾಯಿತು. ಅರ್ಕಾವತಿ ಲೇಔಟ್ ಬಂದ್ಬಿಡ್ತು. ಇದು ಇವ್ರದ್ದು ಅದೃಷ್ಟ ನೋಡಿ, ಅಲ್ಲಿವರೆಗೂ ಬೇರೆ ಇದು, ಇವ್ರದ್ದು ಮಾತ್ರ ಅರ್ಕಾವತಿ ಲೇಔಟ್ಗೆ ಇದಾಗಲಿಲ್ಲ, ಏನು ನೋಟಿಫಿಕೇಷನ್ ಆಗಲಿಲ್ಲ. ಅವ್ರು ಗೊತ್ತೂ ಇಲ್ಲ, ಅವರು ಅದು ತಿಳ್ಕೊಳಕ್ಕೆ ಹೋಗಲಿಲ್ಲ ಅಂತ ಅಮಾಯಕ್ ಪೊಲೀಸ್ನವರು ಅವರು. ಆಮೇಲೆ ರೀ ಅರ್ಕಾವತಿಗೆ ಆಗೋಗ್ಬಿಟ್ಟಿರ್ಬೇಕಲ್ರಿ ಅದೆಲ್ಲ ಅರ್ಕಾವತಿ ಏನೋ ಗೊತ್ತಿಲ್ಲ ಸರ್. ಮತ್ತು ಏನಾಯಿತು ಸರ್, ನಾವು ಲೇಔಟ್ ಮಾಡಬೇಕು ಅಂದರೆ ಎಲ್ಲ ಒಂದಷ್ಟು ಜನ ಎಲ್ಲ ದುಡ್ಡು ಹಾಕ್ಬಿಟ್ಟು ನಾವೆಲ್ಲ 500-500 ಅಲ್ಲೇ ಹಾಕಿ ಸಣ್ಣ ಸಣ್ಣದು ಟ್ರೆಂಚ್ ಮಾಡ್ಕೊಂಡಿದ್ದೆ ಸರ್, ಸಣ್ಣ ಸಣ್ಣ ಟ್ರೆಂಚ್ ಮಾಡಿಕೊಂಡು ರಸ್ತೆ ಮಾಡಿಕೊಂಡು ನಾವೇ ಎಲ್ಲ ಒಂದು ಸೈಟ್ಗಳು ಅಂತೇಳಿ ಕಲ್ಲು ಹಾಕ್ಕೊಂಡಿದ್ದು ಎಲ್ಲ ಹೊಡೆದಾಕ್ಬಿಟ್ಟು ಹಿಂಗಿದ್ದೀವಿ, ಪೂರ್ವ ಪಶ್ಚಿಮ ಹಿಂಗಿಂಗೆ ಮಾಡಿಬಿಟ್ಟಿದ್ದಾನೆ ಸರ್. ಎಲ್ಲ ಯಾರು ಏನೆಲ್ಲ ಸರ್, ಫುಲ್ಲು ಸ್ಕಾರ್ಪಿಯೋ ಒಳಗೆ ಬಂದ್ಬಿಟ್ಟವ್ರು ಸರ್, ಎಲ್ಲ ಕಪ್ಪ ಕಡಗ ಸರ್, ಹತ್ರಕ್ಕೆ ಹೋಗಕ್ಕೆ ಬಿಡೋಲ್ಲ ಸರ್ ನಮಗೆ ಅಂದರು. ನಮ್ಮ ರನ್ನಿಂಗ್ ನಮ್ಮಲ್ಲಿ ಪೊಲೀಸರಿದ್ದರು, ಗೋಪಾಲ್ ಅಂತಿದ್ರು, ಕರೆದೆ ಬಾಯಿಲಿ ಇವ್ರ ಜೊತೆ ಹೋಗ್ಬಿಟ್ಟು ಜಾಗ ನೋಡ್ಕೋ ಬಾ ನೀನು, ಅದು ಯಾವುದು ಅಂದ್ಬಿಟ್ಟು ಹೋಗು. ಅವ್ರಿಗೆ ಏನಪ್ಪ ಈ ಮನುಷ್ಯ ಇಷ್ಟು ಬೇಗನೆ ಕಳಿಸ್ಬಿಡ್ತಾವನಲ್ಲ, ನಾನು ಜೀಪಲ್ಲೇ ಕರ್ಕೊಂಡು ಹೋಗಿ. ಇವರು ಜೀಪ್ ಹತ್ತಿ ಹೋಗೋದಕ್ಕೆ ಭಯ ಅವ್ರಿಗೆ, ಫಾರ್ ಯುವರ್ ಇನ್ಫಾರ್ಮೇಷನು. ಅಂದರೆ ಒಬ್ಬ ಪೊಲೀಸ್ಗಳು ಇವರು ಅಂದರೆ ಯಾರೇ ಆದರೂ ಒಬ್ಬ ಮನುಷ್ಯನಿಗೆ ಭಯ ಅನ್ನುವಂಥದ್ದು ಇರ್ತದೆ ನೋಡಿ, ಜೀವ ಭಯ ಅನ್ನುವಂಥದ್ದು ಇರ್ತದೆ ನೋಡಿ, ಇದ್ದೇ ಇರುತ್ತದು ಏನೇ ಆದ್ರೂ. ಅವರು ಹತ್ತಕ್ಕೆ ತಯಾರಿ, ನಾವು ಇಲ್ಲ ಸರ್, ನಾವಿನ್ನೂ ಯಾವ್ದ್ರಲ್ಲೂ ಬಂದ್ಬಿಡ್ತೀವಿ ಸರ್ ಹಿಂದೆ ಬಸ್ ಹತ್ತಿ, ನೀವು ಇದರಲ್ಲಿ ಹತ್ಕೊಂಡೇ ಹೋಗ್ಬೇಕು ಅಂತೇಳಿ ಅವ್ರನ್ನೆಲ್ಲ ಹತ್ತಿ ಕಳಿಸಿ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿ ಏನಾಯಿತು ಅಂತೇಳಿ ಫೋನ್ ಮಾಡಿ ನನಗೆ ಅಂತೇಳಿ. ಹೋಗುವಷ್ಟೊತ್ತಿಗೆ ಇವನು ನನ್ನ ಜೀಪ್ ಹೋಗಿದೆ, ಜೀಪ್ ಹೋದ ತಕ್ಷಣವೇ ಎಲ್ಲ ನಿಂತ್ಕೊಂಡಿದ್ದಾರೆ, ಏನೆಲ್ಲ ಫುಲ್ಲು ಇವು ಕೆಲಸ ಮಾಡ್ತಾಯಿದ್ದಾವೆ ಎಲ್ಲ, ಏನು ಜಲ್ಲಿ ತಂದು ಸುರಿತಾ ಇದ್ದಾವಂತೆ ಎಲ್ಲ ಫುಲ್ಲೆಲ್ಲ. ಫೋನ್ ಮಾಡ್ದೆ ಸರ್, ಏನು ಲೋಡ್ ಲೋಡೇ ಜಲ್ಲಿ ಎಲ್ಲ ಫುಲ್ ಬರ್ತಾಯಿದೆ ಸರ್, ದೊಡ್ಡದು ಇವು, ಆಮೇಲೆ ಯುವಕು ಚಪ್ಪಡಿ ಕಲ್ಲುಗಳು ಎಲ್ಲ ಫುಲ್ಲು ಪೂರ್ತಿ 80% ಲೇಔಟ್ ಆಗೋಗ್ಬಿಟ್ಟಿದೆ ಸರ್ ಅಂತ ಅಂದ. ಹೌದಾ, ಯಾರ್ದಂತೆ? ಸರ್ ಯಾರು ಅಂತ ಕೇಳ್ಕೊಳ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋಗಿದ್ದಾನೆ ಜೀಪ್ ನಿಲ್ಲಿಸಿ. ನಮ್ಮ ಡ್ರೈವರು ಹೋಗಿದ್ದ ಅವನು, ನಮ್ಮ ಸಬ್ ಇನ್ಸ್ಪೆಕ್ಟ್ರ್ ಇಲ್ಲ, ಅವ್ರನ್ನವ್ರು ಕಳಿಸ್ತಿದ್ದೆ ಅವಾಗೆಲ್ಲ, ಆಚೆ ಸಬ್ ಇನ್ಸ್ಪೆಕ್ಟರ್ ಹೊರಟೋಗ್ಬಿಟ್ಟಿದ್ರು, ನಮ್ಮ ರೀಶ್ ಇದ್ದರು, ಮನೋಜ್ ಇದ್ದರು, ಅವ್ರನ್ನ ಕಳಿಸ್ಕೊಡ್ತಿದ್ದೆ ಇದ್ದಿದ್ರೆ. ಯಾರೂ ಇರಲಿಲ್ಲ, ಆಚೆ ರೌಂಡ್ಸ್ ಹೊರಟೋಗ್ಬಿಟ್ಟಿದ್ರು, ಏನು ಹೋಗಿ ನೋಡ್ಕೊಬರೋದಲ್ಲ ಅಂತ ಕಳಿಸ್ದೆ. ಹೋದ್ರು ಹೋದ ತಕ್ಷಣವೇ ಪೊಲೀಸ್ ಹೋದರು, ಯಾರ್ದಿದ್ವು ಅಂತ ಕೇಳಾದ್ಮೇಲೆ, ಯಾರು ನೀವು? ಹಿಂಗೆ ಹಿಂಗೆ ಕಲಾಸ್ಕೊಳ್ಳ, ನಾನು ರನ್ನಿಂಗ್ ಗೋಪಾಲ ಅಂತ. ಹೌದಾ, ಪೊಲೀಸು? ಯಾರು ಇದು ಮಾಡ್ತಾ ಇರೋದು ಏನು ಅಂತ? ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಯಾರು ಮಾಡ್ತಾಯಿದ್ದಾರೋ. ನಾವು ಬಂದ್ವಿ ಅಷ್ಟೇ, ನಮಗೆ ಸೈಟ್ ಬೇಕು ಅಂತ ಬಂದೋ, ಹಾಗೆ ಹೀಗೆ ಒಂದೇ ನಿಮಿಷದಲ್ಲಿ ಪಟ 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 ಗಾಡಿ ಎತ್ತೊಟ್ಟೋಗ್ಬಿಟ್ರು ಸರ್. ಎಲ್ಲ ಬಂದೆ ಕೇಳಿದ ತಕ್ಷಣ ನಮ್ಮ ಮಕ್ಳಿಗೆ ಗಾಡಿ ಎತ್ತೊಟ್ಟೋಗ್ಬಿಟ್ರು ಸರ್. ಎಲ್ಲ ಒಂದು ಕೆಲಸ ಮಾಡಿ, ಅಲ್ಲಿ ಲಾರಿ ಅವನಿದ್ದಾನಲ್ಲ, ಅವ್ನು ಲಾರಿ ಅವ್ನು ಹಿಡ್ಕೊಂಡು ಕರ್ಕೊಂಬಿಡಿ, ಜಲ್ಲಿ ಸುರಿತಾ ಇದ್ದಾರೆ ಅವನು ಸರ್, ಸುರಿತಾ ಇದ್ದಾರೆ ಟ್ರ್ಯಾಕ್ಟ್ರ್ ಅವನು, ಇಬ್ಬರನ್ನು ಕರ್ಕೊಂಬಿಡಿ, ಅಲ್ಲೇ ಇರಲಿ ಅವರು, ನೀವು ಅವರಿಬ್ಬರನ್ನೇ ತಗೊಂಡು ಬಂದುಬಿಡಿ ಅಂತೇಳಿ ತರಿಸ್ಕೊಂಡೆ. ತರ್ಸಾದ್ಮೇಲೆ ಲಾರಿ ಅವನು ಯಾರು ಸರ್? ಅದು ಯಾರೋ ಲಕ್ಷ್ಮಣ ಅಂತ ಇದ್ದಾನಲ್ಲ ಸರ್ ಅಂತ. ಅವನು ಮಾಡ್ತಾ ಇರೋದು ಸರ್ ಇದು, ಅವರೇ ನಮಗೆಲ್ಲ ದುಡ್ಡು ಕೊಟ್ಟು ಅವ್ರದ್ದೇ ಸರ್ ಇದು ಲೇಔಟ್ ಎಲ್ಲ ಅಂತ. ಯಾವಾಗಿಂದ ಈ ನಾನೇ ಇದಕ್ಕೆಲ್ಲ ಜಲ್ಲಿಯೆಲ್ಲ ಈಗೆಲ್ಲ ಕೊಟ್ಟಿರೋದು ಸರ್ ಫುಲ್ಲು, ಇದಕ್ಕೆಲ್ಲ ಜಲ್ಲಿ ಕಲ್ಲು ಇದನ್ನೆಲ್ಲ ಹಲಸೂರಿಂದ ನಾನೇ ಹೊಡ್ಕೊಬತ್ತಾ ಇರೋದು ಕಲ್ಲುಗಳನ್ನೆಲ್ಲ ನಾನು ಅಂತ. ಹೌದಾ, ಆಯಿತು, ಅವ್ನು ಕೆಲಸ ಮಾಡಿ ನೀವು, ಅವ್ನು ಕರ್ಕೊಂಡು ಬಂದು ಎಲ್ಲ ಅಷ್ಟೇ ಹೇಳಿದ್ರು, ಇನ್ನೇನು ನಾನು ಅವ್ನಿಗೇನು ತೊಂದರೆ ಕೊಡುವಂಥ ಅವಶ್ಯಕತೆ ಇಲ್ವಲ್ಲ. ಆಮೇಲೆ ಅವ್ರಿಗೆ ಹೇಳಿದೆ ನಾನು, ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನೀವು ನಾಳೆ ಅಲ್ಲಿಗೆ ಹೋಗಿ ನೀವು ಆ ಜಾಗಕ್ಕೆ ಅಂತ. ಅವರು ಸರ್ ನಾವು ಹೋದರೆ ಹೊಡೆದು ಬಿಡ್ತಾರೆ ಹಾಗೆ, ಇಲ್ಲ ನಾಳೆಯಿಂದ ಬರಲ್ರು ನೀವು ಹೋಗ್ರಯ್ಯ, ನೀವು ಅಲ್ಲಿ ಹೋಗಿರಿ ಅಷ್ಟೇ, ಬೇರೆ ಏನಿಲ್ಲ.
ನೀವಲ್ಲಿರಿ, ನಮ್ಮ ಪೊಲೀಸರು ಬೇಕಾದ್ರೆ ನಾನು ಆಮೇಲೆ ನಾನೇನು ಮಾಡಿ ಸರ್, ತಾವರೆಕೆರೆ ಪೊಲೀಸರುಗಳು ಆಮೇಲೆ ಅಲ್ಲಿ ಲೋಕಲ್ ಪೊಲೀಸರು ಆಗಲೇ ಕರೆಸ್ಬಿಟ್ಟು ಏನು ಮಾಡಿಬಿಟ್ಟಿದ್ರು. 81ನೇ ಇಸ್ವಿದು ಅವನದು GPA ಇದೆ, ನಿಮ್ಮದು 86 GPA. ಎಲ್ಲ ರೆಕಾರ್ಡ್ಸು ಅವ್ರಿಗಿದೆ. ನೀವು 86ಕ್ಕೆ ಹೋಗಿದ್ದೀರಿ, ನೀವು ಫ್ರಾಡ್ಗಳು. ಇವರು ಎಲ್ಲ ಸುತ್ತಿಬಿಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಸುತ್ತಕೊಂಡು ಬಂದ್ಬಿಟ್ಟಿದ್ದಾರೆ. ಅವ್ರು ನ್ಯಾಯನೇ ಮಾಡೋರೆ, ತಪ್ಪು ಅಂತಲ್ಲ, ಅವ್ರು ಮಾಡಿರೋದು ನ್ಯಾಯವೇ. ಅವನದು 81ಕ್ಕೆ GPA ಇದೆ, ರಾಮಯ್ಯ ಕೊಟ್ಟಿರೋದು. ಇವ್ರು 86ಕ್ಕಿದೆ ಅಂದರೆ ಮೊದಲೇ ಮಾಡ್ಕೊಂಡಿದ್ದಾನೆ ಅವನು. ಎಲ್ಲ ಫೇಕು ಸರ್, ಆಗ ಹಂಗಿತ್ತಲ್ಲ. ಈಗ ಹುಡ್ಕೊಂಡು ಬರೋರಾಗ, ಈಗ ನಿಮ್ಗೊಂದು GPA, ಮೊದಲು GPA ಮಾಡ್ಕೊಟ್ಬಿಟ್ಟು ಏನು ಮಾಡು, ರಿಜಿಸ್ಟ್ರೇಷನ್ ಅದಕ್ಕಿದ್ದಕ್ಕೆ ಹೋಗ್ತಿರ್ಲಿಲ್ಲ. ಆ ರೆಕಾರ್ಡ್ಸ್ ಮೇಲೇ ಇದು ಬಿಡೋರು ಪಾಪ ಬಡವರೆಲ್ಲ. 50% ಆಫ್ ದ ಬೆಂಗಳೂರು ಸಿಟಿನಲ್ಲಿ ಇದೇ ಪ್ರಾಬ್ಲಮ್ ಆಗಿದ್ದು ಸರ್, ಕಬ್ಜಾ ಮಾಡ್ಕೊಳ್ಳೋಕೆ ಜಮೀನುಗಳನ್ನ ರಿಜಿಸ್ಟರ್ ಮಾಡಿದ್ದನ್ನ GPA ತಗೊಬಿಟ್ಟು ಆಕ್ಷನ್ ಮುಗಿದು. ಇವ್ರು ಇದೇ ಫೈನಲ್ ಆರ್ಡರ್ ಅಂತ ಇದ್ಬಿಟ್ರು, ಇದೇ ಡಾಕ್ಯುಮೆಂಟು. ಇದಕ್ಕೆ ಬಿಟ್ಟರೆ ಇನ್ಯಾವುದು ಬೇರೆ ಡಾಕ್ಯುಮೆಂಟ್ ಇಲ್ಲ ನಮ್ಮ ಹತ್ರ, ಇಲ್ಲ ಸರ್ಕಾರದಲ್ಲಿ ರೆವಿನ್ಯೂ ರೆಕಾರ್ಡ್ಸ್ ಇದು ಯಾವುದೂ ಇಲ್ಲ. ಕೊಟ್ಬಿಟ್ಟವನ್ನಲ್ಲ ನಮಗೆ, ಬರ್ಕೊಟ್ಬಿಟ್ಟವನ್ನ, ಸೈನ್ ಹಾಕಿ ಎಲ್ಲ ಕೊಟ್ಬಿಟ್ಟವನಲ್ಲ, ಸ್ಟಾಂಪ್ ಬೇರೆ ಇದೆಯಲ್ಲ ಮೇಲ್ಗಡೆ, ರಾಜನ್ ತಲೆ ಬೇರೆ ಇದೆಯಲ್ಲ, ಇಷ್ಟನೇ ಅಂತಲೇ ತುಂಬ 50% ಜನ ತಿಳ್ಕೊಂಡಿದ್ರು ಆ ಕಾಲದಲ್ಲಿ. ಅವಾಗೇನಾಗಿತ್ತು, ಒಂದು ಪೇಪರ್ ತೊಗೊಳ್ಳೋರು, ನಿನಗೆ 86, ನಿನಗೆ ನನಗೆ 81 ಮಾಡಿಕೊಟ್ಬಿಡು. ಅವನೊಂದು ಹೋಗ್ತಾನೆ ಅಲ್ಲೊಂದು 81 ಪೇಪರ್ ಕೊಡೆ, ಅಲ್ಲೋದ್ರೆ ತಾಲೂಕು ಆಫೀಸ್ ಹತ್ರ ಸಿಗ್ತವೆ, ತೊಗೊಂಡು 81 ಮಾಡಿಸ್ಕೊಬಿಟ್ರೆ ಈಸ್ ಓಲ್ಡ್ಸ್ ಗುಡ್ ನಾಟ್ ದಿಸ್ ಮ್ಯಾನ್. ಅವಾಗೇನು ಜೀವಂತಲ್ಲಿದ್ದಾಗ ಯಾರ್ದು ಯಾರು GPA ಕ್ಯಾನ್ಸಲ್ ಮಾಡ್ಬೋದಲ್ಲ ಕಾನೂನು ಪ್ರಕಾರ. ನಿಮ್ಗೆ ಕೊಟ್ಟಿದ್ದೀನಿ GPAನ, ಕ್ಯಾನ್ಸಲ್ ಮಾಡಿದೆ, ಮುಗ್ದಾಯಿತು. ಕಾನೂನು ಅಷ್ಟೇ ಹೇಳೋದು, ಯಾವಾಗ ಬೇಕಾದ್ರೂ ಕೊಡ್ಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು GPA. ಸಾಯಿಸುವಂಥ ಕೆಲಸ ಅದು, ಬೇರೆ ಇನ್ನೇನು ಇಲ್ಲ. ಅದು ನಮ್ಮನೆ ತೋಟದ ಹಳ್ಳಿರಿದ್ದಂಗೆ, ತೆಂಗಿನ ಮರ ಇದ್ದಂಗೆ, ಯಾವಾಗಾದ್ರು ಕಿತ್ಕೊ, ಯಾವಾಗ ಅದು ಏನಾದರೂ ಮಾಡ್ಕೊ, ಆ ಥರ. ಈ ಥರ ಕಬ್ಜಾ ಮಾಡಿಕೊಂಡು ಅದನ್ನೆಲ್ಲ ಆಗಲೇ ಮಾಡಿ ರಿಜಿಸ್ಟರ್ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಬಿಟ್ಟಿದ್ದಾನೆ ಫುಲ್ಲು. ಎಲ್ಲ ಪೊಲೀಸರ ಹತ್ರ ಹೋಗು, ಅವನು ನೋಡಿ ಸರ್ ನಮ್ದು ಇದೆ ಸರ್, 81ರಲ್ಲಿ ಆಗಿರೋದು ನಾವೆಲ್ಲ ಮಾಡಿಸ್ಕೊಂಡಿದ್ವಿ. ಅವರು ಹೌದಲ್ರಿ, 81ರಲ್ಲೇ ಮಾಡಿಸ್ಕೊ, ಅಲ್ಲೊಂದು ಸ್ವಲ್ಪ ಎಲ್ಲ ಬಿಸಿ ಬಿಸಿ ಮುಟ್ಟಿಸ್ಬಿಡುವ, ಎಷ್ಟು ಬೇಕೋ ಏನೇನು ಬೇಕೋ ಎಲ್ಲನೂ ತೀರ್ಥ ಪ್ರಸಾದ ಎಲ್ಲ ಮುಗ್ದೋಗ್ಬಿಡೋದು, ಇವ್ರು ಹೇಳಿ ಕಳಿಸ್ಬಿಡೋರು. ನೋಡ್ರಪ್ಪ ಕಾನೂನು ಪ್ರಕಾರ ಮಾಡಬೇಕಪ್ಪ ಅನ್ನೋರು. ಅವಾಗ ನೀವು ಬೇರೆ ಅಕಸ್ಮಾತ್ ಹಿರಿಯ ಅಧಿಕಾರಿಗಳ ಹತ್ರ ಹೋದರೂ ಅವರು ಅದೇ ಹೇಳೋದು, ಕಾನೂನು ಬಿಟ್ಟು ಮಾಡಬೇಡ್ರಿ ಅಂತಾರೆ. ಓಹೋ, ಇದು ಕಾನೂನು ಬಿಟ್ಟು ಮಾಡಬಾರ್ದಲ್ವಾ, ಇದು ಕಾನೂನು ಒಳಗೆ ಹೆಂಗೆ ಮಾಡಬೇಕು ಅದು ನಮ್ಗೆ ಗೊತ್ತಿದೆ. ಪೊಲೀಸ್ಗೆ ಯಾರಿಗಿದೆ, ಪೊಲೀಸ್ ಗೊತ್ತಿರ್ತದೆ ಅದು ಕಾನೂನು ಬಿಟ್ಟು ಮಾಡುವಂಥದ್ದು. ಟಾಕತ್ ಪೊಲೀಸ್ ಇರ್ತದಲ್ಲ, ಅಂಥ ಯಾರಿರ್ತಾರೋ ಜನ ಅವರು ಇದನ್ನೆಲ್ಲ ಮಾಡ್ತಾರೆ. ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಮಾಡಬೇಕಲ್ಲ, ಇನ್ ದಿ ಇಂಟ್ರೆಸ್ಟ್ ಆಫ್ ಗೇಮ್ ಮಾಡಬೇಕಲ್ಲ, ಇನ್ ದಿ ಇಂಟ್ರೆಸ್ಟ್ ಆಫ್ ಲೈಫ್ ಮಾಡಬೇಕಲ್ಲ, ಅಂಥವ್ರು ಮಾತ್ರ ಇದಿರುತ್ತೆ. ಅದಾದಮೇಲೆ ಅವನ ನಂಬರ್ ತಗೊಂಡೆ, ಪತ್ತೆ ಮಾಡಿ ಅವನಿಗೆ ನಾನು ನೇರಕ್ಕೆ ಒಂದು ಹೇಳಿದೆ, ನಾನು ನೋಡು ನೀನು ನಮ್ಮ ಪೊಲೀಸವ್ರ ಜಾಗನ ನೀನು ಕಿತ್ಕೊಂಡಿದ್ಯೇ, ನೀನು ರೆಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ಯೇ, ನೀನು ಯಾರ್ಯಾರಿಗೆ ಬೇಕಾದ್ರೂ ಮಂಗನ ಮಾಡಿದ್ಯೇ, ಕಾನೂನು ಪ್ರಕಾರ ಅಂತ ಅವನು ಲೆಕ್ಕಾಚಾರದಲ್ಲಿ ನೀನು ಮಾಡ್ತಾಯಿದ್ಯೇ, ನಿನ್ನ ಕಾನೂನು ಪ್ರಕಾರ ನಾನು ನಂದೇ ಒಂದು ಕಾನೂನಿದೆ, ನ್ಯಾಯದ ಕಾನೂನು ಅಂತ ನಂದು, ನಿಂದು ಯಾವುದೋ ಗೊತ್ತಿಲ್ಲ, ನಿನಗೆ 15 ದಿವಸ ಟೈಮ್ ಕೊಡ್ತೀನಿ. ಆ ಲೇಔಟ್ ಹೆಂಗಿತ್ತು ಸೇಮ್ ಅದೇ ಥರ ಮಾಡಬೇಕು, ನೀನೇನು ಈಗ ರಸ್ತೆ ಮಾಡಿದ್ಯಲ್ಲ ಕಲ್ಲು ಜಲ್ಲಿ ಎಲ್ಲ ಹಾಕಿದ್ಯಲ್ಲ ಸೇಮ್ ಅದೇ ಥರ ಇರಬೇಕು. ನೀನು 15 ದಿವಸದೊಳಗಡೆ ನಿನಗೆ ಮಾಡಲಿಲ್ಲ ಅಂದರೆ ನಾನಲ್ಲಿ 8 ಅಡಿ ಗುಂಡಿ ತೋಡಿಸ್ತೀನಿ, ಆ ಗುಂಡಿ ಒಳಗಡೆಗೆ ನಿನ್ನನ್ನು 100ಕ್ಕೆ 100ರಷ್ಟು ತೊಗೊಬಂದು ಒಳಗಡೆಗೆ ಹಾಕ್ತೀನಿ ನಾನು. ನೀನು ಯಾರು ಕೈ ಹಾಕಿದ್ಯೇ ಗೊತ್ತಲ್ಲ, ನೀನು ಪೊಲೀಸ್ ಅವ್ರಿಗೆ ಕೈ ಹಾಕಿದ್ಯಾ, ನೀನು ಅವ್ರು ಕಷ್ಟಪಟ್ಟು ಜೀವಮಾನವೆಲ್ಲ ಎಲ್ಲೋ ಹೋಗ್ಬಿಟ್ಟು ಅಲ್ಲೆಲ್ಲೋ ಕೆಳಗಡೆ ಹಳ್ಳದಲ್ಲಿ ಕೆಬ್ಬೆ ಹಳ್ಳ ಒಳಗಡೆ ಹೋಗಿ ಅವರೊಂದು 30 ಸೈಟ್ಗಳನ್ನ ಮಾಡಿಕೊಂಡ್ರೆ ನೀನು ಅದನ್ನು ಕಿತ್ಕೋತಿ ಅಂದರೆ ನೀನು ಎಂಥ ನನ್ನ ಮಗ ಇರಬೇಕು. ನಿನಗೆ ನಾನು ತೋರಿಸ್ತೀನಿ ನೋಡು ನಾನು ಏನು ಅಂದ್ಬಿಟ್ಟು, ಬಟ್ ಗುಂಡಿ ಮಾತ್ರ ಹೋಗಿ ನೋಡ್ಕೊಬಾ ತೋರಿಸಿರ್ತೀನಿ ಅಂತ ಹೇಳಿದೆ. ಅದು 12 ದಿವಸಕ್ಕೆ ರೆಡಿ ಮಾಡಿಬಿಟ್ಟ, ಒಂದು ರೌಡಿ 12 ದಿವಸಕ್ಕೆ ಯಥಾ ಪ್ರಕಾರ ಮಾಡಿ ಕೊಟ್ಟು ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ಹೊಟ್ಟದ. ಆವಾಗ ಎಲ್ಲೋಗ್ಬಿಡ್ತು ಕಾನೂನು, ಎಲ್ಲೋಗ್ಬಿಡ್ತು ರೆಕಾರ್ಡ್ಸ್ಗಳು, ಎಲ್ಲೋಗ್ಬಿಟ್ಟು ಇದನ್ನು ಕೋರ್ಟಿಗೆ ಏನು ಮಾಡೋದು, ಯಾರ ಹತ್ರ ಹೋದ್ರೆ ಕಾನೂನು, ಇವ್ರು ಪ್ರೊಟೆಕ್ಟ್ ಮಾಡೋರು ಯಾರು ಇಂಥವ್ರಿಗೆ ಅಂದರೆ ಅವ್ರಿಗೆ ದಾಖಲೆ ಇದೆ ಅಷ್ಟೇ, ಅದು ನಿಜ ದಾಖಲೆನೋ ಸುಳ್ಳು ದಾಖಲೆನೋ ಏನಿಲ್ಲ, ಈ ದಾಖಲೆ ಮಾಡೋದೇ ಒಂದು ದೊಡ್ಡ ದಂಧೆ ಅಲ್ವಾ. ಹೌದೌದು, ದಾಖಲೆಗಳು ಮಾಡ್ತಕ್ಕಂಥದ್ದು ದಂಧೆ. ಇವಿದ್ದಾಗ ಯಾವ GPAಗಳಿದ್ದಾಗ ತುಂಬ ಮನೆಗಳು ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟು ಪಾಪ ಏನೂ ಇಲ್ಲದೆ ಹೋಗಿ ಅವ್ರ ಮುಂದೆ ಏನು ಡಾಕ್ಯುಮೆಂಟ್ ಮಾಡ್ಕೊಳ್ಳಿಲ್ಲ, ಸತ್ತೋಗ್ಬಿಡ್ತಿದ್ರು ಅವ್ರ ಅಪ್ಪದಿರು. ಒಂದು ಸಾರಿ ಸತ್ತೋಗ್ಬಿಟ್ರೆ ದಾಖಲೆ ಸತ್ತೋದಂಗೆ, ಅದು GPA ಇಟ್ಸ್ ಗಾನ್. ಅದ್ರ ಒಳಗಡೆ ಏನಾದರೂ ಡಾಕ್ಯುಮೆಂಟೇಷನ್ ಆಗಿಬಿಟ್ಟಿದ್ರೆ ಇಟ್ಸ್ ಓಕೆ, ರಿಜಿಸ್ಟ್ರೇಷನ್ ಆಗ್ಬಿಟ್ಟೋ ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಆಗಿಬಿಟ್ರೆ. ಆದರೆ ಈಗ ಪುನಃ 1970ರ ದಶಕಕ್ಕೆ ಅಥವಾ 80ರ ದಶಕ ಹೋಗಬೇಕು ಅಂತಿದ್ರೆ ನಾವು ಇವತ್ತಿನ ತನಕ ಇನ್ನೆಷ್ಟು ವರ್ಷ ತನಕ ಗೊತ್ತಿಲ್ಲ, ಬೆಂಗಳೂರಲ್ಲಿ ಮಾತನಾಡ್ತಕ್ಕಂಥದ್ದು ಈ ಎರಡು ಹೆಸರುಗಳು ಅಂದರೆ ಕೊತ್ವಾಲ್ ಮತ್ತು ಜಯರಾಜ್.
ಆದರೆ ಅದರೊಂದಿಗೆ ಈಗಿನ ಉಪಮುಖ್ಯಮಂತ್ರಿಗಳ ಹೆಸರನ್ನು ಸೇರಿಸಿಕೊಂಡು ಬಿಜೆಪಿ ಅವರು ಇಲ್ಲ ಏನು ಕೋತ್ವಾಲ್ ಶಿಷ್ಯ ಕೋತ್ವಾಲ್ ಶಿಷ್ಯ ಅನ್ನತಕ್ಕಂಥದ್ದು ಅನೇಕ ಮಂದಿನೂ ಕೇಳ್ತಾರೆ ಯಾತಕ್ಕಾಗಿ ಏನಾಗಿರ ಆಗಿದ್ದಿರ್ಬೋದಾ ಇದು ಈ ಕಡೆ ಇವರು ಹೇಳ್ತಕ್ಕಂಥದ್ದು ಕೇಳಿದ್ರೆ ಇಲ್ಲ ಇವರು ಭಾಳ ಏನೋ ಒಳ್ಳೆ ರೀತಿಯಲ್ಲೇ ಅಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದ ಅವರ ನಾಯಕತ್ವ ಆಗಿರ್ಬೋದು ಅಥವಾ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥ ಮಾಡಿರೋದು ಅನ್ನೋದು ಅದು ಇದರಲ್ಲಿ ಏನು ಸತ್ಯ ಅಂತ ನೋಡಿ ಸರ್ ದಾಖಲಾತಿಗಳು ಆಮೇಲೆ ಅದನ್ನು ನೋಡಬೇಕಲ್ಲ ದಾಖಲಾತಿಗೆ ಸಂಬಂಧಪಟ್ಟಂಥದ್ದು ನಾವು ಮೇಂಟೈನ್ ಮಾಡಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಏನೇನು ಕೇಸ್ಗಳು ನಡೆದೋ ಅನ್ನುವಂಥದ್ದು ನಾವು ಪೊಲೀಸಿಂಗಲ್ಲಿ ಇರಲಿಲ್ಲ ನಾವೆಲ್ಲ 1990ಗೆ ಬಂದಂಥವ್ರು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಡಿಸಮ್ ಮುಗ್ದೆ ಹೋಗ್ಬಿಟ್ಟಿದ್ರು ಆದರೆ ನೀವು ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ದಾಖಲಾತಿಗಳು ಈಗಲೂ ನನ್ನ ಹತ್ರ ಇದೆ ಅವರು ಯಾರ ಹತ್ರ ಏನು ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಜಯರಾಜ್ ಎಷ್ಟು ಕೇಸಸ್ಸಲ್ಲಿದ್ದ ನಾನು ಸತ್ತೋಗ್ಬಿಟ್ಟೆ ನಾನು ಬರುವಷ್ಟೊತ್ತಿಗೆ ಯಾಕಂದರೆ ಆಗ ಮಾತ್ರ ನಿಮಗೆ ಆತನ ಅಥವಾ ಆತನ ಸಹಚರರ ಬಗ್ಗೆ ಒಂದಷ್ಟು ನಿಗಾ ಇಡ್ಲಿಕ್ಕೆ ಸಾಧ್ಯ ಆಗೋದು ಅಥವಾ ಆತನ ಸಹ ಇಲ್ಲಾಂದ್ರೆ ಡಾಕ್ಯುಮೆಂಟೇ ಇಲ್ಲ ಅಂದರೆ ಇವ್ರು ಹೆಂಗೆ ನಡ್ಕೊಂಡು ಬಂದವರೇ ಆಗಿದ್ದಾರೆ ಅಂತ ಅನ್ನುವಂಥದ್ದು ಈಗ ಉಳ್ಕೊಂಡಿರುವಂಥ ಪಳಿಯುಳಿಕೆಗಳ ಮೇಲೆ ಏನಾದರೂ ಕ್ರಮ ಮಾಡಬೇಕು ಅಂದಾಗ ನಮ್ಗೆ ಹಳೆ ದಾಖಲಾತಿಗಳು ಬೇಕಾಗ್ತವೆ ಸರ್ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ ಆ್ಯಸ್ ಎ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದುಕೊಂಡು ನಾವು ಬಂದ ತಕ್ಷಣ ಅವ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಈ ಸೀಟಲ್ಲಿ ಕೂರೋದು ಮಾತ್ರ ಕೆಲಸ ಅಲ್ಲ ಅಂತ ನೀವು ಹೇಳೋದು ಖಂಡಿತ ಅಲ್ಲ ನೀವಲ್ಲಿ ಬರೋದು ಒಂದು ಒಂದು ಏರಿಯಾಕ್ಕೆ ಬರತಕ್ಕಂಥದ್ದು ಬರೀ ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿ ಮಾಡ್ತಕ್ಕಂಥ ರಿಯಲ್ ಎಸ್ಟೇಟ್ರ ಜೊತೆ ಮಾತಾಡೋದು ಮಾತ್ರ ಅಲ್ಲ ನನ್ನ ಕೆಲಸನೂ ಮಾಡಬೇಕು ಮಾಡಬೇಕಿದ್ರೆ ನಾನು ಒಂದಷ್ಟು ಅಲ್ಲಿ ಅಧ್ಯಯನ ಮಾಡಬೇಕು ತಿಳ್ಕೊಬೇಕು ಇತಿಹಾಸ ಗೊತ್ತಿರಬೇಕು ಅವರ ನಡವಳಿಕೆ ಗೊತ್ತಿರಬೇಕು ಅವರು ಮಾಡಿರ್ತಕ್ಕಂಥ ಅಪರಾಧಗಳ ಬಗ್ಗೆ ಒಂದಷ್ಟು ಜ್ಞಾನ ಇರಬೇಕು ಅವರ ಸಹಚರರು ಯಾರು ಅಂತ ಗೊತ್ತಿರಬೇಕು ಅವ್ರು ಏನು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಏನು ಮಾಡಿದ್ದಾರೆ ಅದರ ಉಳಿಕೆ ಏನಿದೆ ಅನ್ನತಕ್ಕಂಥದ್ದು ಗೊತ್ತಿರಬೇಕು ಹೀಗೆಲ್ಲ ಆದರೆ ಮಾತ್ರ ಒಬ್ಬ ಸರಿಯಾಗಿ ಸಮರ್ಥವಾಗಿ ಪೊಲೀಸ್ ಕೆಲಸ ಮಾಡಲಿಕ್ಕೆ ಆಗ್ತದೆ ಸರ್ ನೂರಕ್ಕೆ ನೀವು ಹೇಳ್ತಾ ಇರೋದು ಅಕ್ಷರ ಸಹ ನಿಜ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಂದ ತಕ್ಷಣವೇ ಪ್ರಪ್ರಥಮವಾಗಿ ನನ್ನ ಏರಿಯಾದಲ್ಲಿ ಭಾಳ ಅತ್ಯಂತ ಚಟುವಟಿಕೆ ಉಳ್ಳಿರ್ತಕ್ಕಂಥ ರೌಡಿಗಳ್ಯಾರು ಬೇರೆ ಏರಿಯಾಗಳಿಂದ ಬಂದು ನನ್ನ ಏರಿಯಾದಲ್ಲಿ ಚಟುವಟಿಕೆಗಳನ್ನ ಮಾಡಿ ಮತ್ತು ವಾಪಸ್ ಹೋಗ್ತಾ ಇರೋರು ಯಾರು ಈ ಏರಿಯಾದಲ್ಲಿ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥ ರೌಡಿಗಳು ಭಾಳ ಅತ್ಯಂತ ರಾಜಕೀಯ ನೇತಾರರುಗಳ ಜೊತೆ ಲೀಡರ್ಗಳ ಜೊತೆ ಯಾರು ಕಾಂಟ್ಯಾಕ್ಟ್ಗಳಿದ್ದಾರೆ ಇವರು ಪೊಲೀಸ್ ಕಂಟ್ರೋಲಲ್ಲಿ ಇದ್ದಾರಾ ಬರೀ ಆನ್ ರೆಕಾರ್ಡ್ ಮಾತ್ರ ಇದ್ದಾರೆ ಅವರು ಇವ್ರು ಯಾವಾಗೂ ಬರ್ತಾರಾ ಬರಲ್ವಾ ಅಂತ ಅನ್ನುವಂಥ ಪರಿಸ್ಥಿತಿನೇ ನಾನು ತಿಳ್ಕೊಬೇಕು ಮೊದಲನೇದಾಗಿ ಪ್ರಾರಂಭ ದಿವಸದಿಂದಾನೆ ಆಮೇಲೆ ನನ್ನ ಏರಿಯಾದಲ್ಲಿ ಕಳ್ತನಗಳೇನು ನನ್ನ ಏರಿಯಾದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಕ್ಕಂಥ ಜಾಗ ದಟ್ ಈಸ್ ಮೈ ಡ್ಯೂಟಿ ನಾನು ಹಿಂದೂ ಮುಸ್ಲಿಂ ಗಲಾಟೆ ಹಾಕಿ ಬಿಟ್ಬಿಟ್ರೆ ಆ ಏರಿಯಾದಲ್ಲಿ ನಾನು ಯಾಕೆ ಪೊಲೀಸ್ ಆಗಿರ್ಬೇಕಲ್ಲಿ ನಾನು ವೇಸ್ಟು ನಾನೊಬ್ಬ ಹೇಳಕ್ಕೆ ಹೋಗಬಾರ್ದು ನಾನು ಏನೂ ಇಲ್ಲದವನು ಅಂತ ನಾನು ಏರಿಯಾದಲ್ಲಿ ಆಗ್ಬಿಡ್ತು ಹೊಡೆದಾಡ್ಕೊಂಡ್ರು ಬಿಟ್ಬಿಟ್ರು ಏನೋ ಒಂದು ಗಲಾಟೆ ಆಗೋಯ್ತು ಬೇಕಾದಾಗ ಮಾಡ್ಕೊಂಡು ಹೇಳಿದ್ರೆ ನೀವು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಏರಿಯಾದಲ್ಲಿ ಏನೇ ನಡೆದ್ರೂ ನೀವು ಅದಕ್ಕೆ ಜವಾಬ್ದಾರರು ನೂರಕ್ಕೆ ನೂರರಷ್ಟು ನಾವೇ ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಯ್ಯೋ ಅದೇನೋ ಆಗೋಗ್ಬಿಡ್ತು ಅಯ್ಯೋ ನನಗೆ ಗೊತ್ತಿರಲಿಲ್ಲ ಹಿಂಗೇನೋ ಹೊಸಬ ಬಂದ್ಬಿಟ್ಟ ಅನ್ನತಕ್ಕಂಥದ್ದು ಅಂತ ಇಲ್ಲ ಬಿಟ್ಟು ಹೋಗಬೇಕು ನಿಮ್ಮ ಕೈಯಲ್ಲಿ ಆಗಲ್ಲ ಸರ್ ಇಲ್ಲ ನಾನು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ನನ್ನ ಏರಿಯಾದಲ್ಲಿ ಆಯಿತು ಅಂತಂದರೆ ಅದಕ್ಕೆ ನಾನೇ ಬೇರೆ ಯಾರೂ ಇರೋದಿಲ್ಲ ಇವನ್ ಸೀನಿಯರ್ ಆಫೀಸರ್ಗಳ ಹೆಂಗೆ ಲೆಕ್ಕ ಆದರೆ ಈಗ ಜನರಿಗೆ ಸಸ್ಪೆಂಡ್ ಆಗತಕ್ಕಂಥ ಭಯ ಇಲ್ಲದ ಕಾರಣದಿಂದಾಗಿ ಅವ್ರಿಗೆ ಏನಾದರೂ ಪರವಾಗಿಲ್ಲ ಅಲ್ಲ ಅವ್ರಿಗೇನು ಸಸ್ಪೆಂಡ್ ಆದರೆ ರಜಾ ಅಲ್ಲ ಮನೇಲಿ ಇರ್ತೀವಿ ಸಂಬಳ ಬರ್ತದೆ ಅನ್ನುವಂಥ ಅಂಥ ಕೆಟ್ಟು ಉಯ್ದಿದ್ರೆ ನಡವಳಿಕೆ ಬುದ್ಧಿ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಚಾಲೆಂಜ್ ಆಗಿ ತೊಗೋಬೇಕಲ್ಲ ಸರ್ ನನ್ನ ಏರಿಯಾದಲ್ಲಿ ಅದು ಹೆಂಗೆ ಆಗ್ಬಿಡುತ್ತದು ನನ್ನ ಏರಿಯಾದಲ್ಲಿ ಅದು ಹೆಂಗೆ ಹಿಂದೂ ಮುಸ್ಲಿಂ ಗಲಾಟೆ ಆಗೋದು ಹೆಂಗೆ ಗಲಾಟೆ ಮಾಡ್ಕೊಬಿಡ್ತಾರೆ ಅದು ಹೆಂಗೆ ಕೊಂಡಾ ಕರ್ಗ ಉಳಿಸ್ಬಿಡ್ತಾರೆ ಅದು ಹೆಂಗೆ ಕೊಂಡು ದಿವಸ ಗಲಾಟೆ ಮಾಡಿಬಿಡ್ತಾರೆ ಅದು ಹೆಂಗೆ ದೇವರುಗಳು ಉಳಿಸ್ಬಿಡ್ತಾರೆ ಅದು ಹೆಂಗೆ ದೇವರ ಗಲ ಇದ್ರ ದಿವಸ ಗಲಾಟೆ ಮಾಡಿಬಿಡ್ತಾರೆ ಅದು ಹೆಂಗೆ ಮೊಹರಂ ದಿವಸ ಗಲಾಟೆ ಮಾಡಿಬಿಡ್ತಾರೆ ಬಕ್ರ ದಿವಸ ಹೆಂಗೆ ಆಗು ಅರೆ ಏ ಪೊಲೀಸ್ ಆಫೀಸರ್ ನನಗೆ ಅದು ಹುಟ್ಟಿದಾಗಲೇ ಸೇರಿದಾಗಲೇ ಬಂದ್ಬಿಡ್ಬೇಕಲ್ಲ ಅದು ನನ್ನ ಒಂದು ಗುಣ ಅದು ಅಲ್ಲ ಅದಕ್ಕೆ ಸರಿಯಾದಂಥ ಮೆಂಟರ್ಸ್ ಅಂತ ಹೇಳಿ ಮಾರ್ಗದರ್ಶಕರು ಅಥವಾ ಪೋಷಕರು ಇರಬೇಕಲ್ಲ ನಿಮ್ಮನ್ನು ನಿಮಗೆ ಕಲಿಸ್ಕೊಡ್ತಕ್ಕಂಥ ಅಧಿಕಾರಿಗಳು ಬೇಕಲ್ಲ ಯಾರೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲ ಅಂಥ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ ಅಲ್ಲ ಯಾರೊಮ್ಮೆ ಅವರು ಹಾಳಾಗೋದಕ್ಕೆ ಅವರ ಮೇಲಧಿಕಾರಿಗಳು ಕಾರಣರಾಗಿರ್ತಾರೆ ಯಾಕೆಂದರೆ ಇವ್ರನ್ನ ಬೇರೆದಕ್ಕೆಲ್ಲ ಬಳಸ್ಕೊಂಡು ಅವ್ರನ್ನ ಪೊಲೀಸ್ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಇಂಥ ವಿಚಾರಗಳು ಬಂದಾಗ ಸರ್ ಈ ಥರ ಬಂದಾಗ ಯಾವುದೇ ಐ ಪಿ ಎಸ್ ಅಧಿಕಾರಿಗಳು ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಯಾರೂ ಸಹಿಸ್ಕೊಳ್ಳೋದಿಲ್ಲ ಎಲ್ಲರಲ್ಲೂ ಸೇರಿದ ಮೇಲಾದರೂ ಒಂದಷ್ಟು ಪೊಲೀಸ್ ರಕ್ತ ಬಂದೇ ಬರ್ತದೆ ಅನ್ನತಕ್ಕಂಥದ್ದು ಅಂದರೆ ಗುಣ ಬಂದೇ ಬರ್ತದೆ ಸರ್ ಇಲ್ಲ ದೇ ಆರ್ ಆಲ್ವೇಸ್ ಪ್ರೊಟೆಕ್ಟ್ ರೈಟ್ ಥಿಂಗ್ ಓನ್ಲಿ ಅಂತ ಎಲ್ಲರೂ ಕೆಟ್ಟವರು ಅಂತ ಹೇಳಬಾರ್ದು ಅಥವಾ ಎಲ್ಲರಲ್ಲೂ ಒಂದಷ್ಟಾದರೂ ಕೂಡ ನಿಯತ್ತಾಗಿ ಕೆಲಸ ಮಾಡ್ಬೇಕಂತಕ್ಕಂಥ ಆಸೆ ಆದರೂ ಇರ್ತದೆ ಪೊಲೀಸ್ ಅಧಿಕಾರಿ 99% ಇರ್ತದೆ ಎಲ್ಲೋ 1% ಆ ಥರ ಇರ್ಬೋದು ಸೀನಿಯರ್ ಆಫೀಸರ್ಗಳಲ್ಲಿ ಯಾರೊಬ್ಬ ಸರಿಯಾಗಿ ಮಾಡ್ತಾವನೆ ಇವ್ನು ಕರೆಕ್ಟ್ ಇವನು ಇವನು ಪ್ರಾಪರ್ ಸೊಸೈಟಿ ಇವನು ಯಾವತ್ತೂ ತಪ್ಪು ಹೆಜ್ಜೆ ಇಡಲ್ಲ ಅಂತ ಒಂದು ಸಾರಿ ಗೊತ್ತಾಗ್ಬಿಟ್ರೆ ಅವ್ನು ಮತ್ತೆ ನಿಮ್ಮನ್ನು ಮಾತಾಡ್ಸೋಕೆ ಬರಲ್ಲ ಚೇಂಜ್ ಮಾಡ್ಕೊ ಬರೋಲ್ಲ ತುಂಬ ಬೇಗ ಗ್ರಾಸ್ ಮಾಡಿಬಿಡ್ತಾರೆ ಅವರು ಎಸ್ ಇವ್ನು ಸರಿ ಇವನು ಈಸ್ ದ ಈಸ್ ದಿಸ್ ಫೆಲೋ ಈಸ್ ಫಾರ್ ದಿಸ್ ಈ ವರ್ಕ್ ಅಂತ ಅಂದ್ಬಿಟ್ಟು ಅಂತ
ತುಂಬ ಚೆನ್ನಾಗಿ ಅವರು ಮಾಡುವಂತದ್ದು ನಾನು ನೋಡಿರ್ತಕ್ಕಂತದ್ದು ಆದರೆ 70 80 ರ ದಶಕಗಳಲ್ಲಿ ಕೆಲವು ರಾಜಕಾರಣಿಗಳು ನೇರವಾಗಿ ಕೆಲವು ರೌಡಿಗಳೊಂದಿಗೆ ಸಂಪರ್ಕವನ್ನು ಇಟ್ಕೊಂಡ್ರು ಈ ದೊಡ್ಡ ರೌಡಿಗಳು ಅಲ್ದಿದ್ರು ಕೂಡ ಕೆಲವರನ್ನ ಅವರು ಬಳಸಿಕೊಂಡ್ರು ಮತ್ತೆ ಏನು ಅಂತ ಹೇಳಿದ್ರೆ ಕೆಲವರ ವ್ಯವಹಾರಗಳನ್ನು ಕೂಡ ಕೆಲವು ರೌಡಿಗಳು ನಡೆಸಿಕೊಡ್ತಾ ಇದ್ರು ಅನ್ನತಕ್ಕಂಥದ್ದು ಅಂತ ಈಗ ನಿಮಗೆ ಗೊತ್ತಿದೆ ರಾಮಕೃಷ್ಣ ಹೆಗಡೆ ಅವರು ಚಾಕು ಚೂರಿ ಸಂಸ್ಕೃತಿಯನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಕೂಡ ಆ ನಂತರ ಎಷ್ಟು ವರ್ಷಗಳ ಕಾಲ ನಡೀತು ಅನ್ನತಕ್ಕಂಥದ್ದು ಅದರಿಂದ ಏನು ರಾತ್ರಿಯಿಂದ ರಾತ್ರಿ ಕಳೆದು ಬೆಳಗಾಗೋದ್ರ ಹೊತ್ತಿಗೆ ಏನೂ ಹೋಗಲಿಲ್ಲ ಒಂದಷ್ಟು ನಿಯಂತ್ರಣಕ್ಕೆ ಬಂದಿದೆ ಅದಾದ ಮೇಲೆ ಇವತ್ತಿನ ತನಕ ಎಷ್ಟು ನಡು ರಸ್ತೆಯಲ್ಲಿ ಕೊಲೆಗಳಾಗಿವೆ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿದೆ ಮತ್ತು ಅವ್ರಿಗೆ ಏನು ಶಿಕ್ಷೆಯಾಗಿದೆ ಅನ್ನತಕ್ಕಂಥದ್ದು ಜನರಿಗೆ ಯಾವತ್ತೂ ಗೊತ್ತೇ ಆಗೋದಿಲ್ಲ ಇವತ್ತಿನ ತನಕ ಯಾವ ರೌಡಿಗೆ ಏನು ಶಿಕ್ಷೆಯಾಗಿದೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಜನರಿಗೆ ಉದಾಹರಣೆ ರೀತಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷೆಯೂ ಆಗಿಲ್ಲ ಕರೆಕ್ಟ್ ಸರ್ ಅದು ಯಾಕೆಂದರೆ ಇವತ್ತಿನ ತನಕ ನಾವು ಹೇಳ್ತೀವಿ ಅವನನ್ನು ನಡುರಾತ್ರಿಯಲ್ಲಿ ಕೊಚ್ಚ ಹಾಕಿದ್ರು ಅಂತ ಅನೇಕ ಮಂದಿ ಕೊಚ್ಚ ಹಾಕತಕ್ಕಂಥವ್ರು ಯುವಕರಾಗಿರ್ತಾರೆ ಕಾಲೇಜ್ ಹುಡುಗರಾಗಿರ್ತಾರೆ ಅವರು ನಾಳೆ ಜೈಲಿಂದ ಬಿಡುಗಡೆಯಾಗಿ ಬಂದು ಪಕ್ಕದ ಮನೆಯಲ್ಲಿ ಅವರು ವಾಸಿಸ್ಲಿಕ್ಕೆ ಆರಂಭಿಸ್ಬೋದು ಅದೇ ನೀವು ಒಟ್ಟಾರೆ ನಿಮ್ಮ ಒಂದು ಇಷ್ಟರ ತನಕ ನೀವು ಇಡೀ ಇದನ್ನು ನೀವು ಪಟ್ಟಿಯನ್ನು ತಗೊಂಡ್ರೆ ಇವತ್ತು ಬೆಂಗಳೂರಲ್ಲಿ ನಿಜವಾಗ್ಲೂ ಕೊಚ್ಚ ಹಾಕಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟಿರ್ಬೋದು ಹಾಕಿಸ್ಕೊಂಡವರಲ್ಲ ಕೊಚ್ಚ ಹಾಕಿಸ್ಕೊಂಡು ಸತ್ತವರಲ್ಲ ಕೊಚ್ಚ ಹಾಕಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆಯೋ ಅವ್ರು ಎಲ್ಲೆಲ್ಲಿರ್ಬೋದು ಅವ್ರು ಯಾರು ಪಕ್ಕ ಕೂತಿದ್ದಾರೆ ಅವ್ರು ಯಾವ ಅಲ್ಲ ಹೌದಲ್ಲ ನಾನು ಪುಸ್ತಕ ನೋಡಿ ಅದರಿಂದ ಹಂಗಿರ್ಬೇಕಿದ್ರೆ ಹಾಗೆ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ನೈತಿಕ ಜವಾಬ್ದಾರಿಯೇ ಇಲ್ವಾ ಈಗ ನಾವೆಲ್ಲ ನೋಡ್ತೀವಿ ನೀವು ನೆಟ್ಫ್ಲಿಕ್ಸಲ್ಲೋ ಬೇರೆ ಕಡೆ ನೋಡಿರ್ಬೋ ಒಂದು ಇಬ್ಬರನ್ನು ಕೊಂದವ್ರನ್ನು ಮೂರು ಜನರನ್ನು ಕೊಂದವ್ರು ಅವ್ರ ಬಗ್ಗೆ ಒಂದು ಸೀರೀಸ್ ಮಾಡ್ತಾರೆ ಇವನನ್ನು ಹೇಗೆ ಇಡೀ ವ್ಯವಸ್ಥೆ ಸದೆ ಬಡೀತು ಅವನನ್ನು ಹೇಗೆ ಹಿಡೀತು ಅವನನ್ನು ಹೇಗೆ ಒಳಗಾಗ್ತು ಅನ್ನತಕ್ಕಂಥದ್ದು ಅಂತ ನೀವು ಮಾಬ್ಗಳ ಬಗ್ಗೆ ಎಲ್ಲ ಓದಿದಾಗ ಇಲ್ಲಿ ಅಮೆರಿಕದಲ್ಲಿ ಹೇಗೆ ಎಂಥೆಂಥವರು ಬಂದು ಯಾವ್ಯಾವ ರೀತಿಯ ಅಧಿಕಾರಿಗಳು ಏನೇನೆಲ್ಲ ಪಣಕ್ಕಿಟ್ಟು ಹೇಗೆಲ್ಲ ಅವರ ಕುಟುಂಬಗಳನ್ನು ಹಾಳು ಮಾಡಿಕೊಂಡು ಅವರು ನ್ಯಾಯ ಕೊಡಿಸ್ತಕ್ಕಂಥದ್ದು ಮತ್ತು ಇವರನ್ನೆಲ್ಲ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದನ್ನ ಮಾಡಿದ್ರು ಎಲ್ಲ ಇದೆ ಆದರೆ ಭಾರತದಲ್ಲಿ ಯಾತಕ್ಕೆ ಅದರಲ್ಲೂ ಬೆಂಗಳೂರಲ್ಲಿ ಯಾತಕ್ಕೆ ನಮಗಂತೂ ಉದಾಹರಣೆಗಳೇ ಸಿಗೋದಿಲ್ಲ ಇಲ್ಲ ನೋಡಿ ನಿಮಗೆ ಬರೀ ಅಪರಾಧ ಆಗಿದ್ದು ಮಾತ್ರ ಗೊತ್ತಾಗ್ತದೆ ನಿಮಗೆ ಶಿಕ್ಷೆ ಆಗಿದ್ದು ಗೊತ್ತೇ ಆಗೋದಿಲ್ಲ ಅದೇ ನಾನು ನೋಡಿ ಹೇಳ್ತೀನಿ ನಾವು ಈಗಾಗಲೇ ಮಾತಾಡಿದ್ವಿ ಆವಾಗ ಮಾಫಿಯಾ ಹೆಂಗಿತ್ತು ಯಾವುದ್ರಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಿದ್ರು ಯಾತಕ್ಕೋಸ್ಕರ ಮಾಡ್ತಿದ್ರು ರೌಡಿಸಮ್ ಯಾಕೆ ಹಸುಗಳು ಸುತ್ತಾನೇ ಸುತ್ತಾ ಇತ್ತು ಹಾಲಿನ ಸುತ್ತ ಯಾಕೆ ಸುತ್ತು ಹುಲ್ಲಿನ ಸುತ್ತ ತರಕಾರಿ ಸುತ್ತ ಸೌದೆ ಸುತ್ತ ಹೀಗೆ ಯಾಕೆ ಸುತ್ತಾಯಿತ್ತು ಅಂತ ಅನ್ನುವಂಥ ಕಾಲಘಟ್ಟ ಏನು ಅಂತಂದರೆ ಅದು ಬೇಕಾಗಿತ್ತು ಅವಶ್ಯಕತೆ ಇತ್ತು ಜನಗಳಿಗೆ ಆವಾಗ ಅದು ಪೂರಕವಾಗಿ ಅದಕ್ಕೆ ಅದರಿಂದ ಆ ರೌಡಿಗಳು ಕೆಲಸ ಮಾಡ್ತಿದ್ರು ಮತ್ತು ಅದರಲ್ಲಿ ಹಣ ಬರ್ತಿತ್ತು ಸಂಪಾದನೆ ಮಾಡ್ತಾಯಿರ್ತಕ್ಕಂಥಿತ್ತು ನಿಧಾನವಾಗಿ ಮರಳು ಪ್ರಾರಂಭ ಆಯಿತು ಬೆಂಗಳೂರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಮರಳು ಇಟ್ಕೊಂಡ್ರು ಮರಳದು ಮಹಾನ್ ದೊಡ್ಡ ಆಮೇಲೆ ಕ್ರಷರ್ಗಳು ಇಟ್ಕೊಂಡ್ರು ರೌಡಿಗಳೆಲ್ಲ ಕ್ರಷರ್ಗೆ ಹೋಗ್ಬಿಟ್ರು ಹೌದು ಕಲ್ಲಿಂದೇ ಹೋಗ್ಬಿಟ್ರು ಎಲ್ಲ ಬಂಡೆಗಳನ್ನ ಹೊಡೆದು ಎಲ್ಲ ಕ್ರಷರ್ಗಳು 90 80 90 95 ಎಲ್ಲ ಕಲ್ಲಿಂದೇ ಬಿದ್ದುಬಿಟ್ರು ಪೂರ್ತಿ ಬೆಂಗಳೂರು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಬೆಂಗಳೂರು 2000 ಆದಮೇಲೆ ಪೂರ್ತಿ ಕಲ್ಲಿಂದೇ ಹೋಗ್ಬಿಟ್ರು ಅದಾದಮೇಲೆ 2000 ಆದಮೇಲೆ ರಿಯಲ್ ಎಸ್ಟೇಟ್ಗೆ ಹೋಗಿ ಪ್ರಾರಂಭ ಮಾಡಿದ್ರು ಹಿಂದೆ ಹೋದರೆ 80ರಿಂದ 90ರ ದಶಕದ ನಾವು ಏನಾರು ಹೋದಾಗ ಆಲ್ಮೋಸ್ಟು ಸ್ಟೂಡೆಂಟ್ ಪೊಲಿಟಿಕ್ಸ್ ಅಂತ ಆಗಲೇ ಹೇಳಿ ನಿಲ್ಲಿಸಿದ್ದೆ ನಾನು ಭಾಳ ಅತ್ಯಂತ ವೇಗವಾಗಿ ನಡೀತಾ ಇತ್ತು ಅವರೇ ಯಾವುದೇ ಒಬ್ಬ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಸಿಟಿದು ಸೆಕ್ರೆಟ್ರಿಗಳು ಸಿಟಿ ಪ್ರೆಸಿಡೆಂಟ್ಗಳು ರಾಜ್ಯದ ಯಂಗ್ ಪ್ರೆಸಿಡೆಂಟ್ಗಳು ಯಂಗ್ ಸೆಕ್ರೆಟ್ರಿಗಳು ಚೂಸ್ ಆಗ್ತಾ ಇದ್ದದ್ದೇ ಈ ಕಾಲೇಜ್ ಎಲೆಕ್ಷನ್ಗಳಲ್ಲಿ ಯಾರು ಅತ್ಯಂತ ಭಾಳ ಪ್ರಬಲವಾಗಿ ಮಾಡಿ ತುಂಬ ಚೆನ್ನಾಗಿ ಗೆದ್ದ ಅನ್ನುವಂಥ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ರಾಜಕೀಯ ನೇತಾರರುಗಳಿಗೆ ಹೋಗ್ತಾ ಚೀಫ್ ಮಿನಿಸ್ಟರ್ಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ತಲುಪ್ತಾ ಇತ್ತದು ಗುರ್ಸಿ ಎಸ್ ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಇವನು ಪಿಕಪ್ ಮಾಡ್ಕೊಳ್ಳಿ ಇವನನ್ನು ನಾವು ಪ್ಲ್ಯಾಂಟ್ ಮಾಡೋಣ ಒಂದು ಕಡೆ ಇವನು ನೆಕ್ಸ್ಟ್ ಟಿಕೆಟ್ ಕೊಡೋಣ ಅನ್ನುವಂಥ ಡಿಸಿಷನ್ ಟೇಕನ್ ಅವಾಗಿತ್ತು ಹಾಗಾದರೆ ಎಲ್ಲಿ ಆ ಕಾರಣಕ್ಕೆ ಈಗ ಇದು ಆಗಿದ್ದು ಎಲ್ಲಿ ಇವರಂತ ಒಂದು ಹೆಸರನ್ನು ಅಂಟಿಸ್ಕೊಂಡ್ರು ಅಲ್ಲ ನೋಡಿ ಸರ್ ಕಾವೇರಿ ಗೆಸ್ಟ್ ಹೌಸ್ ಗೊತ್ತಿತ್ತು ನಿಮಗೆ ಕಾವೇರಿ ಗೆಸ್ಟ್ ಹೌಸು ಪ್ಯಾಲೇಸ್ ಮೇನ್ ರೋಡಲ್ಲಿ ಇದ್ದಿದ್ದು ಅಲ್ಲಿ ಕೊತ್ವಾಲ ರೂಮ್ ಮಾಡ್ಕೊಂಡಿದ್ದ ರೂಮ್ ಕೊಟ್ಟಿದ್ದರು ಅದು ಸರ್ಕಾರದ್ದು ಜಾಗ ಅದು ಆ ಜಾಗದಲ್ಲಿ ಅದರ ಹಿಂದೆ ಆ ಕಡೆ ಸೈಡ್ ಕ್ಯಾಂಟೀನ ಸೀತಾರಾಮ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಅಂತ ಆ ಒಳಗಡೆ ಕ್ಯಾಂಟೀನ್ ನಡೆಸ್ತಾ ಇದ್ದ ಇಲ್ಲಿ ಎಲ್ಲ ಹೋದವ್ರಿಗೆ ಪೂರ್ತಿ ಕೊತ್ವಾಲ ನೋಡೋಕೆ ಹೋದವ್ರಿಗೆಲ್ಲ ಅಲ್ಲಿ ಊಟ ಸಿಗ್ತಿತ್ತು ಕೊತ್ವಾಲನ್ನು ಭೇಟಿ ಮಾಡೋಕೆ ಹೋದವರೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ತೊಗೊಂಡು ಅಲ್ಲಿಗೆ ಹೋದವರೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಹೇಳ್ಕೊಂಡು ಹೋದವರೆಲ್ಲ ಅಲ್ಲೇ ಇದ್ದು ಅಲ್ಲೇ ಊಟ ತಿಂಡಿಗಳು ಸಿಗ್ತಕ್ಕಂಥ ವ್ಯವಸ್ಥೆ ಸೀತಾರಾಮ್ ಶೆಟ್ಟಿ ಮಾಡ್ತಾ ಇದ್ದು ಅದು ಜನಜನಿತ ಆನ್ ರೆಕಾರ್ಡ್ ಇಟ್ಸೆಲ್ಫ್ ಅದು ನಡೀತಾ ಇರುವಂಥದ್ದು ಅಷ್ಟೊತ್ತಿಗಾಗಲೇ ತುಂಬ ಕಾಂಟ್ಯಾಕ್ಟು ಇವನಿಗೆ ಜಯರಾಜ್ ಇದ್ದಂಥ ಪೊಲಿಟಿಕಲಿ ಕಾಂಟ್ಯಾಕ್ಟ್ಗಳು ಇವನಿಗಿರಲಿಲ್ಲ ಯಾರಿಗೆ ಕೊತ್ವಾಲಂಗೆ ಇದ್ದದ್ದು ಏನು ಕಾಂಟ್ಯಾಕ್ಟ್ಗಳು ಜನ ಹುಡುಗರುಗಳು ನೀವು ತ್ಯಾಗರಾಜನಗರಕ್ಕೆ ಬಂದರೆ ಗ್ಯಾಂಗು
ಈ ಕಡೆ ನಮ್ಮ ಸಾರಕ್ಕಿಗೆ ಬಂದ್ರೆ ಗ್ಯಾಂಗು, ಹನುಮಂತ ನಗರ ಹೋದ್ರೆ ಗ್ಯಾಂಗು, ನೀವು ರಾಜಗೋಪಾಲ ನಗರ ಹೋದ್ರೆ ಗ್ಯಾಂಗು, ಈ ಕಡೆ ಗೊಲ್ರಟ್ಟಿ ಬಂದು ಇಡೀ ಕೋದಂಡರಾಮ್ಪುರ ಎಲ್ಲಿ ಹೋದ್ರೂ ಅವ್ನು ಗ್ಯಾಂಗ್ಸ್ಟರ್ಸ್ಗಳೇ. ಅವಾಗ ಕೊತ್ತವನ್ನ ಗ್ಯಾಂಗ್ ನಾನು ಅಂತ ಹೇಳ್ಕೊಳ್ಳೋದೇ ಒಂಥರ ಫೆದರ್ಗೆ ಅವ್ರಿಗೆ ಕ್ಯಾಟಲಿ ಒಂದು ಕ್ಯಾಪ್ ಒಳಗಡೆ. ಆಗಿನ ವಯಸ್ಸಲ್ಲಿ ಯುವಕರಿಗೆ ಅದೇನೋ ಸರಿ ಅಂತ ಅನ್ನಿಸ್ತಾ ಇದ್ದೀವಿ. ಅಲ್ಲ ಇಡ್ಕೊಂಡಿದ್ದೆ ಅಂತ ಅವರಲ್ಲ ಹೇಳೋದು. ಆಗ ನಡೀತಿದ್ದಂಥ ಆಗಿನ ಕಾಲಘಟ್ಟದ ವಿಚಾರವನ್ನು ಇವತ್ತಿಗೂ ಪ್ರಸ್ತುತ ಅನ್ನೋ ರೀತಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದೇ ಬೇರೆ ಸರ್, ಕಬಡ್ಡಿಗಳಲ್ಲಿ ಏನು ಆಟ ಆಡ್ತಾ ಇರ್ತಾರೆ, ಕಬಡ್ಡಿಗಳಲ್ಲಿ ಯಾರು ಒಳ್ಳೆ ಆಟ ಆಡುವಂಥವರೇ ತಾನೇ? ಅವಾಗೆಲ್ಲ ಎನ್ ಜಿ ಎಫ್ ಫ್ಯಾಕ್ಟ್ರಿ, ಎಚ್ ಎಮ್ ಟಿ ಫ್ಯಾಕ್ಟ್ರಿ, ಎಚ್ ಎ ಎಲ್ಗಳು ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತಿದ್ದವರು ಇವರೇ. ಯಾರು ಕಬಡ್ಡಿಗಳಲ್ಲಿ ಯಾರ್ಯಾವ ಟೀಮ್ಗಳಿದ್ರಲ್ಲ ಅವರೇ ಒಂದೊಂದು. ಅದರಿಂದ ಅವ್ರನ್ನೆಲ್ಲ ನೀವೆಲ್ಲ ಕೋತವಾಳ ಶಿಷ್ಯ, ಕೋತವಾಳ ಶಿಷ್ಯರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅವನು ಆ ಥರ ಅವ್ರನ್ನ ಮೇಂಟೈನ್ ಮಾಡ್ತಿದ್ದ ಅವ್ರನ್ನೆಲ್ಲರೂ. ಅಂದರೆ ಪೂರ್ಣ ಪ್ರಮಾಣದ ಎಲ್ಲ ಹೋಗ್ಬಿಟ್ಟು ಎಲ್ಲ ದಂಡೆ ತೋಟ ಹೋಗ್ಬಿಟ್ಟು ಸೈನ್ಯ ಒಂಥರ ಹೋಗ್ಬಿಟ್ಟು ಮಹಮ್ಮದ್ ಗೋರಿ ಥರ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಿಬಿಟ್ರು ಅಂತ ಅಲ್ಲ. ಕೊತ್ವಾಲ ಯಾಕೆ ಅವ್ನು ಹೋಲ್ಡ್ ಮಾಡ್ಕೊಂಡಿದ್ದ ಅವನ್ನೆಲ್ಲ ಬೇಕಾಗಿತ್ತು ಜನಕ್ಕೆ ಅಂತಂದರೆ, ಒಂದು ಪ್ರೊಟೆಕ್ಷನು ಜಯರಾಜಿಂದ ಬೇಕಾಗಿತ್ತು ಅವನಿಗೆ, ಅವನು ಅಂದರೆ ರಕ್ಷಣೆ ಬೇಕಾಗಿತ್ತು. ಎರಡನೇದು ಕಲೆಕ್ಟ್ ಮಾಡ್ಕೋಬೇಕಿತ್ತು, ಅವ್ನ ಜನಸಂಖ್ಯೆ ಬೇಕಾಗಿತ್ತು. ಇವ್ರು ಯಾಕೆ ಬೇಕಾಗಿತ್ತು ಕಾಲೇಜ್ ಎಲೆಕ್ಷನ್ಗಳಿಗೆ? ಇವನು ಜಯರಾಜ್ ಕೊಡೋಕ್ಕಾಗ್ತಾ ಇರಲಿಲ್ಲ ಬಾಳಕ್ಕ ಅವನಿಗೆ. ಜಯರಾಜ್ನ ಒಂದು ಏಳೆಂಟು ಹುಡುಗರುಗಳು ಮಾತ್ರ ಹೋಗ್ತಿದ್ರು, ಇವನು ಸೈನ್ ಸೈನ್ಯ ಹೋಗ್ಬಿಟ್ರು ಕೊತ್ವಾಲ್ನವರು ಕಾಲೇಜ್ಗಳ ಹತ್ರ. ಅಲ್ಲೇನು ಯಾರು ಮಿಸ್ ಕಾಡೋಂಗಿಲ್ಲ, ನೋಡ್ಬಿಟ್ರೆ ಓಟ್ ಹಾಕ್ಬಿಡ್ಬೇಕು ಸವಸಗಳ ಅಂದ್ಬಿಟ್ಟು ಅಂತ ಆ ಥರ ಎಲೆಕ್ಷನ್ ನಡೆದವು. ಹಂಗೆ ಎಲೆಕ್ಷನ್ಗಳು ನಡೀತಾ ಇರುವಂಥ ಸಮಯದಲ್ಲಿ, ಸ್ಟೂಡೆಂಟ್ ಎಲೆಕ್ಷನ್ ನಡೆಯುವಂಥ ಸಮಯದಲ್ಲಿ ಇವ್ರ ಅನಿವಾರ್ಯತೆ ಇದ್ದೇ ಇತ್ತು. ಇವರಿಲ್ಲಾಂದರೆ ಎಲೆಕ್ಷನಲ್ಲಿ ಗೆಲ್ಲಕ್ಕೂ ಆಗ್ತಿರಲಿಲ್ಲ, ಓಟ್ ಹಾಕೋಕ್ಕೂ ಕಷ್ಟ ಆಗ್ತಿತ್ತು, ಅವ್ರು ಬಂದು ಎದುರಿಸ್ಬಿಡ್ತಿದ್ರು. ಆದ್ದರಿಂದ ಎಲ್ಲಾದರೂ ಕೊತ್ವಾಲ ಯಾರಿಗಾದರೂ ಬೆಂಬಲ ನೀಡಿದರೆ ಅಥವಾ ಯಾರಾದರೂ ಬೆಂಬಲ ತಗೊಂಡಿದ್ರೆ ಅದನ್ನು ಅನಾಮತ್ತಾಗಿ ಅವ್ರಿಗೆ ಇವ್ರಿಗೆ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ? ಸ್ಟೂಡೆಂಟ್ ಎಲೆಕ್ಷನ್ ಟೈಮ್ ಅವು, ಸಕ್ರಿಯವಾಗಿ ರಾಜಕೀಯದಲ್ಲಿ ಇರಲಿಲ್ವಲ್ಲ ಯಾರೂ. ಇವ್ರು ಯಾರೂ ಈಗ ಈಗ ನಾನೊಬ್ಬ ಸಕ್ರಿಯ ರಾಜಕಾರಣಿ, ನಾನೊಬ್ಬ ಎನ್ ಎಸ್ ಯು ಎಸ್ ಸ್ಟೂಡೆಂಟ್, ಸಿಟಿ ಪ್ರೆಸಿಡೆಂಟೋ ಸೆಕ್ರೆಟ್ರಿನೋ ಆದರೆ ನನಗೆ ಬರೀ ಗೆಲ್ಲೋದು ಮಾತ್ರ. ಅರೆ, ನನ್ನ ಕಾಲೇಜಲ್ಲಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟು. ನಾವು ರೌಡಿಸಮ್ ಮಾಡಿದ್ದೀವಿ ಕಾಲೇಜ್ಗಳಲ್ಲಿ, ನಾಲ್ಕು ಜನ ಬಂದರೂ ನೋಡೋಣ, ನಾವು ಎಲೆಕ್ಷನ್ ನಿಂತ್ಕೊಂಡಿದ್ದೀವಿ, ಅಲ್ಲಿ ಬಂದೇ ಬರುತ್ತಲ್ಲ, ಫೋರ್ಸ್ ಬೇಕಲ್ಲ ನಮಗೆ, ಇಲ್ಲಾಂದರೆ ಒಡೆದ್ಬಿಡ್ತಾರಲ್ಲ ನಮಗೂನು. ಆಗ ಒಂದು 19-20 ವರ್ಷದ ಹುಡುಗ ಮಾಡಿದ್ದನ್ನು ಅದನ್ನೊಂದು ಆತನ 60 ವರ್ಷದಲ್ಲಿ ನೀ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅನ್ನತಕ್ಕಂಥ ಅಷ್ಟೊಂದು ಸರಿ ಕಾಣಿಸೋದು ಇಲ್ಲ. ಅಲ್ಲ, ಏನು ನೋಡಿ, ಅವ್ರು ಕೆಲವಷ್ಟು ಕಡೆ ಹೇಳಿದ್ದಾರೆ ಹೌದು ನಂಗೆ ನಂಟಿತ್ತು ಅಂತ. ಹೌದು ನಂಟಿತ್ತು ಅಂತಂದರೆ ಹೋಗವ್ರೆ ಇವರು ಅಲ್ಲಿದ್ದರು. ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಸಮಯದಲ್ಲಿ ಎಲ್ಲ ಹುಡುಗರುಗಳು ಹೋಗಿದ್ದಾರೆ. ಈಗ ನೋಡಿ, ಆ ಕಡೆ ಹರಿಪ್ರಸಾದ್ ಅವರು ಇದ್ದರು ಆ ಸಮಯದಲ್ಲೇ. ಇವರೆಲ್ಲ ಸಮಕಾಲೀನರಲ್ವಾ? ಅನಂತಕುಮಾರ್ ಅವರು ಎಲ್ಲ ಪೂರಾ ಜೀವರಾಜ್ ಆಳ್ವ ಅವರಿದ್ದರು, ಇವರೆಲ್ಲ ಸಮಕಾಲೀನರುಗಳೇ. ಮೊದಲು ಸಿಂಧಿಯಾರ್ ಅವರು ಎಲ್ಲರೂ ಪ್ರತಿಯೊಬ್ಬರೂ ಸಹ ಅದೇ ಫೀಲ್ಡಿಂದ ಬಂದಂಥವ್ರು ಎಲ್ಲ, ಅವ್ರ ಪ್ರೊಟೆಕ್ಷನ್ ಒಳಗಡೆ ಬಂದವರು ಪೂರ್ತಿ ಎಲ್ಲರೂ. ಅರೆ ಹೌದು, ಅಲ್ಲಿಗೆ ನಾವು ಹೋಗಿದ್ದೋ ಹೋಗಿದ್ದೋ ಸಪೋರ್ಟ್ ತಗೊಂಡು ತಗೊಂಡು ಕೊತ್ವಾಲ ರೌಡಿ ರೌಡಿ ಹೌದು, ವಿಧಾನಸೌಧಕ್ಕೆ ಹೋದ ಮಚ್ಚೆತ್ಕೊಂಡು ಜಯರಾಜ್ ಹೌದು ವಸೂಲ್ ಮಾಡ್ದ, ಅಯಿಲ್ ಕುಮಾರ್ ಇಟ್ಕೊತಿದ್ದ ಇಬ್ಬರಿಗೂ, ಅಯಿಲ್ ಕುಮಾರ್ಗೋಸ್ಕರ ಇಬ್ಬರಿಗೂ ದಂಧ ನಡೀತಿತ್ತು. ನನಗೆ ಬೇಕು ಅಯಿಲ್ ಕುಮಾರ್ ಅಂತ, ಯಾಕೆಂದರೆ ತಿಂಗಳಿಗೆ ಅವ್ನು 3-4 ಲಕ್ಷ ದುಡ್ಡು ಬರೋದು, ಅವಾಗ ಅಷ್ಟು ಬಂದರೆ ಭಯಂಕರ ದುಡ್ಡದು. ಅವಾಗ ಅವನು ಪಡ್ಕೊಳ್ಳೋಕ್ಕೋಸ್ಕರನೇ ಹುಡುಗರುಗಳನ್ನ ತಗೊಳ್ಳೋರು, ಅವ್ನಿಗೆ ಎದುರಿಸ್ತಿದ್ರು. ಹೀಗೆ ಸ್ಟೂಡೆಂಟ್ ರಾಜಕೀಯದೊಳಗಡೆ ಆಗ ಅಂತ ಏನು ಬೆಂಬಲವನ್ನು ಪಡ್ಕೊಂಡವರು, ಆ ನಂತರ ಬೆಳೀತಾ ಹೋದಂಥ ಸಂದರ್ಭದಲ್ಲಿ ಬೆಂಬಲವನ್ನು ಅಥವಾ ಅಂಥ ರೋಡಿಸಮನ್ನು ಉಳಿಸ್ಕೊಂಡವ್ರು ಇದ್ದಾರೆ. ಜೀವರಾಜ್ ಆಳ್ವಾರವರ ಬಗ್ಗೆ ಅದೊಂದು ಆರೋಪ ಇದೆಯಲ್ಲ, ಯಾತಕ್ಕಾಗಿ ನೋಡಿ, ಯಾವಾಗಿಂದ ಅವರು ಸ್ಟೂಡೆಂಟ್ ರಾಜಕೀಯದಲ್ಲಿ ಈ ಥರ ಜಯರಾಜು ಮತ್ತು ಕೊತ್ವಾಲಿಂದ ಏನು ಮಸಿ ಇರ್ತದಲ್ಲ ಅದನ್ನೇ, ಯಾರು ಅದನ್ನು ಸ್ವಲ್ಪ ಅಂಟಿಸ್ಕೊಬಿಟ್ಟವ್ರನ್ನ ಯಾವುದೇ ವಿರೋಧ ಪಕ್ಷಗಳು ಟೀಕೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೆ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಮಾತಾಡ್ತಾನೆ ಇರ್ತಾರೆ, ಅದು ಹೇಳ್ತಾನೆ ಇರ್ತಾರೆ, ಹೌದಪ್ಪ ಹಿಂಗಿದ್ದೆ ಈ ಥರ ಬೆಳೆದೆ ನೀನು ಅವನ ಹತ್ರ ಹೇಳೋದು. ಟೀಕೆ ಅವರು ಆ ನಂತರ ಅಂಥ ಒಂದು ಮಸಿಯನ್ನು ಹೆಚ್ಚಾಗಿ ಅಂಟಿಸ್ಕೊಳ್ಳು ಇಲ್ಲ ಅನ್ನತಕ್ಕಂಥ ಅಲ್ಲ, ಅದರಿಂದ ಬಿಟ್ಟು ಬಂದ್ಬಿಟ್ಟು. ನಾನು ಟೀಕೆ ಸರ್, ಯಾರು ಬೇರೆಯವ್ರು ಯಾರು ಅಂಟಿಸ್ಕೊಂಡಿದ್ದಾರೆ? ಯಾರೂ ಇಲ್ಲ, ಯಾರೂ ಇಲ್ಲ. ಯಾರು ಅದಾದಮೇಲೆ ಬಂದಾದಮೇಲೆ ಓಪನ್ ರೌಡಿಸಮ್ ಮಾಡಿಕೊಂಡು ಇಲ್ಲ ಅವ್ರ ಪರವಾಗಿ ಯಾರಾದರೂ 4 ಮರ್ಡರ್ಗಳು ಮಾಡಿಬಿಟ್ಟು ಟಾರ್ಗೆಟ್ಗೆ ಹೋಗ್ಬಿಟ್ರು. ಹಂಗಾದರೆ ಯಾರಾದರೂ ಹೋಗ್ಬೇಕಾಗಿತ್ತಲ್ಲ, ಯಾರು ಮಿನಿಸ್ಟರ್ಗಳಾಗಲಿ ಯಾರು ಎಮ್ ಎಲ್ ಎಗಳಾಗಲಿ. ಹಾಗಾದರೆ ನೀವು ಕೂಡ ಕನಕಪುರದವರಾಗಿ ಅಂಥದ್ದೇನೂ ಕಂಡಿಲ್ಲ ಅವ್ರ ಬಗ್ಗೆ? ಖಂಡಿತವಾಗ್ಲೂ ನಾವು ಭಾಳ ಸಣ್ಣದರಿಂದ ನೋಡ್ಕೊಂಡು ಬಂದವ್ರಂಥವ್ರು, ಯಾಕೆಂದ್ರೆ ನಮ್ಮೂರಲ್ಲೆಲ್ಲ ಸಂಬಂಧ ನಮಗೂ ಅವ್ರಿಗೂ ಭಾಳ ಹತ್ತಿರ, ಒಂದು 5-6 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸು. ನಮ್ಮಲ್ಲಿ ನಮ್ಮೂರು ಅವ್ರ ಸಂಬಂಧಿಕರು, ನಮ್ಮೂರಿಗೆ ಇವ್ರ ಸಂಬಂಧಿಗೆ ಎಲ್ಲ ಗೊತ್ತಿರ್ತಕ್ಕಂಥವ್ರೆ. ಅವ್ರ ತಂದೆ ವ್ಯಾಪಾರ ಮಾಡ್ತಿದ್ರು, ಕಡಲೆಕಾಯಿಗೆ ವ್ಯಾಪಾರಕ್ಕೆ ಬರ್ತಿದ್ರು. ನಾವು ಚಿಕ್ಕ ಹುಡುಗರಾಗಿದ್ದಾಗೆಲ್ಲ ನಮ್ಮ ಕಡೆಯೆಲ್ಲ ಅವರೇ ಕಡಲೆಕಾಯಿ ತೊಗೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು, ಈ ಥರದ ವ್ಯಾಪಾರ ಮಾಡುವಂಥ ಅವ್ರ ತಂದೆದು ವೃತ್ತಿ ಇದ್ದಂಥದ್ದು. ಆ ಸಮಯದಲ್ಲಿ ನಾವು ಕಾಲೇಜ್ಗಳಲ್ಲಿ ಓದ್ತಿದ್ವಿ, ರೈಸಂಗ ಮಾಡ್ತಾಯಿದ್ದೆವು, ನಂಜುಂಡಸ್ವಾಮಿ ಅವರು ಸ್ಟ್ರಾಂಗ್ ಫಾಲೋವರ್ಸ್ ನಾವು.
ನಾವೆಲ್ಲ ಗ್ರಾಮ ಸ್ವರಾಜ್ಯ ಸಮಿತಿ ಇದು ಮಾಡ್ಕೊಂಡು ಈ ಕಲ್ಲುಗಳು ಮತ್ತು ಅದು ಇದೆಲ್ಲನೂ ಭಾಳ ಬಲಿಯಾಗ್ತಕ್ಕಂಥವ್ರು ಬಂಡೆಗಳು ಹಿಡಿದಕ್ಕೆಲ್ಲ ಇದು ಮಾಡಿದೆ. ಆಮೇಲೆ ನಮ್ಮನ್ನೆಲ್ಲೂ ಈ ಸರ್ಕಾರ ಬಂದಾದ್ಮೇಲೆ ನಮ್ಮ ಚಿಂತೆ ಮಾಡಿಬಿಡ್ತುಬಿಡಿ, ಯಾವುದು ಈಗ ಹೆಗ್ಡೆ ಸರ್ಕಾರ ಬಂದಾದಮೇಲೆ ನಮ್ಮನ್ನ ಗ್ರಾಮ ಸ್ವರಾಜ್ಯ ಸಮಿತಿ ಎಲ್ಲ ನಮ್ಮನ್ನ ಗ್ರಾಮ ಕತ್ತಿಸ್ಕೋ ಸಮಿತಿ ಮಾಡಿಟ್ಬಿಡ್ತಕ್ಕೆ ಅಂದರೆ ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡಿಬಿಟ್ರು. ನಮ್ಮ ಹತ್ರ ಇದ್ದವರೆಲ್ಲ ಹೋಗ್ಬಿಟ್ಟು ಎಲ್ಲೆಲ್ಲೋ ಕೆಲಸಕ್ಕೆ ಸೇರಿಸ್ಬಿಟ್ರು, ಕರ್ಕೊಂಡೋಗಿ ಇಟ್ಕೊಂಡೋಗಿ ಹಾಸ್ಪಿಟ್ಲಿಗೆ ನರ್ಸ್ ಮಾಡಿಬಿಟ್ರು, ಕಂಡಕ್ಟರ್ಗಳು ಮಾಡಿಬಿಟ್ರು, ಡ್ರೈವರ್ಗಳು ಮಾಡಿಬಿಟ್ರು, ಯಾರೂ ಇಲ್ಲ. ಬೆಳಿಗ್ಗೆ ನಾನು ಒಬ್ಬ ಯಾರು ನಮ್ಮ ಅಣ್ಣ ಅವ್ರು ಟವಲ್ ಹಾಕೊಂಡು ಒಬ್ಬಳು ನಿಂತ್ಕೋಬೇಕು ಹಂಗೆ ಮಾಡಿಬಿಟ್ರು, ಸಿಂಗಲ್ ಮಾಡಾಕ್ಬಿಟ್ರು ಅಲ್ಲಿ. ಓಹೋ, ಚಿಂತೆ ಮಾಡಿಬಿಟ್ರು ಆ್ಯಕ್ಟ್ ಏನು ಇಲ್ಲದೇ ತೀರ್ಮಾನ ಮಾಡಿಬಿಟ್ರು ಪೊಲಿಟಿಕಲ್ ಪಾರ್ಟಿಗಳವ್ರು. ನಾನು ಗೆದ್ದಿದ್ದು ಇವರಿಂದನೇ ಪಾಪ ನಂಜುಂಡ್ ಸೈನ್ ಏ ಓಟ್ ಹಾಕ್ಸ್ರಿ ನಮ್ಮ ರೈಸನ್ ಅವ್ರ ಕೈಲಲ್ಲ ಅಂತ ಎಲ್ಲ ಅದ್ರ ರಾತ್ರಿ ಹೋಗಿ ಓಟ್ ಹಾಕ್ಸಿದ್ವು ಎಲ್ಲ ಹೋಗ್ಬಿಟ್ಟು ನಾವೆಲ್ಲ ಇದಿಟ್ಕೊಂಡು ಟವೆಲ್ಗಳು ಹಾಕ್ಕೊಂಡು ಓಟ್ ಹಾಕ್ಸಿದ್ವಿ ಇವ್ರಿಗೆಲ್ಲ. ಆಮೇಲೆ ಎಲ್ಲ ಹೆಂಗೆ ಮಾಡಿದ್ರು ಅಂದರೆ ಕಚಕ ಎಲ್ಲ ಕತ್ರವಣೆ ಡಿ ಕೆ ಶಿವಕುಮಾರ್ಗೆ ಆಗಲೇ ಒಂದಷ್ಟು ನಾಯಕತ್ವದ ಗುಣ ಇತ್ತ. ಮೊದಲನೇ ಎಲೆಕ್ಷನ್ಗೆ ಬಂದರು ಅವರು, ನಾವುಗಳವಾಗ ಡಿಗ್ರಿ ಮುಗ್ದಿತ್ತು ನಮ್ಮದೆಲ್ಲ. ನಾವೆಲ್ಲ ಎಲ್ ಎಲ್ ಬಿ ಬೆಂಗಳೂರು ಬಂದು ಎಲ್ ಎಲ್ ಬಿ ಓದಬೇಕು, ಲಾಯರ್ಗಳಾಗಬೇಕು ಅನ್ನುವಂಥ ಆಸೆ ಹೊತ್ಕೊಂಡು ಬೆಂಗಳೂರಿಗೆ ಬಂದವ್ರು ನಾವು ಓದ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ನಾವು ಎಕ್ಸಾಮಿನೇಷನ್ನು ಯಾವ್ದಾದ್ರು ಜಾಬ್ ಹಿಡಿಬೇಕು ಅನ್ನುವಂಥ ನಮ್ಮ ಮನೋಪ್ರವೃತ್ತಿ ಊರಲ್ಲಿದ್ದವ್ರ ಹಾಗೆ. ಇವ್ರು ಭಾಳ ದಿವಸದಲ್ಲೇ ಬೆಂಗಳೂರಿನಲ್ಲಿ ಬಂದು ಇಂಥವೆಲ್ಲ ನೋಡಿ ನಾನು ಪೊಲಿಟಿಕಲ್ ಪಾರ್ಟಿನಲ್ಲಿ ನಾನು ಲೀಡ್ರೇ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡೊಬ್ಬ ಮನುಷ್ಯ ಆಗಲೇ ಲೀಡರ್ಶಿಪ್ ಕ್ವಾಲಿಟಿ ಅವ್ರು ಭಯಂಕರವಾಗಿ ಬೆಳ್ಕೊಬಿಟ್ಟಿರ್ತದಲ್ಲ. ಈಗ ನಮಗೇನು ನಮ್ಗೆ ಲೀಡರ್ಶಿಪ್ ಅನ್ನುವಂಥದ್ದೇ ಗೊತ್ತಿಲ್ವಲ್ಲ ನಮಗೆ. ನಮ್ಗೆ ಆ ಸಮಯದಲ್ಲಿ ಲೀಡರ್ ಆಗಬೇಕು, ಲೀಡರ್ಶಿಪ್ ಏನು, ವಾಟ್ ಈಸ್ ದಿಸ್, ಎಲ್ಲಿ ಬೆಳವಣಿಗೆ ಆಗ್ತದೆ, ನಾವು ಎಲ್ಲಿ ಹೋಗ್ಬೇಕು, ವಿಧಾನಸೌಧ ವಿಧಾನಸೌಧಗಡೆ ಯಾರು ಇರ್ತಾರದು, ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲದೇ ಇದ್ಮಗ. ಲೀಡರ್ಶಿಪ್ ಹೆಂಗೆ ಗೊತ್ತದ ನಮಗೆ? ಅದರಿಂದ ಇವರು ಭಾಳ ಮುಂದೆ ಹೋಗಿಬಿಟ್ಟಿದ್ರು. ಅವ್ರು ಆಗಲೇ ಭಾಳ, ಅವ್ರಾಗಲೇ ಹೈಸ್ಕೂಲ್ ಪೀರಿಯಡಲ್ಲೇ ಮಿಡ್ಲ್ ಸ್ಕೂಲಲ್ಲೇ ಬೆಂಗಳೂರು ಸಿಟಿಗೆ ಬಂದು ಸೇರಿಕೊಂಡು ಇವರು ಎನ್ ಪಿ ಎಸ್ಗೆ ಸೇರಿಕೊಂಡು ಅದಾದಮೇಲೆ ಅಲ್ಲಿ ಪಾಸ್ ಆಯಿತು, ಅದು ಬೇರೆ ವಿಚಾರ. ಆಗಲೇ ಅವರು ಎನ್ ಎಸ್ ಯುಲ್ಲಿ ಮತ್ತು ಸಂಘಟನಾತ್ಮಕವಾಗಿ ಆರ್ಗನೈಸರ್ ಹಾಕ್ಕೊಂಡು ನಾನು ಎಮ್ ಎಲ್ ಎನೇ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅವ್ರ ತಲೆಯಲ್ಲಿ ಬಂದಿದೆ ಅಂದರೆ ಆಗಲೇ ಅವ್ರಿಗಾಗಲೇ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮತ್ತು ಪಾಲಿಟಿಕ್ಸ್ ಬಗ್ಗೆ ಪೂರ್ಣ ಪ್ರಮಾಣದ ಗೊತ್ತಾಗ್ಬಿಟ್ಟಿತ್ತು. ಅದ್ರ ಪವರ್ ಅಂದ್ರೆ ಏನು ಅಂತ ನಿಮ್ಮ ಪವರೇ ಗೊತ್ತಿಲ್ಲ ಅಂದರೆ ನೀವು ಹೆಂಗೆ ಲೀಡರ್ ಆಗೋಕೆ ಸಾಧ್ಯ ಆಗ್ತದೆ? ಅದ್ರಿಗೆ ಗೊತ್ತಿತ್ತು, 100% ಗೊತ್ತಿತ್ತು. ಆ ಕಾರಣಕ್ಕೋಸ್ಕರನೇ ಈಗ ನೀವು ಸಣ್ಣದ್ರಿಂದ ನೋಡಿ, ನೀವು ಸಣ್ಣದ್ರಿಂದ ನೋಡಿರೋದ್ರಿಂದ ಈ ಮನುಷ್ಯ ಇಷ್ಟೊಂದು ಬೆಳೆದಿರೋದು ನಿಮ್ಗೆ ಆಶ್ಚರ್ಯ ಏನಿಲ್ಲ. ಇಲ್ಲ ಮೊದಲನೇ ಇದರಲ್ಲಿ ಅವ್ರು ಬಂದಾಗ ನಾವೆಲ್ಲ ಅವ್ರಿಗೆ ಕ್ಯಾನ್ವಾಸ್ ಮಾಡಿದ್ದೀವಲ್ಲ ಮೊದಲನೇದ್ರಲ್ಲಿ, ಅಂದರೆ ಇಂಥ ಯಂಗ್ಸ್ಟರ್ ಒಬ್ರು ಬಂದ್ರಲ್ಲ ತಾಳು ನಾವು ಯಾಕೆ ಮಾಡಬಾರ್ದು ನೋಡ್ಲಿಕ್ಕೂ ಚಂದ. ದೇವೇಗೌಡ ಸಾಹೇಬ್ ಕನಕಪುರದಿಂದ ಇಲ್ಲಿಂದ ಬಂದರು ಅವರು, ವ್ಯಕ್ತಿತ್ವ ಮತ್ತು ಎಲ್ಲರ ಜೊತೆ ಬೆರೆಯೋದು. ಹೌದು, ಇವರೆಲ್ಲ ಅವರು ಹಾಸನದಿಂದ ಬಂದಿದ್ರು, ನಮ್ಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಇವ್ರು ಗೊತ್ತಿತ್ತಲ್ಲ, ಹೇಳ್ತಾರಲ್ಲ ಒಂದು ಬೈಕಲ್ಲಿ ಏನೋ ಬೈಕ್ ಇತ್ತು, ಅದು ಮೋಟರ್ ಸೈಕಲ್ ಇತ್ತು, ಆಮೇಲೆ ಅವ್ರಿಗೆ ಅಂಬಾಸಿಡರ್ ಕಾರ್ ಇತ್ತು, ವೈಟ್ ಕಾರ್, ಅದು ನಾವೆಲ್ಲ ಮಾಡಿದ್ದೀವಿ. ಇವಾಗ ನಮಗೆಲ್ಲ ಗೆಲ್ಲಲೇಬೇಕು ಅಂತಲೇ ಮಾಡಿದ್ದೀವಿ, ಯಾಕೆಂದರೆ ನಮ್ಮೂರವ್ರು ಗೆಲ್ಲಬೇಕಲ್ವ. ಬರೀ ಒಂದು ವಿರೋಧ ಪಕ್ಷದವರು ಹೇಳೋದನ್ನು ಮಾತ್ರ ಮುಂದಿಟ್ಕೊಂಡು ಯಾರ ಬಗ್ಗೆನೂ ನಾವು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನೋಡಿ ಸರ್, ತೇಜೋವಧೆ ಮಾಡಬೇಕು ಅಂತಂದರೆ ಯಾವ ನೀವು ಕಾಂಗ್ರೆಸ್ಸಲ್ಲಿ ಇಲ್ಲದೇನೆ ಕಾಂಗ್ರೆಸ್ಗೆ ನಾನು ಮಾಡಿದರು. ಆಮೇಲೆ ಎಲ್ಲೆಲ್ಲಿ ಹಂಗೆ ಮಾಡಿಬಿಡ್ತಾರೆ ಪೊಲೀಸ್ ಅಧಿಕಾರಿಗಳನ್ನ, ಅವ್ರಿಗೆ ಹೆಂಗೆಂಗೆ ಬೇಕೋ ಆ ಇರು ಎಮ್ ಎಲ್ ಎಗೆ ಜನತಾದಳ ಬೋರ್ಡ್ ಹಾಕೋಬಿಟ್ರಿ ಪೊಲೀಸ್ ಸ್ಟೇಷನ್ಗೆ ಅಂತಾರೆ. ಜನತಾದಳ ಸರ್ಕಾರ ಬಂದರೆ ಬಿ ಜೆ ಪಿ ಬೋರ್ಡ್ ಹಾಕೋಬಿಟ್ರಿ ಅಂತಾರೆ. ಈ ಕಡೆ ಕಾಂಗ್ರೆಸ್ ಬಂದರೆ ಒಂದು ಕಾಂಗ್ರೆಸ್ ಬಾವುಟ ಹಾಕೋಬಿಟ್ರಿ. ಅದಕ್ಕೆ ಪೊಲೀಸ್ ಸ್ಟೇಷನ್ 3 ಬಾವುಟುಗಳು ಇಟ್ಕೊಬಿಡೋದು ಆ ಕಡೆ, ಆಮ್ ಆದ್ಮಿ ಸೇರಿಸಿ ಒಂದು 4 ಇಟ್ಕೊಬಿಟ್ಟು ಬಂದಾಗ ಒಂದು ಇಟ್ಬಿಡೋದು ಆ ಕಡೆ. ಇನ್ನೇನು ಮಾಡೋದು? ಈ ಅವ್ರು ತಕ್ಕಂತೆ ಮಾತಾಡ್ತಾರೆ, ತಲೆಯನ್ನು ಕೆಡಿಸ್ಕೋಬೇಕಾದಿಲ್ಲ. ಸಿಸ್ಟಮ್ ಇರೋದು ಮಾತಾಡ್ತಾನೆ ಇರ್ತಾರೆ ಪೊಲೀಸರು ಇರೋದಾಗೆ. ವಿ ಆರ್ ವರ್ಕಿಂಗ್ ಅಂಡ್ ಎ ಡೆಮೋಕ್ರಟಿಕಲ್ ಸಿಸ್ಟಮ್. ಆದರೆ ಒಂದು ಆಶ್ಚರ್ಯ ಆಗೋದು ನಿಮ್ಮ ಬಗ್ಗೆ ಏನು ಗೊತ್ತಾ, ಈಗ ನೀವು ಅನೇಕ ರೌಡಿಗಳ ವಿಚಾರದಲ್ಲಾಗಿರ್ಬೋದು, ಈಗ ಮುತ್ತಪ್ಪರ ಏನು ದುಬಾಯಿಗೆ ಹೋಗಿ ನೀವು ಹಿಡ್ಕೊಂಬಂದ್ರು, ಕರ್ಕೊಂಬಂದ್ರು, ಕೋಳ ಹಾಕಿ ಕರ್ಕೊಂಬಂದ್ರಿ, ಇದೆಲ್ಲ ಮಾಡಿರ್ತಕ್ಕಂಥವ್ರೆ, ನಿಮಗೆ ಈ ಪೊಲೀಸ್ ಒಂದು ಹುದ್ದೆಯ ಬಗ್ಗೆ ಅಷ್ಟೊಂದು ವಿಶ್ವಾಸನ ಇಲ್ಲ, ಬಂಡ ಧೈರ್ಯನ ಇಲ್ಲ, ಇಲ್ಲ ನಾನು ಮಾಡಬೇಕು ಅಥವಾ ನನಗೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸ್ತಕ್ಕಂಥದ್ದ ಹೇಗೆ? ಯಾರ್ಯಾರನ್ನೆಲ್ಲ ವಿರೋಧ ಕಟ್ಕೊಂಡಿದ್ದೀರಾ? ಆದರೆ ನೋಡಿದ್ರೆ ಅಂಥ ವಿರೋಧನೂ ಇಲ್ಲ. ನೀವು ಹೇಳೋದೇನು ಅಂತಾರೆ, ಪೊಲೀಸಾಗಿ ಮಾಡಿದೆ ಅದನ್ನು. ಅರೆ ನೋಡಿ ಸರ್, ನಿಮ್ಮಲ್ಲಿ ಅಂಥ ಭಾವ ಏನೋ ಏನೋ ರಾಗದ್ವೇಷಗಳು ಇರ್ತಕ್ಕಂಥದ್ದು ಕಂಡು ಬರೋದಿಲ್ಲ. ಯಾರ್ದಾದ್ರ ಬಗ್ಗೆ ಒಂದು ಪ್ರೀತಿನೋ ಅಥವಾ ವಿರೋಧ, ನೀವು ಹೇಳೋದು ನಾನು ಪೊಲೀಸ್ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅನ್ನತಕ್ಕಂಥದ್ದ ಏನದು? ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಭಾಳ ಸ್ಟ್ರೇಟಾಗಿ, ಭಾಳ ಸರಿಯಾಗಿ, ನ್ಯಾಯಯುತವಾಗಿ ಆ ರೌಡಿಗಳ ವಿರುದ್ಧವಾಗಿ ಸರಿಯಾದಂಥ ಕ್ರಮ ತಗೊಂಡು ಅವನ ಕಾಲುಗಳು, ಕೈಗಳು, ಬೆರಳುಗಳು, ಉಗುರುಗಳು ಕಿತ್ತು ಬಿಸಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಡಿ ಅವನು, ಅವ್ರನ್ನ ಜೈಲಿಗೆ. ಅವ್ರು ಹೇಳೋದು ಏನು ಹೇಳ್ತಾರೆ ಗೊತ್ತಾ, ಪೊಲೀಸ್ ಅಲ್ಲಿ ಜೈಲೊಳಗಡೆ ನನ್ನ ಮಗ ಅವನು ಅಪ್ಪನ ಹುಟ್ಟಿದ ಪೊಲೀಸ್ ಕಣು ಅಂತಾರೆ. ಅವ್ರಿಗೆ ಅವನು ಗೌರವ ಕೊಡ್ತಾನೆ. ಅವ್ರು ಹೇಳೋದೇ ಜೈಲಲ್ಲಿ ಹಂಗೆ ಇವ್ರಿಗೆ ಸಹಾಯ ಮಾಡಿ ಲಾಕಪ್ಪಲ್ಲಿದ್ದಾಗ ಅವ್ರಿಗೆ ಮ್ಯಾಗ್ಝಿನ್ಗಳು ಕೊಟ್ಟು, ಕಂಬಳಿ ಕೊಟ್ಟು, ಅವ್ರಿಗೆ ಸಿಗರೇಟು ಚಾರ್ಮಿ ಫಾರಿನ್ ಸಿಗರೇಟ್ಗಳು ಕೊಟ್ಟು, ಯಾಮಾರದ್ರಿ ಯಾ ಎಣ್ಣೆ ಕೊಟ್ಟು ಕುಡಿಸಿ ಏನೇನು ಬೇಕೋ ಅವ್ರು ಸವಲತ್ತು ಮಾಡ್ಕೊಂಡು ಕಳಿಸ್ಕೊಡ್ತಾರೆ. ಲಫರ್ ನಮ್ಮ ಅವ್ನು ಪೊಲೀಸ್ ಅವನು ನಮ್ಮ ಅವನು ಅಂತಾರೆ. ಸರ್, ಅವ್ರಿಗೂ ಒಂಥರ ಅವ್ರಿಗೂ
ಈ ತರದ್ರ ಬಗ್ಗೆ ಕಾಳಜಿ ಇದೆ ತಾಕತ್ತು ಗಟ್ಟಿಗತನ ಹೌದು ಇವನ ಅಪ್ಪನ ಬಿಟ್ಟು ಪೊಲೀಸ್ ಮಾಡ್ತಾನೆ ಹೇಳ್ತಾರೆ ಹಿಂಗೆ ಹೇಳಿದವರು ನಿಜವಾದ ರೌಡಿ ಅವನಾಗಿದ್ರೆ ನಿಜವಾದಂತ ರೌಡಿಯಾಗಿದ್ರೆ ಆ ನಿಜವಾದ ರೌಡಿಗಳೆಲ್ಲ ಈಗಲೂ ಹೇಳ್ತಾರೆ ಸತ್ತೋಗ್ದೆ ಸುಮಾರು ಜನ ಸತ್ತೋಗ್ಬಿಟ್ರು ಅವರೆಲ್ಲ ನನ್ನ ಮಗ ಅಂದ್ರೆ ಪೊಲೀಸ್ ಅತ್ಯಂತ ಹೆಚ್ಚಿಗೆ ಗೌರವ ಕೊಡ್ತಾರೆ ಇವ್ರಿಗೆ ಸಹಾಯ ಮಾಡ್ತಾರಲ್ಲ ಅವ್ನು ಉಗಿತರೆ ಕ್ಯಾಕರಿಸಿ ನನ್ನ ಮಗ ನಾಯಿ ಕುಡ್ತಾವ್ ನನ್ನ ಮಗ ಅವನು ಅವ್ರ ಜಾಬ್ ಅವ್ರಿಗೆ ದೊಡ್ಡದು ಪೊಲೀಸ್ ಜಾಬ್ ಸರಿಯಾಗಿ ಮಾಡಬೇಕು ಅಂತ ಅವರು ಆದರೆ ಕೆಲವೊಮ್ಮೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಪೊಲೀಸರ ಬಗ್ಗೆ ಅಭಿಮಾನ ಇರ್ಬೋದನ್ನ ಪೊಲೀಸ್ ಆಗಬೇಕಾಗಿತ್ತು ಆ ರೀತಿ ಅಧಿಕಾರವನ್ನು ತೋರಿಸ್ಲಿಕ್ಕೆ ಆಗೋದಕ್ಕೆ ನಾ ರೌಡಿ ಆದೆ ಅನ್ನತಕ್ಕಂಥದ್ದು ಇರ್ಬೋದೋ ಏನು ಸರ್ ಅವ್ರಿಗೂ ಎಲ್ಲೋ ಕೂಡ ಇಲ್ಲ ದೇವರಾಣೆ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ ಇದೇ ಹೇಳ್ತಾರೆ ಅಂತಾರೆ ಜೈಲಲ್ಲಿ ಸರ್ ಏನು ಸರ್ ಏನು ಹಿಂಗೆ ಹೊಡೆಸ್ಕೊಂಡು ಬಂದಿರ್ತಾರೆ ಉಗ್ರಲ್ಲಿ ಹಾಕಿ ತಾಕ್ಬಿಟ್ಟಿರ್ತೀರಿ ಕೈಯೇ ಎತ್ತಕ್ಕಾಗಲ್ಲ ಮಂಡಿ ಚಿಪ್ಪೆಲ್ಲ ಹೋಗ್ಬಿಟ್ಟಿರ್ತವೆ ನನ್ನ ಮಗ ಅಪ್ಪನ ಬಿಟ್ಟು ಪೊಲೀಸ್ ನನ್ನ ಮಗ ಅಪ್ಪ ನನ್ನ ಮಗ ಅವನು ಎಲ್ಲ ವಾಸಿ ಮಾಡ್ಕೊಂಡಾದ್ಮೇಲೆ ನನ್ನ ಮಗ ಪೊಲೀಸ್ ಅಂದ್ರೆ ಹಂಗಿರ್ಬೇಕು ಕಡೆ ನನ್ನ ಮಗಂದು ಅದು ಸತ್ಯವಾದಾಗಿ ಅವನ ಆತ್ಮದಿಂದ ಬರ್ತಕ್ಕಂಥದ್ದು ಅದು ನಾವು ಯಾರನ್ನಾದರೂ ಭೇಟಿಯಾಗಿದ್ದೀರಾ ನೀವು ಶಿಕ್ಷೆಗೆ ಗುರಿಪಡಿಸಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಯಾರಿಗಾದರೂ ತುಂಬ ತೊಂದರೆ ಕೊಟ್ಟಂಥವ್ರು ತುಂಬ ಜನ ನಾವು ರೌಡಿಗಳಿಗಂತೂ ಯಾವತ್ತೂ ಹಾಗೆ ಕಳಿಸ್ಲಿಲ್ಲ ಅವರಿಗೆ ಏನು ಮ್ಯಾಕ್ಸಿಮಮ್ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ನಡಿಕೆ ಕಾಲಿಟ್ಕೊಂಡು ಅವನು ಹೆಂಗೋ ಜೈಲುಗೊಳಕ್ಕೆ ಹೋಗ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆಲ್ಲ ನಾವು ಮಾಡಿ ಕಳಿಸಿದ್ದೀವಿ ಕೈಗಳು ಈಗ ಇದ್ದವು ಮೇಲಕ್ಕೆ ಎತ್ತಕ್ಕಾಗಲ್ಲ ಕೈ ಮುಗಿಕ್ಕಾಗಲ್ಲ ಹಿಂಗೆ ನಿಂತ್ಕೊಂಡು ಯಾರು ಜಡ್ಜ್ ಮುಂದೆ ಯಾಕೆ ಕೈ ಇದು ಅಂತಂದರೆ ಕೈ ಹಂಗೇನೆ ಸರ್ ಒಂದು ಎರಡು ತಿಂಗಳಿಂದ ಇಲ್ಲಿಂದ ಮಲಗಿದ್ದಂಗೆ ಇತ್ತಾವೆ ಅದೇ ಥರ ನಮ್ಮ ವಿರುದ್ಧವಾಗಿ ಏನಾದರೂ ಕೋರ್ಟಲ್ಲಿ ಹೇಳಿಸ್ಬಿಟ್ಟು ನನ್ನ ವಿರುದ್ಧವಾಗಿ ಒಂದೇ ಒಂದು ಸಿಂಗಲ್ ಯಾರಾದ್ರೂ ಒಂದು ಇಷ್ಟು ವರ್ಷ ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ದೀನಿ ಹಿಂಗೆ ಆಮೇಲೆ ಸೈಕಲ್ ಟ್ರಾಲಿ ಮೇಲೆ ಆಮೇಲೆ ಮಂಡಿಗಳ ಚಿಪ್ಪುಗಳು ಹೋಗ್ಬಿಟ್ಟು ಮುರಿದಾಕ್ಬಿಟ್ಟು ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಕರ್ಕೊಂಡೋಗೆಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ ಯಾರಿಗೂ ಒಂದೇ ಒಬ್ಬ ಮನುಷ್ಯ ಒಂದೇ ಒಂದು ದಿವಸ ಅಲಿಗೇಷನ್ ಮಾಡಲಿಲ್ಲ ಅದರಾದರೂ ಆ ಮಾತು ಹೇಳಿದ್ರೆ ಅವರಲ್ಲೂ ಒಂದು ರೀತಿಯ ನಿಯತ್ತಿದೆ ಅಂತ ಅನಿಸುತ್ತೆ ಅಂದರೆ ಇವನು ಅವ್ರಿಗೆ ಗೊತ್ತಿದೆ ಕೆಟ್ಟವನಾಗಿದ್ರು ಅವನಿಗೆ ಏನೋ ಒಂದು ಉತ್ತಮತೆ ಇದೆ ಅಂತ ಅನ್ಸೋದು ಇಲ್ಲ ಅದಕ್ಕೋಸ್ಕರ ನಾನು ಅವ್ರ ಗುಣಗಳನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ನಾನು ಒಂದು ಸಿಂಗಲ್ ಮ್ಯಾನ್ ಮಾಡಲಿಲ್ಲ ಪರಿವರ್ತನೆ ಸಾಧ್ಯ ಇದೆಯಾ ಅಲ್ಲ ಪರಿವರ್ತನೆ ಸಾಧ್ಯ ಇಲ್ಲ ಏನಾಗುತ್ತೆ ಅಂದ್ರೆ ಒಂದು ಸರ್ ಅದೊಂಥರ ವಿಷವರ್ತುಲ ರೌಡಿಸಂ ಒಳಗಡೆ ಹೋಗ್ಬಿಟ್ರೆ ಈಚೆ ಬಂದ ತಕ್ಷಣ ಹೊಡೆದಾಕ್ಬಿಡ್ತಾರೆ ತಕ್ಷಣನೇ ಅಲ್ಲ ಒಂದು ರೀತಿ ಕೆಲವೊಮ್ಮೆ ಸಿನಿಮಾದಲ್ಲೇ ಆಗಿರ್ಬೋದು ಜನರು ನೋಡಿರ್ತಾರೆ ಪ್ರೀತಿ ತೋರಿಸ್ತಾರೆ ಅಥವಾ ಲವ್ ಮಾಡ್ತಾರೆ ಕೂಡ ಸಂಬಂಧಗಳನ್ನು ಇಟ್ಕೋತಾರೆ ಇಂಥದ್ದೆಲ್ಲ ಆಗಿಯೂ ಕೂಡ ಅದು ಕೊಚ್ಚಿ ಕೊಲ್ಲತಕ್ಕಂಥ ಒಂದು ನಿರ್ಧಾರಕ್ಕೆ ಇನ್ನೊಂದು ಪ್ರಾಣ ತೆಗಿತಕ್ಕಂಥ ಒಂದು ಒಂದು ಸ್ಥಿತಿಗೆ ಮನಸ್ಥಿತಿಗೆ ಅವ್ರು ಹೆಂಗೆ ಹೋಗ್ತಾರೆ ರೌಡಿಗಳು ಆಗಬೇಕಾದ್ರೆ ಅದಕ್ಕೆ ಗುಣಗಳಿರಬೇಕು ಸರ್ ಒಂದು ಅತ್ಯಂತ ಹೆಚ್ಚಿನ ಈಗೋ ಇರಬೇಕು ಆ ಮನುಷ್ಯನಿಗೆ ಅವನಲ್ಲೇ ಡೆವಲಪ್ ಮಾಡ್ಕೊಬಿಡ್ತಾನೆ ಐ ಆಮ್ ಎ ಸುಪೀರಿಯರ್ ದ್ಯಾನ್ ಇಲ್ಲಿರ್ತಕ್ಕಂಥವ್ರಿಗೆ ನಾನೇ ನಾನು ಅವರೆಲ್ಲ ಏನು ನಿಕೃಷ್ಟ ಅಂದರೆ ಅವನು ಯಾವ ಮಟ್ಟಕ್ಕೆ ಅವನಲ್ಲಿ ಡೆವಲಪ್ ಆಗಿಬಿಡುತ್ತೆ ಈಗೋ ಅಂತ ಅಂದರೆ ಯಾರಾದರೂ ಗುರು ಅಣ್ಣ ಬಾಸ್ ಅಂತ ಕರೆದಿಲ್ಲ ಅಂದರೆ ಅವನು ಹೊಡೆದಾಕ್ಬಿಡುವಂಥ ಮನಸ್ಥಿತಿ ಇರ್ತದೆ ಅವನಿಗೆ ಅದನ್ನು ಸಮಾಜದಲ್ಲಿ ಬೆಳವಣಿಗೆ ಬೆಳೆಸ್ಕೊಳ್ತಾ ಹೋಗ್ತಾನೆ ಅವನು ಅವನಿಗೆ ಬಂತ ಅವನಿಗೆ ಯಾರ ಬಂದು ಹೇಳಿದ್ರೆ ಸಾಕು ಆಮೇಲೆ ಅವರುಗಳು ಫ್ರೆಂಡ್ಸು ಅಂದ್ಬಿಟ್ರೆ ಇವನು ಜೀವನ ಕೊಟ್ಬಿಡ್ತಾನೆ ಒಬ್ಬ ರೌಡಿ ಗುಣ ಏನು ಅಂದರೆ ಒಂದು ತ್ಯಾಗ ಅವನಿಗೆ ಮನೆಗೆ ನುಗ್ಗಿ ಅಂತ ಅವ್ರು ಹೊಡೆದಂತೆ ಹಿಂಗೆ ಹೊಡೆದಂತೆ ಅಂದರೆ ಏನು ಅವನ ತಲೆಯಲ್ಲಿ ಕಾಣಿಸುವಂಥದ್ದು ಇವ್ನು ಹೊಡೆದವನು ಯಾರು ಅವ್ನು ಸಹಿಸ್ಬೇಕಷ್ಟೇ ನನಗೆ ಬೇಕಾದಂಥ ಒಬ್ಬ ಸ್ನೇಹಿತನ ಹೊಡೆದ ಅಂದರೆ ಅವನು ಯಾರೇ ಆಗಿದ್ರು ಅವನ್ನ ಕೊಲ್ಲಬೇಕು ಇನ್ನೇನು ಅವ್ರು ಅವ್ರು ಸಾಯಿಸುವವರೆಗೂ ಇನ್ನು ಬೇರೆ ಅವ್ರು ಹಾಗಾದರೆ ಅದಕ್ಕಾಗಿ ನಾನು ಏನು ಪರಿಣಾಮವನ್ನು ಪ್ರತಿಫಲವನ್ನು ಉಣ್ಲಿಕ್ಕೂ ಸಿದ್ಧ ಅಲ್ಲ ಅವ್ರು ರೆಡಿಯಾಗೆ ಅಂತಂದ್ರೆ ನಾನು ಜೈಲಿಗೆ ಬೇಕಾದ್ರೆ ಹೋಗ್ಬೋದು ನನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಹೊಡಿಬೋದು ನನ್ನ ಕೊಲ್ಲಬಹುದು ಪೊಲೀಸ್ ಸ್ಟೇಷನ್ನು ಮತ್ತೆ ಕೆಲವಷ್ಟು ಅಧಿಕಾರಿಗಳ ಮುಂದೆ ಹೋಗೋಕ್ಕೆ ಸಿಗಾಕಬಿಟ್ರೆ ಭಯ ಅವ್ರಿಗಷ್ಟೇ ಜೈಲೆಲ್ಲ ಅವ್ರಿಗೊಂಥರ ಫೈವ್ ಸ್ಟಾರ್ ಹೋಟ್ಲ್ ಇದ್ದಂಗೆ ಅವ್ರಿಗೆ ಒಳಗಡೆಗೆ ಹೋಗ್ಬಿಟ್ರೆ ಅತ್ಯಂತ ಪ್ರೊಟೆಕ್ಟಿವ್ ಪ್ಲೇಸು ಟೈಮ್ ಜೈಲಿಗೆ ಹೋಗ್ಲಿಕ್ಕೆ ಹೌದು ಸರ್ ಜೀವ ಉಳಿಸ್ಕೊಳ್ಳೋಕೆ ಆಯ್ಕೆ ಮಾಡ್ಕೋತಾರೆ ಜೀವ ಉಳಿಸ್ಕೊಳ್ಳೋಕೆ ಜೈಲಿಗೆ ಹೋಗ್ಬಿಡ್ತಾರೆ ಹೊರಗೆ ಬಂದರೆ ಸಾಯ್ತೀವಿ ಹೊರಗಡೆ ಇದ್ಬಿಟ್ರೆ ಜಾಸ್ತಿ ಪಶ್ಚಾತ್ತಾಪ ನೋಡಿದ್ದೀರಾ ನೀವು ರೌಡಿಗಳಲ್ಲಿ ಹೇಳಿದ್ರೆ ಮಾಡಬಾರ್ದಿತ್ತು ನಾನು ಇಲ್ಲ ಹೇಳ್ತಾರೆ ಸರ್ ನೋಡಿ ಸರ್ ನಮ್ಮವ್ರಿಗೆ ಮರ್ಡರ್ ಮಾಡ್ಬಿಟ್ಟ ಸರ್ ನಮ್ಮ ನಾವು ಹೋಗಿ ಹತ್ರ ಬಿದ್ದುಬಿಟ್ಟ ಸರ್ ಮನುಷ್ಯ ಅಲ್ವ ಸಾಮಾನ್ಯವಾಗಿ ಪಶ್ಚಾತ್ತಾಪ ಬಂದೇ ಬರುತ್ತೆ ಒಂದೇನಾಗುತ್ತೆ ಆ ವಿಷಯ ಸರ್ಕಲಲ್ಲಿ ಒಳಗೆ ಸಿಗಾಕಬಿಟ್ಟಾಗ ಗುಂಪಿಂದ ಈಚೆ ಬಂದರೆ ಹೆಂಗೆ ತಿಂದ್ಬಿಡ್ತಾವೆ ನೋಡಿ ಹುಲಿಗಳು ಹಿಡ್ಕೊಂಡು ಆಚೆ ಒಂಟಿಯಾದಾಗ ಹಂಗೆ ತಿಂದ್ಬಿಡ್ತಾರೆ ಬೇರೆಯವರು ಕಾಯ್ತಾ ಇದೆಲ್ಲ ಹುಡುಗರಿಗೆ ಗೊತ್ತಾಗಬೇಕಲ್ಲ ಗೊತ್ತಾಗಲ್ಲ
ಒಳಗಡೆ ಹೋಗೋದಷ್ಟೇ ಗೊತ್ತು, ಈಚೆ ಬಂದಾದ್ಮೇಲೆ ಗೊತ್ತಾಗ್ತದೆ ಅಷ್ಟು ಸತ್ತು ಹೋಗ್ಬಿಡ್ತಾರೆ. ಅದೇ ಈಚೆ ಬಂದಾಗ ಸರಿ ಇರಲ್ಲ ಅನ್ನತಕ್ಕಂಥ ಅವ್ರಿಗೆ ಒಳಗೆ ಹೋಗೋ ಗೊತ್ತಾಗಲ್ಲ, ಬಿಸಿ ರಕ್ತ. ಹೌದು, ಒಳಗಡೆ ಹೋಗ್ಬೇಕಾದಂಥ ಸಮಯದಲ್ಲಿ ಏನಾಗ್ತದೆ ಉದ್ವೇಗ. ಹೌದೌದು, ನೋಡಿ ಕಾಂಪೌಂಡ್ ಹಾಕ್ಸ್ತಾರೆ, ದುಡ್ಡು ಸಿಗುತ್ತೆ, ಅಲ್ಲಿ ಗಲಾಟೆ ಆಯ್ತದೆ, ಅಲ್ಲೊಂದು ಗುಂಪು, ಮತ್ತೆ ಇವ್ರು ಅವ್ರನ್ನ ಈ ಕಡೆ ಅವ್ರು ಇನ್ಯಾರಾದ್ರೂ ಕಾಂಟ್ರಾಕ್ಟ್ ಕೊಡ್ತಾನೆ, ಆಗ ಈ ಗುಂಪು, ಆಗ ಅವ್ನು ಗುಂಪಿಲ್ಲದೆ ಬೇರೆ ಒಬ್ಬ ಒಂಟಿ ಓಡಾಡೋಕ್ಕಾಗೋದಿಲ್ಲ, ಅವ್ರ ಸೆಕ್ಯೂರಿಟಿ ಬೇಕು, ಅವ್ರ ಜಾಗ ಬೇಕು, ಅವ್ರ ಗಾಡಿಗಳು ಬೇಕು, ಅವಾಗ ಮನೆ ಬಿಡಬೇಕಾಗುತ್ತೆ, ಮನೆ ಹುಡುಕ್ತೀವಿ, ಪೊಲೀಸರು ನುಗ್ತಾರೆ, ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಗುಂಪುಗಳ ಜೊತೆ ಆಟೋಮೆಟಿಕ್ಕಾಗಿ ಸೆಗ್ರಿಗೇಟ್ ಆಗಿಬಿಡ್ತಾರೆ ಅವ್ರು ಫುಲ್ಲು ಕಂಪ್ಲೀಟು. ಒಂದು ಸಾಕು, ಒಂದೇ ಒಂದು ಇನ್ಸ್ಟೆನ್ಸ್, ಸಣ್ಣ ಇನ್ಸಿಡೆಂಟ್ ಸಾಕು ಸರ್. ವರ್ಷಕ್ಕೆ ಮೂರು ಏರಿಯಾಗಳಲ್ಲಿ ಮೂರು ಮಾಡ್ತಾರ ಹಬ್ಬ, ಅಣ್ಣ ಮುಂದಂತೂ ಒಂದು ಮಾಡೇ ಮಾಡ್ತಾರ, ಕಲೆಕ್ಷನ್ ನಡೀತದ, ರಾಜ್ಯೋತ್ಸವ ಕಲೆಕ್ಷನ್ ನಡೀತದ, ಇನ್ಯಾವುದೋ ಒಂದು ದೇವ್ರದ್ದು ಒಂದು 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 30 ವರ್ಷದಲ್ಲಿ ಅದೊಂದು ಗ್ರ್ಯಾಂಡಾಗ ಮೂರು ಕಲೆಕ್ಷನ್ಸ್ ನಡೆದೇ ನಡೀತದ. ಭಾಳ ಅತ್ಯಂತ ಹೆಚ್ಚಿಗೆ ಕಲೆಕ್ಷನ್ ಮಾಡ್ತಾರೆ ದುಡ್ಡುಗಳು ಗಣಪತಿ ಹಬ್ಬ. ಯಾವ ಗಣಪತಿ ಹಬ್ಬದಲ್ಲಿ ಕಲೆಕ್ಷನ್ ಯೂಜ್ ಅಮೌಂಟ್ಗೆ ಕಲೆಕ್ಟ್ ಮಾಡ್ತಾರೆ, ಅದನ್ನೆಲ್ಲನೂ ಸ್ವಂತಕ್ಕೆ ಬೆಳೆಸ್ಕೊಡ್ತಾರೆ ಅರ್ಧ, ಇನ್ನು ಅರ್ಧ ಮಾತ್ರ ಖರ್ಚು ಮಾಡ್ತಾರೆ. ಆ ಹಂಚ್ಕೊಳ್ಳೋದ್ರಲ್ಲಿ ಹೊಡೆದಾಟಗಳು ಶುರುವಾಯ್ತವೆ, ಗಲಾಟೆಗಳು ನಡೀತಾವೆ, ಅವ್ರ ಮರ್ಡರ್ಗಳು ಶುರುವಾಗ್ತವೆ, ಅದ್ರ ಮಧ್ಯೆ ಅವರು ಮಾಡ್ತಕ್ಕಂಥ ಅಲ್ಲಿ ಚಿಲ್ಲರೆ ಕೆಲಸಗಳು ಲವ್ಗಳು ಮಧ್ಯೆ ವೈರತ್ವಗಳು ಉಟ್ಕೋತಾವೆ ಆ ಏರಿಯಾಗಳಲ್ಲಿ. ಹೀಗೆ ಬೆಳೆಯೋದಕ್ಕೆ ಏನು ಕಾರಣ ಅಂತ ಹೇಳಿಲ್ಲ, ಕಾರಣವಿಲ್ಲದೇ ರೌಡಿಸಮು ಆಟೋಮೆಟಿಕ್ಕಾಗಿ ಅವರು ಬುಡದಲ್ಲೇ ಬೆಳ್ಕೊಂಡು ಹೋಗ್ತಾ ಇರ್ತದೆ. ನೀವು ಇಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದೀರ, ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ನಿಸ್ತದ ನಾನು ಇದನ್ನು ಈ ಹೊಸದಾಗಿ ಎಂಟ್ರಿ ತಗೋತಿರ್ತಕ್ಕಂಥವರಿಗೆ ಹೇಳಬೇಕು, ಅವ್ರಿಗೊಂದಷ್ಟು ಮಾರ್ಗದರ್ಶನ ನೀಡಬೇಕು ನಿಮ್ಮ ಅನುಭವದ ಆಧಾರದಲ್ಲಿ, ಅವರು ಒಳಗೆ ಹೋಗಿದ್ರೆ ಒಂದು ಸಲ ಸಿಕ್ಕಾಕೊಂಡ್ರೆ ಅಲ್ಲಿ ಹೇಗೆ ಬರೋದು ಕಷ್ಟವಾಗ್ತದೆ, ಹೇಗೆ ಅದೊಂದು ಅದರ ಕಬಂಧ ಭಾವಗಳಲ್ಲಿ ಹಿಡ್ಕೊಂಡ್ಬಿಡ್ತದೆ ಆ ವ್ಯವಸ್ಥೆಯಲ್ಲಿ, ಬರಬೇಕು ಅಂತಂದರೂ ಬರಲಿಕ್ಕಾಗೋದಿಲ್ಲ. ಈಗ ಅನೇಕ ಮಂದಿ ನಿಮ್ಗೆ ಗೊತ್ತಿದೆ, ಬಂದು ಸುಮ್ಮನೆ ಇರ್ತಾರೆ, ಕೊಚ್ಚಾಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ನಾವು ಎಂತೆಂಥ ರೌಡಿಸಮ್ ನೋಡಿದ್ದೀವಿ ಅಂದರೆ, ನಾವು ಸ್ಟೋರಿನ ಕಾಕತ್ಕರ್ ಅವ್ರು ಮಾಡಬೇಕು, ನೋಡಂಗೆ ಮಾಡಿ ತೋರಿಸ್ತೀನಿ, ನನ್ನ ಸ್ಟೋರಿನ ಕಾಕತ್ಕರ್ ಅವ್ರು ಮಾಡಬೇಕು ಅಂದರೆ, ಕಾಕತ್ಕರ್ ಅವರ ಕ್ರೈಮ್ ಸ್ಟೋರಿನಲ್ಲಿ ನಾನೊಬ್ಬ ನಾಯಕ ಆಗಬೇಕು ಅಂಥ ಮನಸ್ಥಿತಿಯವರು ಸಾವಿರಾರು ಜನಗಳು ಬೆಂಗಳೂರು ಸಿಟಿಯಿಂದಲೇ ಉಟ್ಕೊಳ್ತಾ ಇದ್ರು ಆಗ. ಹಾಂ, ಏನು ಮಾಡ್ತೀರಿ ಅವ್ರಿಗೆ, ಏನು ಹೇಳ್ತೀರಿ ನೀವು, ಅದನ್ನೇ ಚೂಸ್ ಮಾಡ್ಕೋತೀನಿ ನಾನು, ಕಾಕತ್ಕರ್ ಸ್ಟೋರಿನಲ್ಲಿ ಎಪಿಸೋಡಲ್ಲಿ ನಾನೊಬ್ಬ ನಾಯಕ ಆಗ್ತೀನಿ. ಆ ನಂತರ ರವಿ ಬೆಳಗೆರೆ. ಹೌದು, ಅದರಲ್ಲಿ ನಾನೊಬ್ಬ ಹೀರೋ ಆಗಿ ನಾನು ನೋಡಬೇಕು ನಾನು ನನ್ನನ್ನು ಅಂತ ಅನ್ನುವಂಥ ಒಂದು ಮನಸ್ಥಿತಿ ಇದ್ದಂಥವನಿಗೆ. ಯಾಕಂದರೆ ಒಂದು ಆಗಲೇ ನಾವು ಮಾತಾಡಿದಂಥ ರೀತಿಯಲ್ಲಿ ಏನು ಶಿಕ್ಷೆ ಆಗ್ತದೆ ಅಂತ ಸಮಾಜಕ್ಕೆ ಕಂಡು ಬರೋದಿಲ್ಲ, ಅವರ ಜೀವಮಾನ ಎಷ್ಟು ಹಾಳಾಗ್ತದೆ, ಅವರ ವೈಯಕ್ತಿಕ ಬದುಕು ಎಷ್ಟೊಂದು ಹದಗೆಟ್ಟುಬಿಡ್ತದೆ, ಅವರ ಸಂಬಂಧಗಳು ಹೇಗೆ ಕೃಶವಾಗ್ತಾ ಹೋಗ್ತದೆ, ಇದೆಲ್ಲ ಸಮಾಜ ಗೊತ್ತಾಗೋದಿಲ್ಲ. ನಾನು ಒಂದೇ ಗೊತ್ತಾಗದ ಕಾರಣದಿಂದಾಗಿ ರೌಡಿಗೆ ಅವನು ರೌಡಿ ಅಂತ ಮಾತ್ರ ಸಮಾಜ ಗೊತ್ತಿರ್ತದೆ, ಅವನು ಅನುಭವಿಸೋದೆಲ್ಲ ಗೊತ್ತಾಗೋದಿಲ್ಲ. ಆದ್ದರಿಂದ ಸಮಾಜ ಅವನ ಬಗ್ಗೆ ಏನೂ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಅವನು ರೌಡಿಯಾಗಿ ಉಳ್ಕೊಂಡ್ಬಿಡೋದು. ತಾವು ಒಂದು ಪ್ರಶ್ನೆ ಹೇಳಿದ್ರಿ, ಎಲ್ಲೂ ಏನೂ ಒಂದೇ ಒಂದು ಚಿಕ್ಕ ಪನಿಷ್ಮೆಂಟ್ ಅವ್ರಿಗೆ ಆಗೋದಿಲ್ಲ ಅಂದ್ಬಿಟ್ಟು ಅಂತ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ. ಯಾವುದೇ ರೌಡಿಗಳ ವಿರುದ್ಧವಾಗಿ ನೀವು ಎಷ್ಟೇ ಬಲವಾದಂಥ ಚಾರ್ಜ್ ಶೀಟ್ಗಳಾಕಿ ನೀವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಕೋರ್ಟ್ಗಳ ಮುಂದೆ ತಗೊಂಡೋದಾಗ ಯಾರೇ ಒಬ್ಬ ನೀವು ಎಷ್ಟೇ ಟ್ಯೂಟ್ ಮಾಡಿ ಕರ್ಕೊಂಡೋಗಿ ಬಸ್ಸಿ, ನಾವಂತೂ ಅವ್ರನ್ನ ಎದುರಿಸ್ಬಿಟ್ಟು ಅವ್ರನ್ನ ಗುಂಡಿಟ್ಟು ಕರ್ಕೊಂಡೋಗಿ ಬಾಕ್ಸಲ್ಲಿ ನಿಲ್ಲಿಸೋಕ್ಕಾಗಲ್ಲ. ಒಂದು, ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳಿಸೋಕ್ಕಾಗೋದಿಲ್ಲ ಅಂದರೆ ಹೇಳು ನೀನು ಅಂತೇಳಿ ಬಲಾತ್ಕಾರ ಮಾಡೋಕ್ಕಾಗೋದಿಲ್ಲ. ಎಲ್ಲ ಚಾರ್ಜ್ ಶೀಟಲ್ಲಿ ಸಾಕ್ಷಿಗಳಿದ್ದೇ ಇರ್ತಾರೆ. ಲಿಂಗ ಅಂತ ಒಬ್ಬ ಕೇಳಿದಿರಿ ನೀವು, ಈಸ್ ಎ ಡಾನ್ ಬೆಂಗಳೂರು ಸಿಟಿನಲ್ಲಿ ತನ್ನ ಇವರು ಯಾರು ಕೊರಂಗು ಇದ್ದಂಗೆ ಕಾಲದಲ್ಲಿ, ಇವನು ಕತ್ರಗುಪ್ಪೆ ಲಿಂಗ ಈ ಕಡೆ ಸೈಕಲ್ ರವಿ ಹಂಗೆ ಬದಿಕೊಂಡಿದ್ದಾನೆ ಅವನೊಬ್ಬನೇ ಈಗ. ಆಮೇಲೆ ಆ ಕಡೆ ಸೈಡು ಮುಲಾಮ ಇವನು ಯಾರು ಮಚ್ಚ ಆ ಕಾಲದಲ್ಲಿ, ಕೋತಿರಾಮ ಜಾನಿ ಹೀಗೆ ಹಲವಾರು ಒಂದು ಪೂರ್ಣ ಪ್ರಮಾಣದಲ್ಲಿ ಯಾರು ನಮ್ಮ ಇವನು ಕೊರಂಗು ಇವ್ರದ್ದೆಲ್ಲ ಒಂದು ದೊಡ್ಡ ನೆಟ್ವರ್ಕ್ಗಳಿರುವಂಥ ಸಮಯದಲ್ಲಿ ಒಬ್ರಿಗೊಬ್ರಿಗೆ ಎಲ್ಲ ಅವರೆಲ್ಲ ಭಾಳ ಸಿಸ್ಟಮೆಟಿಕ್ಕಾಗಿದ್ದಾರೆ. ಒಳಗಿದ್ರು ಮಾಡ್ತಿದ್ರು, ಒಳಗೆ ಜೈಲಿಗೆ ಹೋದರೂ ಸುಪಾರಿ ತಗೊಂಡು ಮಾಡಿಸ್ತಿದ್ರು, ಅದು ನಿರಂತರವಾಗಿ ಮಾಡ್ತಿದ್ರು. ಅವರು ಒಳಗಿದ್ರು ಸಂಪಾದನೆ ಮಾಡೋರು ದುಡ್ಡನ್ನ. ಅವರು ಲಿಂಗನಿಗೆ ಅವ್ರ ಮನೆಯಲ್ಲೇ ಅವ್ರ ತಾಯಿ ತಮ್ಮಂದಿರು ಅವ್ರ ಸಂಬಂಧಿಕರು ಕೆಲವು ಜನ ಎಲ್ಲ ಬಂದಿದ್ರು, ಅವ್ರ ಎದುರುಗಡೆನೆ ಓಪನ್ ಹಾಲ್ನಲ್ಲೇ ಅವನನ್ನು ಸಾಯಿವರೆಗೂ ಕತ್ತರಿಸಿ ಬಂದುಬಿಟ್ರು. ಅವ್ನ ಮನೆಯಲ್ಲೇ ಕೋರ್ಟಿಂದ ಅವಾಗ ತಾನೇ ಒಳಗಡೆ ಬಂದಿದ್ದ, ಊಟಕ್ಕೆ ಅವ್ರ ಅಮ್ಮ ಹೋಗಿ ತಟ್ಟೆ ತಗೊಂಬಂದು ಇಡ್ತಾ ಇದ್ದಂಗೆ ಕತ್ತರಿಸ್ತಾ ಇದ್ರು ಎದುರುಗಡೆ. ಅದು ಕೇಸ್ ಬಂತು, ಅದು ಕೋರ್ಟಲ್ಲೇ ನಡೀತು, ಅದು ನ್ಯಾಯಾಲಯದ ಮುಂದೆ ಎವಿಡೆನ್ಸು ಆಯಿತು. ಸಾಕ್ಷಿ ಯಾಕಾಗಲಿಲ್ಲ, ಶಿಕ್ಷೆ ಆಗಲಿಲ್ಲ ಅಂತ ನೀವು ಕೇಳ್ಬೋದು. ನಮಗೆ ಯಾವುದೇ ಸಂಬಂಧಿಕರಿಗೆ ಸಂಬಂಧಪಟ್ಟಂತಹ ಏನು ಸಾಕ್ಷಿಗಳಿರ್ತಾವಲ್ಲ ಅದನ್ನು ಕೋರ್ಟ್ಗಳು ಗಣನೆಗೆ ಅತ್ಯಂತ ಕಡಿಮೆ ತಗೊಳ್ತವೆ.
ಅವರಿಗೆ ಬೇರೆಯವರು ಹೇಳಬೇಕು ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ನಾವು ಪೂರ್ಕವಾಗಿ ಹೇಳಬೇಕು ಸಾಂದರ್ಭಿಕ ಸಾಕ್ಷಿಗಳು ಬೆಳಗ್ಗೆ ಎದ್ದ ಅಂದ್ರೆ ಮರ್ಡರ್ ಮಾಡಿಬಿಟ್ಟು ಜೀವಮಾನದಲ್ಲಿ 12 ತಿಂಗಳಲ್ಲಿ ಮಿನಿಮಮ್ 9 ತಿಂಗಳು ಜೈಲಿನ ವಿರುದ್ಧವಾಗಿ ಜೈಲಲ್ಲೇ ಇರತಕ್ಕಂತ ಅವರ ವಿರುದ್ಧವಾಗಿ ಯಾರಾದರೂ ನಿಂತುಕೊಂಡ ಬಾಕ್ಸ್ ಒಳಗಡೆ ನಾನು ಹೇಳ್ತೀನಿ ಅಂತ ಹೇಳುವಂತ ಮನಸ್ಥಿತಿ ಯಾರಿಗಾದರೂ ಬರುಕ್ಕೆ ಸಾಧ್ಯ ಸಾಕ್ಷಿಗಳ ರಕ್ಷಣೆ ಕೂಡ ಆಗೋದಿಲ್ಲ ಅಲ್ಲ ಅಲ್ಲ ನಾವು ರಕ್ಷಣೆ ಮಾಡೋಕೆ ಆಗಲ್ಲ ಅವರು ನಾವು ಹೆಂಗೆ ಏನು ದಿನವಿಡಿ ನಾವು ಅವರಿಗೆಲ್ಲ ಪೊಲೀಸ್ ಮನೆ ಮುಂದೆ ಪೊಲೀಸ್ ಕುಳುಕಾತ್ತು ನಿಮ್ಮ ಪ್ರಕಾರ ಇದನ್ನ ಸರಿ ಮಾಡಬೇಕಿದ್ರೆ ಈ ನ್ಯಾಯ ವ್ಯವಸ್ಥೆಯಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಬೇಕು ನೋಡಿ ಟ್ರಯಲ್ ಸಿಸ್ಟಮ್ ಬೇರೆ ಆಗಬೇಕು ಹೆಂಗೆ ಮರ್ಡರ್ ಕೇಸಸ್ ಗಳಲ್ಲಿ ಗ್ಯಾಂಗ್ ಏನಿದೆಯಲ್ಲ ಓಸಿಡಬ್ಲ್ಯೂ ನಾವು ಏನು ಮಾಡ್ತೀವಲ್ಲ ರೌಡಿಗೆ ಸಂಬಂಧಪಟ್ಟಂತ ರೌಡಿ ಪಟ್ಟಿ ಆಸಾಮಿಗಳು ಅಂತ ನಾವೇನು ಮಾಡ್ತೀವೋ ಕೇಸಸ್ ಗಳಲ್ಲಿ ರೌಡಿ ಪಟ್ಟಿ ಇರತಕ್ಕಂಥ ಆಸಾಮಿ ಟ್ರಯಲ್ ಕೇಸಸ್ ಗಳಲ್ಲಿ ಅದನ್ನು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಅದರಲ್ಲಿ ಭಾಳ ಕಮ್ಮಿ ಎವಿಡೆನ್ಸಸ್ಗಳನ್ನ ಪರಿಗಣನೆ ಮಾಡಬೇಕು ಕೋರ್ಟ್ಗಳು ಇಲ್ಲ ಅಂದರೆ ಯಾವ ಕಾರಣಕ್ಕೂ ಇನ್ನೂ 100 ವರ್ಷ ಹೋದ್ರೂ ನೀವು ಆಗಲಿಲ್ವಾ ಎವಿಡೆನ್ಸ್ಗಳೇ ಅಂದರೆ ಜಯರಾಜಗೆ ಶಿಕ್ಷಕ್ಕೆ ಒಳಗಿದ್ದ ಫಾರ್ ಯುವರ್ ಇನ್ಫಾರ್ಮೇಷನ್ನು ಅವನು ಶಿಕ್ಷೆ ಅನುಭವಿಸ್ತವನೇ ಇದ್ದ ಕಬ್ಬನ್ಪೇಟೆ ಕಿಟ್ಟಿ ಕೇಸ್ ಒಳಗಡೆ ಒಳಗಡೆ ಇದ್ದ ಅವನು ಆಗಿದ್ದೇವೆ ಆಗಲಿಲ್ಲ ಅಂತ ಅನ್ನುವಂಗಿಲ್ಲ ಬಟ್ ಅತ್ಯಂತ ಜಾಸ್ತಿ ಆಗಲಿಲ್ಲ 99 ಆಗಲಿಲ್ಲ ಒಂದಾಗಿದೆ ಯಾರಿಗೂ ಮರಣದಂಡನೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರು ಜೈಲಲ್ಲೇ ಕೊಳ್ತು ಸತ್ತಿರತಕ್ಕಂಥದ್ದಾಗಿರ್ಬೋದು ಆದರೆ ಅವರಿಗೆ ಏನೋ ರಿಗರಸ್ ಇಂಪ್ರಿಸನ್ಮೆಂಟ್ ಆಗಿಬಿಟ್ಟು ಅದು ಜನಕ್ಕೆ ಗೊತ್ತಾಗಿರ್ತಕ್ಕಂಥದ್ದಾಗಿರ್ಬೋದು ಜೈಲಲ್ಲಿ ಹಿಂಗಾಗಿದೆ ಅಂತ ನೋಡುವಂಥದ್ದು ನೋಡಿ ಅದೊಂದು ಯಾವುದೋ ಒಂದು ವಿಡಿಯೋ ಅವತ್ತು ನೋಡಿರ್ತಕ್ಕಂಥದ್ದು ಅದು ಯಾರೋ ಒಬ್ಬ ಮರ್ಡರ್ ಪ್ಲ್ಯಾನ್ ಮಾಡ್ದ ಅನ್ನತಕ್ಕಂಥದ್ದು ಏನು ಟೈಗರ್ ಕಿಂಗ್ ಅನ್ನತಕ್ಕಂಥ ಒಂದು ಸೀರಿಯಲ್ ಅದರಲ್ಲಿ ಅವನೇನೋ ಪ್ರಾಣಿಗಳನ್ನು ಸಾಕ್ತಾ ಇದ್ದ ಅವನನ್ನು ಇವತ್ತಿನ ತನಕ ಅವನಿಗೆ ಹೋಗ್ಕೊಂಡು ಪ್ರೆಸಿಡೆಂಟು ಅಮೇರಿಕನ್ ಪ್ರೆಸಿಡೆಂಟ್ ಆತನಿಗೆ ಕ್ಷಮಾದಾನವನ್ನು ನೀಡಲಿಕ್ಕೆ ಆಗ್ತದೆ ಅಂತ ಕೇಳಿದ್ದಾರೆ ಇಲ್ಲ ನ್ಯಾಯ ವ್ಯವಸ್ಥೆ ನೋಡ್ಕೋತದೆ ಅನ್ನತಕ್ಕಂಥದ್ದು ಅಂತ ಆದರೆ ಇಲ್ಲಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಅವ್ನು ಮಾಡಿರ್ತಕ್ಕಂಥ ಮರ್ತೆ ಹೋಗ್ಬಿಡ್ತದೆ ಜನಕ್ಕೆ ಅನ್ಸಲಿಕ್ಕೆ ಶುರು ಅವ್ನು ಮಾಡೇ ಇಲ್ಲವೇನೋ ಅನ್ನತಕ್ಕಂಥ ಭಾವನೆ ಬಂದು ನೋಡಬೇಕು ಅದೇ ರೌಡಿಗಳ ಕೇಸಸ್ ಆದ್ದರಿಂದ ಹೊಸಬ್ಬರು ಬರೋರಿಗೆ ಅದೊಂದು ರೀತಿಯ ಉತ್ತೇಜನವಾಗಿಬಿಡ್ತದಲ್ಲ ಆಯಿತು ಜೀವನದಲ್ಲಿ ಒಂದಷ್ಟು ವರ್ಷಗಳನ್ನು ಅದು ಮತ್ತೆ ಈಗ ಜೈಲ್ ರಿಟರ್ನ್ ಅಂತಂದುಬಿಟ್ರೆ ಅದೊಂದು ಹೊಸ ಒಂದು ಹಣೆಪಟ್ಟಿ ಅಲ್ವಾ ಅಂತ ಹೇಳಿದ್ರೆ ನಿಮಗೆ ಮರ್ಯಾದೆಯೂ ಸಿಗ್ಲಿಕ್ಕೆ ಶುರು ಆಗಿಬಿಡ್ತದೆ ಜನ ಅವನು ಈ ಮರ್ಡರ್ ಕೇಸಲ್ಲಿ ಇಷ್ಟು ಹಾಫ್ ಮಾಡ್ರು ಫುಲ್ ಮಾಡ್ರು ಇಷ್ಟು ಮಾಡ್ರು ಈಗ ಸೀರಿಯಲ್ಗಳಲ್ಲಿ ಅದೇ ಒಂದು ತಮಾಷೆ ವಿಷಯ ಹೌದು ರೌಡಿ ಕೇಸಸ್ಗಳಲ್ಲಿ ಸರ್ ನೀವು ಹೇಳೋದು 100 ನಾವು ಫೇಲ್ ಆಗ್ತಾ ಇದೀವಿ ಅದು ಕನ್ವಿಕ್ಷನ್ ಅಲ್ಲ ಎಷ್ಟೋ ಒಳ್ಳೆಯ ಎಷ್ಟೋ ಹುಡುಗರು ಇದನ್ನ ಇದಕ್ಕೆ ಬರೋದನ್ನ ತಡಿಲಿಕ್ಕೆ ಸಾಧ್ಯವಾಗ್ತದೆ ಅವ್ರಿಗೆ ಶಿಕ್ಷೆ ಡಿಟರೆಂಟೇ ಇಲ್ಲ ಅವ್ರಿಗೆ ಜೀವಾವಧಿ ಶಿಕ್ಷೆಗಳು ಆಗ್ತಾ ಇದಾವೆ ಅಂತಂದ್ರೆ ಅಲ್ಲಿ ರೌಡಿಸಮ್ ಕಮ್ಮಿ ಆಗ್ತಕ್ಕಂಥದ್ದು ಆಗ್ತದೆ ಅವನಿಗೆ ಆಗ್ತಂತೆ ಅವನಿಗೆ ಲೈಫ್ ಆಯ್ತಂತೆ ಇವನಿಗೆ ಲೈಫ್ ಆಗಿದೆ ಅಂತ ಒಳಗಡೆ ಆ ರೌಡಿಗಳು ಲೈಫ್ ಆದವರು ಒಳಗಡೆ ಬಿಲ್ಕಿಸ್ ಬಾನು ಕೇಸ್ನಲ್ಲಿ ಆಕೆ ಗರ್ಭಿಣಿಯಾಗಿದ್ದು ಕೂಡ ರೇಪ್ ಆಗಿದೆ ಪ್ರೂವ್ ಆಗಿದೆ ಹೋಗಿದ್ದಾರೆ ಈಗ ಆಲ್ರೆಡಿ ಅವರು ಮಾಡಿರ್ತಕ್ಕಂಥದ್ದು ಅಂಥ ಅಪರೂಪದ ಒಂದು ಅಪರಾಧವಲ್ಲ ಅಂತ ಸರ್ಕಾರವೇ ಹೇಳ್ತದೆ ಹೇಳಿದ್ರೆ ಗರ್ಭಿಣಿಯನ್ನು ರೇಪ್ ಮಾಡಿರ್ತಕ್ಕಂಥದ್ದು ಹೌದಪ್ಪ ಮಾಡಿದ್ದಾರೆ ಆದರೆ ಅವ್ರು ಮಾಡಿರ್ತಕ್ಕಂಥದ್ದು ಅತ್ಯಂತ ಅಪರೂಪದ ಏನು ಅಪರಾಧವಲ್ಲ ಅಂತ ಹೇಳ್ತದೆ ಅದರಿಂದ ಬಿಟ್ಟು ಬಿಡಿ ಕೋರ್ಟಲ್ಲಿ ಅವ್ರು ಅದಕ್ಕೆ ಅವರು ಜೈಲಲ್ಲಿ ಇದ್ದಿದ್ದೇ ಕಡಿಮೆ ಬರೀ ಪರೋಲಲ್ಲೇ ಬಂದಿದ್ದಾರೆ ಎಷ್ಟೋ ಸರ್ ಹಾಗೆ ಸರ್ಕಾರಗಳೇ ಇಂಥ ನಿಲುವುಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಸಾಮಾನ್ಯ ಯಾರನ್ನು ಬೇಕಾದರೂ ಕೊಲ್ಲಬಹುದು ಅಲ್ಲ ನೋಡಿ ಸರ್ ಯಾವುದೇ ಒಂದು ಸಬ್ಜೆಕ್ಟ್ ನಾನು ಅಷ್ಟೇ ನಾನು ಕೆಲವಷ್ಟು ಪೇಪರ್ಗಳನ್ನ ಈಗ ಮೀಡಿಯಾಗಳನ್ನ ಫಾಲೋ ಮಾಡಿ ನಾನು ಮಾತಾಡ್ತೀನಿ ಮಾತಾಡೋದಿಲ್ಲ ಅಂತಲ್ಲ ಮಾತಾಡ್ಬೋದು ಯಾವುದೇ ಕೇಸ್ನೇ ಆಗಲಿ ನಾನು ಎವಿಡೆನ್ಷಿಯರಾಗಿ ಮಾತಾಡ್ತೀನಿ ಅಂದರೆ ನನಗೆ ಗೊತ್ತಿರುವಂಥದ್ದು ಆಮೇಲೆ ನಾನು ಇಯರ್ಸೆ ಮಾತಾಡೋದಿಲ್ಲ ಖಂಡಿತವಾಗಲೂ ಆಮೇಲೆ ನನ್ನ ಹತ್ರ ಇರೋ ಡಾಕ್ಯುಮೆಂಟೇಷನ್ ಇಟ್ಕೊಂಡು ನಾಳೆ ಈಗ ಮಾತಾಡ್ದಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಗಳು ಆಮೇಲೆ ನಾನು ಎಲ್ಲ ಡಾಕ್ಯುಮೆಂಟ್ಗಳು ಇಟ್ಟಿದ್ದೀನಿ ಯಾವ ಕಾರಣಕ್ಕೂ ಪೂರ್ವಕವಾಗಿ ನಾನು ಇಯರ್ಸೆಯಿಂದ ಮಾತಾಡೋಕೆ ಹೋಗಲ್ಲ ನನಗದು ಪೂರ್ಣ ಪ್ರಮಾಣದಲ್ಲಿ ಅದು ಗೊತ್ತಿತ್ತಾ ಮಾತಾಡ್ತೀನಿ ಈಗ ನೀವೆಲ್ಲ ನೀವು ನೋಡಿರ್ಬೋದು ಹಲವಾರು ಪ್ರಕರಣಗಳಲ್ಲಿ ಈಗಾಗಲೇ ಕೇಸ್ಗಳಲ್ಲಿ ಅದು ಬಿಟ್ಬಿಟ್ಟು ಅದವಾಗಿರ್ಬೋದು ನೀವು ನಾನು ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಡೆದಂಥದ್ದು ಇರ್ಬೋದು ನಾನು ಪೊಲೀಸ್ಮನ್ ಆಗಿ ಪೊಲೀಸ್ ಆ್ಯಸ್ ಎ ಪೊಲೀಸ್ ಆಗಿ ನಾನು ಮಾತಾಡ್ಬೋದು ಏನು ಪ್ರಕಾರವಾಗಿ ಆ ಕೇಸ್ಗಳು ಕೋರ್ಟ್ಗಳಲ್ಲಿ ಟ್ರಯಲ್ ನಡೀತವೆ ಕೋರ್ಟ್ಗಳು ಏನೇನು ನೋಡ್ಕೊಳ್ತಾವೆ ಅದರೊಳಗಡೆ ಅದಾದಮೇಲೆ ಏನೇನಾಗುತ್ತೆ ಪ್ರೊಸೀಡಿಂಗ್ಸ್ಗಳು ಅಂತ ಅನ್ನುವಂಥದ್ದು ಮಾತಾಡ್ಬೋದು ಆ್ಯಸ್ ಎ ಇ ಒ ಆಗಿ ನನಗೇನು ಇಲ್ಲದೆ ಅವ್ರು ಆ ಒಂದು ಇನ್ಫರೆನ್ಸ್ ಡ್ರಾ ಮಾಡಿ ಹೇಳೋಕ್ಕಾಗೋದಿಲ್ಲ ಇಟ್ ಈಸ್ ನನಗೆ ಆ ಇನ್ಫರೆನ್ಸ್ ಡ್ರಾ ಮಾಡಿಬಿಟ್ಟು ಇದು ಹಿಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಆಗಲ್ಲ ನನ್ನ ಕೇಸ್ ಬಗ್ಗೆ ಇನ್ನೊಬ್ಬ ಇನ್ಫರೆನ್ಸ್ ಡ್ರಾ ಮಾಡಿ ಹೇಳೋಕ್ಕಾಗೋದಿಲ್ಲ ಈಗ ನಂದೊಂದು ಆರೋಪ ನೀವು ಹೇಳೋದಕ್ಕಿಂತ ಮೊದಲು ಏನು ಅಂತಂದ್ರೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕೆಲವೊಮ್ಮೆ ಎಲ್ಲರೂ ಆಗಿರಲಿಕ್ಕಿಲ್ಲ ಆದರೆ ನಾನು ಕಣ್ಣಾರೆ ನೋಡಿದ್ವಿ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಕೇಸಲ್ಲಿ ಭಾಳ ದೊಡ್ಡ ಆತ ಗ್ಯಾಂಗ್ಸ್ಟರು ಪಬ್ಲಿಕ್ ಪ್ರಾಸಿಕ್ಯೂಟರು ಮತ್ತು ಇವನ್ ಏನು ಡಿಫೆಂಡೆಂಟ್ದು ಏನು ಲಾಯರು ಇವರೆಲ್ಲ ಒಂಥರ ಅದು ಜೋಕ್ ಥರ ಮಾತಾಡೋದು
एलो कड़े पब्ली प्रासिक्यूटर् जेल कल्सुंत उद्देशवे जगज्जाहिरती डिफेंडेंट पब्ली प्रासिक्यूटर् विंक ऐन हेल्ती अदर बे कणियोद पॉइंट अंतु नान कणारे कंटिंतु कॉर्टे ना कॉर्टली तुम हत्या इशु वर्ष ट्रेल नोड़ता सर ना टेररिस्ट केसस् एविडेंस होती आमले भाला भाला बेरे केसस् निरंतर ना कॉर्ट संबंध ईगलू यू इला ना यहा केस सजा इवर न्याय सिंह वह ईओ भाला गटिया निंतकोबिट्रे अदर नूर रु सजा याके वे नम ट्रांसफर ना पोलिस स्टेशन आ पोलिस स्टेशन होती पोलिस स्टेशन बिटबिटोद फैल तक अंत तरह हद् दस तक अद्वन हुड़की अरे बरतक लैब्स नानद्नल नालेज कमी अंत बंत अधिकारी नम पोलिस ठाने मर्डर केसस्ू नड़ीत कॉर्ट ट्रेल नड़ीता यहाँ कॉर्ट नड़ीत ट्रेल एविडेन्सस्ू आगे अवंत लिस्ट मोलूए मर्डर केसस् नुन पोलिस स्टेशन नानी चार्ज तक मर्डर केसस् कॉर्टलवे यहा विचार मर्डर आयतुद नुन पात्र ऐन इन विटनेस पुश्मी कॉर्ट कल्सकोड़ नया पैसेयु का अधिकारी तकोलू दट ईज अरे और बेगे यारो पोलिस बताने फैल तक सर एलोते सर इवत मर्डर केस एविडेंस हाँ आयु हो मुगदायतु येसु यारू यार विटनेस हाँ विटनेस विटनेस रेफ्रेश मतलबीन काल पोलिस दुड्ड को स्थान बंद नन यातक तले बी अंत निबाद वर्ष हेगा व्यवहार नान पदे पदे ट्रांसपरेन्सी आफ ट्रांसफर अंत हेतनी नन ऐली ट्रांसपरेन्सी आफ पोलिस अंत बरबूंतर ट्रांसपरेन्सी आफ ट्रांसफर अब पारदर्शकते पारदर्शकते अब कमीशनर के कमीशनर रेटली आईजी आईजी रेंज मत डीजी और अधिकारी नखदली ट्रांसफर्स पूर्ण प्रमाण को पोलिस मेले ब्लेम के अधिकार इतने अलीवे इवे तरव नैतिक हे ब्लेम के विषयवे आगोद अपराध पोलिस व्यवस्थे यू चुनाव ऐनो रामकृष्ण हेगड़े अधिकार बंद सदर्भ चाकू चूरी संस्कृति और अधिकार बंद मेले हेतकदे विनह ना अधिकार बंद रीति अपराध न्याय व्यवस्थे बे क्रम कईगती अंत मैनिफेस्टोदल हाकि नोड़ी नानोब एम एल आगदू नन के गुंडा प्रवृत्ति न्याप्ति बरतक ईदार पोलिस स्टेशन के इंस्पेक्टर नेमक नानू नाकू नानूर परवा केस और विरुद्ध नानेन केस नुड़स्तान मनुष्य यहा कारण उल्सल नन इला नन नुंत भाला गटी केस कूद नान अलाड़ो केस कूदिटे नन विरुद्ध जन गुंप कटिबिटू पोलिस ठाने जन नुग्सबिड़ता नुग्सी चिंदी मिट्टा पोलिस स्टेशन और सरकार इतना पर्वन मत के इला होम मिनिस्टर तुम इवन ना ना बेग नम केस आगे तक बंद नमें गूट उड़ीतार इवेल ना केसकी कण्णारे क्यारे ಹಂಗೆ ಏನು ನಾವೇನು ಅಂತಾರ ಜಾತ್ರೆಯಲ್ಲಿ ಸಿಕ್ಕು ಬತಾಸ ನಾವು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟೇ ಅರ್ಹತೆಗಳಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಒಂದು ಸ್ಥಾನ ಸಿಗತಕ್ಕಂತ ಒಂದು ಖಾತ್ರಿ ಇಲ್ಲ ಅಂತ ಗೊತ್ತಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ದುಡ್ಡು ಕೊಟ್ಟೆ ಬರ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ರೆ ಅದರಲ್ಲಿ ಅವರ ತಪ್ಪು ಇಲ್ಲ ಯಾಕಂದ್ರೆ ಎಷ್ಟೇ ನೀವು ಒಳ್ಳೆ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಈಗ ನೀವೆಲ್ಲಾದರೂ ನಾನು ಈ ಕಡೆ ಹೋಗಿ ನಾನು ಏನಾದರಲ್ಲಿ ಮಾಡ್ತೀನಿ ಅಲ್ಲಿ ನಾನು ಕಾನೂನು ಸುವ್ಯವಸ್ಥೆನ ಸರಿ ಮಾಡ್ತೀನಿ ಅಂತಕಂತ ಆಸೆ ಇಟ್ಕೊಂಡು ಜನಾನುರಾಗಿಯಾಗಿ ಜನಪರವಾಗಿ ಕೆಲಸ ಮಾಡ್ತೀನಿ ಅಂತಕಂತ ಆಸೆ ಇಟ್ಕೊಂಡು ಅಲ್ಲಿ ಹೋಗಿ ಮಾಡಬೇಕು ಅಂತಿದ್ರು ಕೂಡ ಅಲ್ಲಿ ದುಡ್ಡು ಕೊಟ್ಟು ಹೋಗಬೇಕೇನೋ ಮತ್ತೆ ಹೋಗಾದ ಮೇಲೆ ಅಲ್ಲಿ ಒಂದಷ್ಟು ಸಂಪಾದನೆನ ಮಾಡಲೇಬೇಕೇನೋ ಹುಟ್ಟದ ನಾಯಿಗಳೆಲ್ಲ ಜಾತಿ ನಾಯಿ ಆಗಿರಲ್ಲ ಜಾತಿ ನಾಯಿ ಯಾವುದು ಬೇಟೆ ನಾಯಿ ಯಾವುದು ಅದರ ಶಕ್ತಿ ಏನು ಅಂತ ಅನ್ನುವಂಥದ್ದು ಗೊತ್ತಾಗ್ತಕ್ಕಂಥದ್ದು ಯಾರಿಗೆ ಅದನ್ನು ಪಳಗಿಸ್ತಾರಲ್ಲ ನೋಡ್ತಾರಲ್ಲ ಹತ್ತಿರದಲ್ಲಿ ಹಲವಾರು ದಿವಸ ಪೊಲೀಸ್ ಕೆಲಸ ಅವನ ಕೆಲಸ ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಅಂದರೆ ಹಿರಿಯ ಅಧಿಕಾರಿಗಳಿಗೇನು ಏನು ಲಾಲಿಪಾಪ್ ಚೀಪ್ತಾ ಇರ್ತಾರೆ ಅಂದರೆ ಅವ್ರು ಯಾತಕ್ಕಾಗಿ ಏನು ಅಲ್ಲ ಕೂತ್ಕೊಂಡಿರ್ತಾರೆ
ಯಾವ್ಯಾವ ವಿಚಾರದಲ್ಲಿ ತಮ್ಮ ವಿಚಾರ ಬಂದಂಥ ಸಂದರ್ಭದಲ್ಲಿ ಬೇಕಾದರೆ ಹೋರಾಟ ಮಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ, ಆದರೆ ಈ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ಅನೇಕ ಮಂದಿ ಬಾರಿ ನೀವೇ ಹೇಳಿದಂಥ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲವು ಭಾಳ ಒಳ್ಳೆಯ ಗೃಹಮಂತ್ರಿಗಳನ್ನು ಕರ್ನಾಟಕ ಕಂಡಿದೆ, ಅವರಿಗೆ ಒತ್ತಡ ತರಬಹುದಲ್ಲ. ಈಗಿನ ಗೃಹಮಂತ್ರಿಗಳು ಹೇಳ್ತಾರೆ ಕನಿಷ್ಠ 2 ವರ್ಷ ಆದರೂ ಕೊಡಬೇಕು ಒಬ್ಬ ಇನ್ಸ್ಪೆಕ್ಟರ್ಗೆ ಅಂತ ಅಂತಾರೆ. ಅದು ಅವ್ರಿಗೆ ಯಾತಕ್ಕಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾಲದಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಕೊನೆ ಲಾಸ್ಟ್ ಒಂದು ಪೇಜಲ್ಲಿ ಒಂದು ಇಂಚಿ ಆಗಿಬಿಡ್ತಿದ್ರು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ, ಅವ್ನು ಕೆಟ್ಟವನ ಒಳ್ಳೆಯವನ ಅಂದ್ಬಿಟ್ಟು ಅಂತ. ಅದು ಪ್ರಯೋಜನ ಆಗೋದಿಲ್ಲ. ಈಗ ಎಲ್ಲ ಡಿ ಸಿ ಪಿ ಕೆಳಗಡೆ ಏನು 15 ಪೊಲೀಸ್ ಸ್ಟೇಷನ್, 15 ಪೊಲೀಸ್ ಸ್ಟೇಷನ್ ಬರ್ತವೆ. ಡಿಸ್ಟ್ರಿಕ್ಟಲ್ಲೂ ಅಷ್ಟೇ, ಡಿ ಸಿ ಪಿ ಲೆವೆಲ್ ಸಿಟಿ ಕಮಿಷನರ್ ರೇಟಲ್ಲೂ ಅಷ್ಟು ಬರ್ತವೆ. 15 ಜನ ಇನ್ಸ್ಪೆಕ್ಟರ್ಗಳನ್ನ ಅವ್ರದ್ದು 15 ಜನ ಅವ್ರ ಕತೆಗಳು ಅವ್ರದ್ದು ಹೆಂಗೆ ಅಂತ ಇಂಪಾರ್ಷಿಯಲ್ ಆಗಿ ಕತೆ ಬರ್ಕೊಂಡು ಬರೋದು ಕಷ್ಟ ಆಗುತ್ತಾ? ಒಬ್ಬ ಡಿ ಸಿ ಪಿ ಒಬ್ಬ ಇನ್ಸ್ಪೆಕ್ಟರ್ ಇವ್ನ ಗುಣ ಹಿಂಗೆ, ಇವನಿಗೆ ಈ ಥರ ಮಾಡ್ತಾನೆ, ಇವನಿಗೆ ಈ ಕೆಲಸ ಇಂಥದ್ರೆ ಇವ್ನು ಪರಿಣಿತ, ಇದರಲ್ಲಿ ಇವನು ಜಾಯಿನ್ ಆಯ್ತಾನೆ, ಇವ್ನು ರೌಡಿಗಳ ಜೊತೆ ಸೇರ್ಕೋತಾನೆ, ಇವ್ನು ನಾಲಾಯಕ್ಕೂ ರಿಕವರಿ ಮಾಡಲಾರ, ಇವನು ಗ್ಯಾಂಗ್ಸ್ಟರ್ಸ್ನ ನಿಗ್ರಹಣೆ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಇವನಿಗೆ ಬೇರೆ ಒಳ್ಳೆ ಗುಣ ಇದೆ, ಇದನ್ನು ಯಾಕೆ ಬರೀಕಾಗಲ್ಲ? ಯಾಕೆ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್? ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಇದನ್ನು ಮರೆಯೋದಕ್ಕಿಂತ ಮೊದಲು ಹೇಳಲೇಬೇಕು ನಿಮಗೆ. ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಸರಿ ಮಾಡ್ತಾ ಇಲ್ಲ, ಆತ ಹೀಗೆ ಅಂತಂದರೆ ಅಪರಾಧಿಗಳ ಪರವಾಗಿ ನಿಂತು, ಅಂತಂದರೆ ಹೀಗೆ ಕೀಟ್ಲೆ ಮಾಡ್ತಕ್ಕಂಥವ್ರ ಪರವಾಗಿ ನಿಂತು ಕೆಲಸ ಮಾಡ್ತಾ ಅಂತಂದ್ರೆ, ಆಗ ಇದ್ದಂಥ ಕಮಿಷನರ್ ಒಬ್ಬರು ಹೇಳ್ತಾರೆ ನನಗೆ, ಆ ವ್ಯಕ್ತಿ ಯೂನಿಫಾರ್ಮ್ ಹಾಕ್ಕೊಳ್ಳಿಕ್ಕೂ ಯೋಗ್ಯನಲ್ಲ, ನನ್ನ ಬಿಟ್ಟರೆ ನಾನು ಕೈಯಾರೆ ಹೋಗಿ ಬಿಚ್ಚುತ್ತೀನಿ ಅವನ ಯೂನಿಫಾರ್ಮನ್ನು, ಆದರೆ ಏನು ಮಾಡೋದು, ನನಗಂಥ ಅಧಿಕಾರವೂ ಇಲ್ಲ, ನನಗೆ ಹೇಳತಕ್ಕಂಥ ನನಗೊಂದು ವ್ಯವಸ್ಥೆಯೂ ಇಲ್ಲ. ಸರ್, ನನ್ನ ಮೇಲೆ ರೆಕಾರ್ಡೇ ತಯಾರಾಗಲಿಲ್ಲ ಅಂದರೆ ನೀವು ನನ್ನ ಮೇಲೆ ಏನು ಹೇಳೋಕ್ಕಾಗುತ್ತೆ? ನನ್ನ ಮೇಲೆ ರೆಕಾರ್ಡೇ ತಯಾರು ಮಾಡಲ್ವಲ್ಲ ನೀವೇನು, ಇವ್ನು ಯೋಗ್ಯನಾ ಅಯೋಗ್ಯನಾ ಕೆಲಸಗಾರನ ಅಲ್ವಾ ಅಂದ್ಬಿಟ್ಟು ಅದಾದರೂ ಮಾಡ್ಬೋದು ಅಂತ. ಅದಾದರೂ ಕೂತ್ಕೊ ಮಾಡ್ಬೋದಲ್ಲ ಆಫೀಸಲ್ಲಿ, ಮಾಡಿದ ತಕ್ಷಣನೇ 15 ಜನ ಏನೇನು ಕತೆ ಎ ಬಿ ಸಿ ಕೊಟ್ಬಿಡ್ಲಿ, ಎ ಕ್ಯಾಟಗರಿ ಅವನು, ಇವ್ನು ಮರ್ಯಾದಸ್ತ, ಇವ್ನು ಎಲ್ಲಿ ಹಾಕೋ ಅವ್ನು ಬದುಕ್ತಾನೆ, ಒಳ್ಳೆ ಪೊಲೀಸ್ ಕೆಲಸ ಮಾಡ್ತಾನೆ, ಬಿ ಪರವಾಗಿಲ್ಲ ಇವನು ಸಿಟಿಗೆ ಲಾಯಕ್ಕಾಗವನು, ಸಿ ಇವನು ಆ ಖರ್ಚು ಹತ್ತೆ ದೊಡ್ಡಿಸಿ ಮಗನಿಗೆ ಇವನಿಗೆ ಅಂತ, ಅದು ಸಿ ಅಂದರೆ ಮಾಡಬೇಕಾ ಬೇಡವ ಅದನ್ನ? ಯಾರು ಸಿ ವರ್ಗಕ್ಕೆ ಬರ್ತಾರೋ ನಿಲ್ಲಿಸ್ಬೇಕು, ಕಿಕ್ ಮಾಡಿ ಬೆಂಗಳೂರು ಸಿಟಿಯಿಂದ ಆಚೆ ಓಡಿಸ್ಬೇಕು. ಅದು ಮಾಡೋದು ಕಷ್ಟ, ಜನರಿಗೆ ಗೊತ್ತಾಗ್ತದೆ, ಅವರೇ ಹೇಳ್ತಾರೆ ಇಲ್ಲಿ ಹಾಕ್ಬಿಡಿ ಅವ್ನ ಅಂತ. ಅಲ್ಲ, ಇವ್ರು ಒದಿತಾ ಇದ್ರೆ ತೆಗೆದು ಕಿತ್ತು ಪೊಲೀಸ್ ನೋಡೋ, ನನ್ನ ಮಗನದು ಕಿತ್ತೋದ್ರು, ಇವ್ ಕಮಿಷನರ್ ಎತ್ಕೊಂಡು ಇದನ್ನ ನೋಡಿ, ಇವರೆಲ್ಲ ಯಾವುದೇ ಒಬ್ಬ ಮಂತ್ರಿ ಹೇಳಿದ್ರು ಕೂಡ ಅವ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಡಾಕ್ಯುಮೆಂಟೇ ತಯಾರು ಮಾಡೋದಿಲ್ಲ ಅವನ ಮೇಲೆ ಅಂದ್ರೆ. ಇದು ಬಹಳ ಒಳ್ಳೆ ಒಂದು ಡಾಕ್ಯುಮೆಂಟ್ ಡಿ ಸಿ ಪಿ ಮಾಡ್ಬೋದು ಅದನ್ನ. 15 ಜನದ್ದು ಸರ್, ನಾವು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳ ಮಾಹಿತಿಗಳನ್ನ ಎಲ್ಲರನ್ನೂ ನಾವು ಮಾಡ್ಬೋದು, ನಡೆಯುವಂಥ ಎಲ್ಲ ಕೇಸಸ್ಗಳಿಗೆ ಚಾರ್ಜ್ ಶೀಟ್ ಹಾಕ್ಬೋದು, ಕೋರ್ಟ್ಗೆ ಎವಿಡೆನ್ಸ್ಗೆ ಹೋಗ್ಬೋದು, ಅದ್ರ ಮಧ್ಯೆ ಹೋಗಿ ನಾವು ದಂಡ ಹಿಡ್ಕೊಂಡು ವಿ ಐ ಪಿಗಳು ಕಾಯ್ಬೋದು. 15 ಜನ ಆಫ್ಟರ್ ಆಲ್, 15 ಜನ ಇನ್ಸ್ಪೆಕ್ಟರ್ಗಳ ಮಾಹಿತಿಗಳ, ಅವನು ಒಳ್ಳೆಯವನ ಕೆಟ್ಟವನ ಲಫಂಗನ ಅಂತ ಬರೀದು ಕಷ್ಟನ, ನಾಳೆ ದಿವಸ ಪೂರ್ಣ ನೋಡಿ ಇವನು ಲಫಂಗ, ಅವನು ಆತ್ಮಸಾಕ್ಷಿಗೆ ಬರೀಬೇಕು. ಆಮೇಲೆ ಏನೋ ಹೇಳ್ದ ಏನೋ ಅದು ಯಾರೂ ಇಲ್ಲ, ಐ ಪಿ ಎಸ್ ಆರ್ ಹಂಗೆಲ್ಲ ಮಾಡೋಕೆ ಹೋಗಲ್ಲ, ಆತ್ಮಸಾಕ್ಷಿಗೆ ಬರೀತಾರೆ. ಅದನ್ನು ಬರೆದ್ಬಿಟ್ಟು ಅದನ್ನು ಬರ್ಕೊಂಡು ಬರುವಂಥದ್ದು ಫಾರ್ವರ್ಡ್ ಮಾಡ್ಬಿಡೋದು ಸಿ ಪಿ ಅವ್ರಿಗೆ, ಕಮಿಷನರ್ಗೆ, ಈ ಇಂಥ ಗ್ರೇಡಲ್ಲಿದ್ದಾನೆ ನೀವು ಯಾರಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಕಮಿಷನ್ ಇವ್ರಿಗೆ ಡಿ ಜಿ ಕಳಿಸ್ಬಿಟ್ಟು, ಎಲ್ಲ ಹೋಮ್ ಮಿನಿಸ್ಟ್ರಿಗೆ ನೋಡಿ ಎ ಗ್ರೇಡ್ ಅವರು ಇವರೆಲ್ಲ ಇದ್ದಾರೆ, ನಮ್ಮ ಅಧಿಕಾರಿಗಳು ಪ್ರಪೋಸ್ ಮಾಡಿದ್ದಾರೆ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕಳಿಸ್ತೀನಿ ನೋಡೋಣ. ಅದು ಯಾಕೆ ಮಾಡಲ್ಲ ಹೋಮ್ ಮಿನಿಸ್ಟ್ರು? ಇವ್ರು ರೆಕಾರ್ಡೇ ಮಾಡೋದಿಲ್ಲ, ಇವ್ನು ಹಾಕಿ ಅಂದ್ರೆ ಎಲ್ಲ ಹುಣಸೆ ಮರನೇ ಕಟ್ ಮಾಡ್ಕೊಂಡು ಬಾರಿರ್ತಾರೆ, ಹಲಸಿನ ಮರನೇ ಕಟ್ ಮಾಡಿರ್ತಾರೆ, ಅವನ್ನೆಲ್ಲ ತಗೊಂಬಂದು ಇಲ್ಲಿ ರೌಡಿ ಮಾಡಿ ಅಂತ ಹೇಳಿದ್ರೆ. ನಿಜವಾಗ್ಲೂ ಹೇಳ್ತೀನಿ ಉಮೇಶ್ ಅವರೇ, ಇದು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಇದೇ ಪ್ರಥಮ ಬಾರಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು, ಇಷ್ಟೊಂದು ಅನುಭವಿಗಳಾಗಿರ್ತಕ್ಕಂಥ ನೀವು, ಇಷ್ಟೊಂದು ಸ್ಪಷ್ಟವಾಗಿ ಹೇಗೆ ಒಂದೇ ಒಂದು ಕ್ರಮದಿಂದ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಸರಿ ಮಾಡಿಬಿಡ್ಬೋದು ಅಂತ ಹೇಳಿದ್ದೀರಾ. ಸರ್, ಇನ್ನೇನೂ ಮಾಡಬೇಕಾದಿಲ್ಲ. ನಿಜವಾಗ್ಲೂ ಸಂತೋಷ. ಡಿ ಸಿ ಪಿ ಅವರು ರೌಡಿಂಗ್ಗಳನ್ನ ಮಟಾಕಿ ಅಂತ ಹೇಳಬೇಕಾಗಿಲ್ಲ, ಕಳ್ಳರನ್ನ ಹಿಡಿ ಅಂತ ಹೇಳಬೇಕಾದಿಲ್ಲ, ರಿಕವರಿ ಮಾಡಿ ಅಂತ ಹೇಳ್ಬಿಡ್ತಾರೆ. ಇವ್ರನ್ನ ಮಟ್ಟ ಹಾಕ್ಬಿಟ್ರೆ ಸಾಕು ಸರ್, ಇಡೀ ಎಲ್ಲ ಮಟ್ಟ ಹಾಕ್ಬಿಡುತ್ತೆ. ಧೈರ್ಯವಂತರು, ಬುದ್ಧಿವಂತರು, ಶಕ್ತಿ ತಂದು ಕೂರಿಸ್ಕೋಬೇಕು ಜಾಗಕ್ಕೆ. ನೀವೇ ತಾನೇ ಸೆಲೆಕ್ಟ್ ಮಾಡುವಂಥದ್ದು, ನೀವೇ ಬರೆಯುವಂಥವ್ರು. ಲಫಡ ಇದ್ರೆ ಲಫಡ ಬರೀರಿ. ನೀವು ಪೊಲೀಸ್ ಆಗಬೇಕು ಅಂತ ಭಾಳ ಕಡಿಮೆ ವಯಸ್ಸಲ್ಲಿ ನಿರ್ಧಾರ ಮಾಡಿದ್ರಿ, ಪೊಲೀಸ್ ಆದ್ರಿ, ಅದ್ರ ಬಗ್ಗೆ ತೃಪ್ತಿ ಇದೆಯಾ? ದೇವರಾಣೆ ಮತ್ತೆ ಪೊಲೀಸ್ ಏನಾರ ಕೊಡ್ತೀನಿ, ಈಗಲೂ ಹೋಗಿ ಮಾಡ್ಬಿಡ್ತೀನಿ ಸರ್ ಇನ್ಸ್ಪೆಕ್ಟರ್ ಆಗಿ. ಸರ್, ಇಟ್ ಈಸ್ ಎ ಬ್ಯೂಟಿಫುಲ್ ಗೇಮ್ ಸರ್, ಇದು ಪೊಲೀಸ್ ಗೇಮು, ಹೆಂಗೆ ಬೇಕಾದರೂ ಆಟ ಆಡ್ಬೋದು. ಆಮೇಲೆ ನಮ್ಗೆ ಎಷ್ಟು ತೃಪ್ತಿ ಸಿಗ್ತದೆ, ಮಜಾ ಸಿಗ್ತದಲ್ಲ, ನಾವು ಹಿಂದೆ ಕಳ್ಳ ಪೊಲೀಸ್ ಆಟ ಆಡ್ತೀವಲ್ಲ ನಾವು, ಅದ್ರ ಮಜಕ್ಕೆ ನೀವು ಯಾವ ಕ್ಯಾಬಿನೆಟ್ ಮಿನಿಸ್ಟರ್ ಅವೆಲ್ಲ ಹೊಡೆದು ಬಿಸಾಕಿ ಕಾಂಪೌಂಡಿಂದ ಆಚೆಗೆ, ಮಜಾ ಜೀವನದಲ್ಲಿ ನನ್ನ ಮಗಂದ ಚೇಸಿಂಗ್ ಇದೆಯಲ್ಲ, ಅದು ಯಾಕೆ ಪತ್ತೆ ಆಗಲ್ಲ ಕೇಸದು? ಅದು ಹೆಂಗೆ ಮಾಡ್ಬಿಟ್ಟು ಹೋದ ನನ್ನ ಮಗ ಅವನು, ಅದು ಹೆಂಗೆ ತಪ್ಪಿಸ್ಕೊಬಿಡ್ತಾನೆ?
ಅದು ಹೆಂಗೆ ಅವನು ಸಿಗಲ್ಲ ಇದು ದಿನದ ಪ್ರತಿ ದಿನ ಅಲ್ಲ ಸರ್ ಪ್ರತಿ ಸೆಕೆಂಡಲ್ಲೂ ನಮ್ಮನ್ನ ಕಾಡು ಕಾಡ್ತಾ ಇರ್ತದೆ ಅದು ಗೆಲ್ಲೋ ಆಟ ಅಲ್ಲಿ ನೀವು ಗೆಲ್ಲಿಲ್ಲ ಅಂದ್ರೆ ನೀವು ಸೋತಂಗದ ನೀವು ಪ್ರತಿ ದಿವಸ ಗೆಲ್ಬೇಕು ಅದರಲ್ಲಿ ಆಮೇಲೆ ಆಗಿಲ್ಲ ನಾನೇ ಹೊಡಿಬೇಕು ಗೋಲ್ ಅದು ಅವನು ಹೊಡಿಕ್ ಮೊದಲು ನಾನು ಹೊಡಿಬೇಕು ಗೋಲು ಅನ್ನುವಂಥ ಚಾಲೆಂಜ್ ಇರ್ತದಲ್ಲ ಅಂಥ ಪೊಲೀಸ್ನವ್ರುಗಳು ಎ ಗ್ರೇಡ್ ಪೊಲೀಸವ್ರು ಬೆಂಗಳೂರು ಸಿಟಿ ಅಂತಾಗಬೇಕು ನೀವೆಲ್ಲ ತಗೊಂಬಂದು ಝೆಡ್ ಗ್ರೇಡ್ನವ್ರನ್ನ ಇಟ್ಕೊಬಿಟ್ಟು ಹಾಂ ದಿವಸಕ್ಕೆ 4 ಜನ ಸಸ್ಪೆಂಡ್ ಮಾಡ್ಕೊಂಡವ್ರೆ ಜನ ನಮ್ಮ ಮೇಲೆ ಕ್ಯಾಕರ್ ಹೋಗಿದ್ದು ಇನ್ನು ಏನು ಮಾಡ್ತಾರೆ ಹೇಳಿ ಮತ್ತೆ ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ನನಗೂ ಕೂಡ ಭಾಳಷ್ಟು ತೆರೆ ಇಷ್ಟೊಂದು ದಿನಗಳ ಕಾಲ ಅನೇಕ ರಾಜಕಾರಣಿಗಳ ಜೊತೆ ಮಾತಾಡಿರ್ಬೋದು ಬೇರೆ ಬೇರೆಯವ್ರ ಜೊತೆ ಮಾತಾಡಿರ್ಬೋದು ಸತ್ಯ ಹೇಳಬೇಕು ಅಂತಂದರೆ ನಿಮ್ಮ ಇನ್ಸ್ಪೆಕ್ಟರ್ ಅನುಭವಗಳಿವೆ ಇಲ್ಲ ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ನೀವು ಇಂಟರ್ನಲ್ ಸೆಕ್ಯೂರಿಟಿ ತನಕ ಅಲ್ಲಿ ತನಕ ನೀವು ನೋಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಎಂಥೆಂಥ ಘಟಾನುಘಟಿಗಳಾಗಿ ಕಂಡು ಬಂದಂಥ ರೌಡಿಗಳನ್ನು ಅಂತ ಹೇಳಿದ್ರೆ ನೀವು ಹೆದರಿಸಿರ್ತಕ್ಕಂಥದ್ದು ಅವರನ್ನು ಶಿಕ್ಷೆಗೆ ಗುರಿಪಡಿಸಿರ್ತಕ್ಕಂಥವ್ರು ಮತ್ತು ಏನೇನನ್ನೋ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿರ್ತಕ್ಕಂಥದ್ದೆಲ್ಲ ನೋಡಿದ್ರೆ ನನಗಂತೂ ಅನಿಸೋದು ನಿಮ್ಮ ಅನುಭವವನ್ನು ಒಂದು ಸರ್ಕಾರವೇ ಆಗಿರ್ಬೋದು ಸಮಾಜವೇ ಆಗಿರ್ಬೋದು ಈಗ ನೀವು ಪುಸ್ತಕಗಳ ಮೂಲಕ ಭಾಳಷ್ಟು ನಿಮ್ಮ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ನಿಮ್ಮ ಪುಸ್ತಕಗಳನ್ನು ಜನ ಓದಬೇಕು ಅದೇ ರೀತಿ ನಿಮ್ಮ ವಿಚಾರಗಳನ್ನು ಇನ್ನೂ ತಿಳ್ಕೋಬೇಕು ಸರ್ಕಾರಗಳು ನಿಮ್ಮ ಮಾತನ್ನು ಕೇಳಬೇಕು ಮತ್ತು ನಿಮ್ಮ ಪುಸ್ತಕಗಳನ್ನು ಓದಿದ್ರೆ ನಿಮ್ಮ ಮಾತನ್ನು ಕೇಳಿದ್ರೆ ಒಂದು ಪೊಲೀಸರ ಪೈಕಿ ಇರ್ತಕ್ಕಂಥ ದಕ್ಷ ಅಧಿಕಾರಿಗಳಿಗೆ ಉತ್ತೇಜನ ನೀಡಿದಂಗೆ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ ನನ್ನಲ್ಲಿ ಒಂದೇ ಒಂದು ಇದ್ರ ಮುಖಾಂತರ ಒಂದು ಪ್ರಾರ್ಥನೆ ಸರ್ ಒಂದು ಸ್ಕೂಲಲ್ಲಿ ಒಂದನೇ ಕ್ಲಾಸ್ ಹುಡುಗನಿಗೆ ಎ ಗ್ರೇಡೋ ಬಿ ಗ್ರೇಡೋ ಸಿ ಗ್ರೇಡ್ ಅಂತ ಕೊಡ್ತಾರೆ ಒಬ್ಬ ಕೆಲಸ ಮಾಡೋ ಅಧಿಕಾರಿಗೆ ಅದನ್ನು ಕೊಡೋಕೆ ಪ್ರಾರಂಭ ಮಾಡಲಿ ಇವರು ಅಲ್ಲಿಗೆ ಎಲ್ಲ ನೆಟ್ಕಾಗ್ಬಿಡುತ್ತೆ ಪೊಲೀಸ್ ವ್ಯವಸ್ಥೆನೇ ನಾನು ಆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥ ನಾನು ಹೇಗೆ ಮಾನಿಟರ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಬರ್ಕೊಡ್ತೀನಿ ನಿಮ್ಮ ಸಲಹೆಯನ್ನು ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಬೆಂಗಳೂರು ಸಿಟಿನಲ್ಲಿ ರೌಡಿ ಶೀಟ್ನ ಹೀಗೆ ಇರಬೇಕು ಅಂತ ಮಾಡಿ ಅದನ್ನು ಚಾಲು ಮಾಡಿದವನೇ ನಾನು ರೌಡಿ ಶೀಟು ಆ ರೌಡಿ ಒಬ್ಬ ಆದರೆ ಅವನ ಏನೇನೆಲ್ಲ ನೀವು ಕಲೆಕ್ಟ್ ಮಾಡಬೇಕು ದಾಖಲಾತಿಗಳನ್ನ ಅಂದ್ಬಿಟ್ಟು ಅಂತ ಆ ರೌಡಿ ಶೀಟ್ನ ಕೊಟ್ಟಿರತಕ್ಕಂಥವನು ನಾನು ಈಗಲೂ ಆ ರೌಡಿ ಶೀಟ್ಗಳನ್ನ ಬದಲಾವಣೆ ಅದೇ ರೌಡಿ ಶೀಟ್ಗಳು ಹೋಗ್ತಾ ಇದ್ದಾವೆ ಅತ್ಯಂತ ಹೆಚ್ಚಿಗೆ ಎಲ್ ನೂರಕ್ಕೆ ನೂರರಷ್ಟು ಅದೇ ರೌಡಿ ಶೀಟ್ಗಳನ್ನ ಒಬ್ಬ ಕೆಲಸ ಇಲ್ಲದವನು ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದ ಆ ಕೆಲಸದವ್ರಿಗೆ ನೋಡು ನೀನು ಪ್ರಿಂಟಿಂಗ್ ಮಾಡೋದು ಬರ್ತದೆ ನಾನು ಅವ್ನು ರೌಡಿ ಶೀಟ್ ಅಂತ ಅಂದ್ಬಿಟ್ಟು ನಾನು ಒಂದು ಮಾಡ್ಕೊಡ್ತೀನಿ ಈ ಥರ ಮಾಡಬೇಕು ಅಂತ ಈವಾಗಲೂ ಅವನು ರಮೇಶ್ ಅಂತ ಅಂದ್ಬಿಟ್ಟು ಅಂತ ಅವ್ನು ಕರೆದು ಮಾತಾಡ್ತೀನಿ ಅವ್ನು ತೊಗೊಬತ್ತಾನೆ ಎಲ್ಲ ಡಾಕ್ಯುಮೆಂಟ್ನ ನಾನು ಹೇಗೆ ಕೂರಿಸಿ ಮಾತಾಡಿ ಇಡೀ ರಾಜ್ಯದಲ್ಲಿ ಅದೇ ರೌಡಿ ಶೀಟ್ಗಳು ಅದೇ ಬರವಣಿಗೆಗಳು ಅದನ್ನ ಬರೀತಾ ಇದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಸರ್